महागणाधिपतये श्री सरस्वती नमः श्री चिदंबरेश्वराय नमो नमः जय निशन्नुरवदनो देवो यत्पादपंकजस्मरणो वासरमणिर्वतमसां राशिम्नाशयदुर्नाम ब्रह्मानंदं परमसुकरं केवलं ज्ञानमूर्तिं द्वंद्वादीनं गगनसदृशं तत्त्वमस्यादिलक्षणं एकं नित्यं विमलवचनं सर्वदि साक्षिभूतं मे भावातीतं मे त्रिगुणरहितं मे सद्गुरुं कुंदेन्दुषारहारधवन या शुभ्रवस्त्रावृता या वीणावरदण्डमण्डितकरा या सुतना या ब्रह्माचुरशङ्करप्रभृतिः देवैः सदा वन्दिता सा मां पातु सरस्वती भगवती शास्त्रं शारीरमयि मांसं देवस्तु भवान् स्वयं मे आचार्या शङ्कराचार्या सन्तु मे जन्म जन्मनि Oh,
विषयद विचार मेणु विषयद विचार मेणु विषयद विचार मेणु विहित कंवर माणु वैराग्य भाग्य मेणु पितरे नाम गुरु कन्हय बेड़ी संतोष मेणु विनयवंत मेणु ಮರದಿಂದು ರಾಜಾರಿ ಪಡುವರದಿ ಕಾಡು ಬಸಣ ಮನವೇ ಮಾಧವನನೆ ಕೊಂಡಾಡು ಜಯದ ಭಗವತ್ ಸತ್ಕಥಾ ಪ್ರಾರಂಭದಲ್ಲಿ ಮುಮುಖ್ಯ ವೇಣುಗುರುಗಳು ಬೋಧಾ ಮುಂಥಾನ್ ಮಾಡ್ತಾ ಇದ್ದಾರೆ. ಅನಂತ ಜನ್ಮಗಳ ಪುಣ್ಯ ಪ್ರಭಾವದಿಂದ ಭಗವಂತ ಈ ಶ್ರೀರಾಮ ಮುಂಥಾನ ಪ್ರಧಾನ ಮುಂಥಾನ ಮಾಡ್ಯಾನ. ಇನ್ನು ಫುಕ್ಕಟ್ ಸಿಕ್ಕಿಲ್ಲ ಅಂತಾರೆ ಜ್ಞಾನಿಗಳು. ಮಹತಾ ಪುಣ್ಯ ಪಣ್ಯೇನ ಪ್ರೀತೇಯಂ ಗಾಯನ ಸ್ವಯ ಪಾರಂ ದುಃಖಂ ದಧೇರ್ ಗಂತುಂ ತರಯಾವನ್ನ ವಿಧ್ಯತೆ. ಮಹತಾ ಪುಣ್ಯ ಪಣ್ಯೇನ ಮಹತ್ತರವಾದಂಥ ಪುಣ್ಯ ಮುಂಥ ಪಣ್ಯಾದ ದ್ರವ್ಯ, ಆ ಪುಣ್ಯ ಮುಂಥ ದ್ರವ್ಯವನ್ನು ಪರಮಾತ್ಮನ ಪಾದಾರವಿಂದದಲ್ಲಿ ಅರ್ಪಣ ಮುಂಥಾನ ಮಾಡಿ ಅವನ ಕೃಪೆಯಿಂದ ಈ ಶರೀರ ಮುಂಥ ನೌಕಾ ಖರೀದಿ ಮಾಡಿದ್ವಿ. ಆ ನೌಕಾ ಅದಕ್ಕೆ ಖರೀದಿ ಮಾಡಿದ್ವಿ ಪಾನ ಏನು ಅಂತಂದ್ರೆ ಪಾರಂ ದುಃಖಂ ದಧೇರ್ ಗಂತು ದುಃಖತರವ ಅಂತ ಸಂಸಾರ ಸಾಗರ ಮುಂಥ ಆಗ್ಲಿಕ್ಕೆ ಈ ನೌಕಾ ನೀನು ಪರಮಾತ್ಮನಿಂದ ಖರೀದಿ ಮಾಡಿದ್ವಿ. ಆದರೆ ನೀನು ಅದನ್ನು ಮರಿಬೇಡ ಅಂತಾರೆ ಜ್ಞಾನಿಗಳು. ತರಯಾವನ್ನ ವಿದ್ಯತೆ ಎದಕ್ಕೆ ನೀ ಖರೀದಿ ಮಾಡಿದ್ವಿ ಅದ್ರ ಉದ್ದೇಶವೇನು? ಈ ನೀ ಸಂಪೂರ್ಣ ವಿಚಾರ ಮುಂಥಾದನ ಮಾಡಿ ಆ ನೌಕಾ ಘಟ್ಟೆಯೊಳಗಾಗಿ ನೀನು ಸಂಸಾರ ಸಾಗರ ಮುಂಥ ದಾಟು ಮುಂದ ಪ್ರೋದೀಪ್ತ ಭವನೇ ದುಕೂಪ ಖನನಮ್ಮೆ ಯಾವಾಗ ನಿನಗೆ ಈ ಶರೀರ ಮುಂಥ ನೀಡಲಿಕ್ಕೆ ಒಂದವರೆ ನಿನ್ನ ಕಡೆಯಿಂದ ಯಾವ ಕಾರ್ಯಗಳು ಯಾವಾಗ ಆಗಲಾರು ಭದ್ರೇಶನ ಮುಂಥಾರ ಆಗಲಾರದು ಭಗವಂತನ ಅನಂತ ಪುಣ್ಯಗಳ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಸ್ಮಾತ್ ಕಾರಣ ಯಾವತ್ತೇ ದೂರೇ ಈ ಜನ ಎಲ್ಲ ತನಕ ನಿನ್ನ ಜನ ಮುಂಥ ನಿನ್ನ ಮುಂಥ ಬೀಳುತ್ತದೋ ಎಲ್ಲ ತನಕ ನಿನ್ನ ಅವುಗಳಲ್ಲಿ ಶಕ್ತಿ ಮುಂಥ ಇರ್ತದೋ ಎಲ್ಲೆಲ್ಲಿ ಎಲ್ಲ ತನಕ ನಿನ್ನ ಯಾವಾಗ ಈ ಸಾಮರ್ಥ್ಯ ಮುಂಥ ಇರ್ತದೋ ಅದರೊಳಗಾಗಿ ನೀನು ಶ್ರೀ ಸಂಸಾರ ಸಾಗರ ಮುಂಥ ಅಪಾರ ಆಗುವಂತ ಹೇಳ್ತಾರೆ ಶಂಕರಾಚಾರ್ಯ. ಇವನು ಯಾರ ಮೊದಲು ಮಾಡ್ತಾನೆ ಮಹಾರಾಜ. ದುರ್ಲಭಂ ತ್ರಯಮೇ ವೈತತೆ ದೇವಾನುಗ್ರಹ ಹೇತುಕಮ್ಮೆ ಮನುಷ್ಯತ್ವಮ್ಮೆ ಮುಮುಕ್ಷತ್ವಮ್ಮೆ ಮಹಾಪುರುಷ ಸಂಶ್ರಯ. ಆಚಾರ್ಯ ಮೊದಲು ಮಾಡ್ತಾ ಇದ್ದಾರಲ್ಲ ಅಪ್ಪ ಇಂಥ ಅನರ್ಘ್ಯವಾದಂಥ ಶರೀರ ಹಲಿಲ್ಲ ಶಕ್ರಕಂಥದಲ್ಲ ಅಂತ ಹೇಳ್ತಾರೆ ಮಹಾರಾಜ್ ಆಚಾರ್ಯ. ದುರ್ಲಭ ಮುತ್ರಯಮೇ ವೈತತೆ ಮೂರು ಪದಾರ್ಥಗಳು ಜಗತ್ತು ಅತ್ಯಂತ ದುರ್ಲಭ ಅಂತ ಹೇಳ್ತಾರಮ್ಮ. ಯಾವುವು ಅಂತಂದ್ರೆ ದೇವಾನುಗ್ರಹ ಹೇತು ಪರಮಾತ್ಮನ ಅನುಗ್ರಹದಿಂದ ಆಗುವಂಥವು. ಯಾವುವು ಅಂತಂದ್ರೆ ಮನುಷ್ಯತ್ವಮ್ಮ ಮುಮುಕ್ಷತ್ವಮ್ಮ ಮಹಾಪುರುಷ ಸಂಶ್ರಯ. ಮನುಷ್ಯತ್ವ ಬರೇ ಮನುಷ್ಯ ಬೇರೆ ಮನುಷ್ಯತ್ವ ಬೇರೆ ನಾವೆಲ್ಲ ಮನುಷ್ಯರು. ನಾವು ಮನುಷ್ಯತ್ವ ಅಂತಂದ್ರೆ ಏನು? ಮನುಷ್ಯ ಮಾಡತಕ್ಕಂತಹ ಕರ್ತವ್ಯಗಳು ಯಾವ? ಭಗವಂತ ಯಾಕೆ ನಮಗೆ ಶರೀರ ಅಂತ ಕೊಟ್ಟಾನೆ? ಈ ಸಾಧನೀಭೂತವಾದಂತಹ ಶರೀರದ ಇದು ಭೋಗ ಶರೀರ ಅಲ್ಲ, ಪುಷ್ಪಕ್ಷಾದಿಗಳ ಭೋಗ ಶರೀರಗಳು. ಮನುಷ್ಯ ಶರೀರ ಸಾಧನೀಭೂತವಾದಂತಹದ್ದು ಪರಮಾತ್ಮ ಸಾಧನ ಮುಂತಹ ಸಂಪಾದನೆ ಮಾಡಿಕೊಂಡು ಪಾರಾಗಲಿಕ್ಕೆ ಮನುಷ್ಯ ಶರೀರ ಮುಂತಹ ಕೊಟ್ಟಾನೆ. ಈ ವಿಚಾರ ಯಾರು ಮಾಡ್ತಾರೋ ಅವರಿಗೆ ಮನುಷ್ಯತ್ವದ ಯಾವಾಗಿರಬೇಕು ಅಂತ ಆಚಾರ್ಯರು. ಅದಕ್ಕೆ ವಿಚಾರ ಮಾಡಿದ್ರೆ ನಮಗೆಲ್ಲ ತಿಳಿತದೆ. ದೀರ್ಘ ಸಂಸಾರ ರೋಗಸ್ಯ
विचारो ही महौषधम नरे। आचार्य भगवान काय धरला, ही संसार विचार मांडणे, ही संसार सागरा मुठा मुयाला कट मिळत पुनरपि जनन पुनरपि मरण पुनरपि माता जगदीश पुनरपि माता जगदीश संसारे खलु दुष्टार कृपया पारे पाहि मुरारे कृपया पारे पाहि और होगा मुंथा नोटाई देवी और कर्मा मुंथा नोटाई देवी और होगा कंधा गतिवा नोटाई देवी और विचार मुंथा मनोदार महाराज ಮನುಷ್ಯತ್ವ ಯಾವಾಗ ನಮ್ಮಲ್ಲಿ ಸಿದ್ಧವಾಯಿತು ನಮಗೆ ಭಗವಂತ ಯಾವ ಉಚ್ಚಾರಣ ಯಾವ ತಿಳಿತು ಅಂತ ಮೇಲೆ ಅವಾಗ ಮುಮುಕ್ಷತ್ವ ನಮ್ಮಲ್ಲಿ ಪ್ರಾರಂಭವಾಯಿತು ನಾನು ಹ್ಯಾಂಗ ಪಾರಾಗಬೇಕು ಯಾವ ಸಾನಂದ ಪಾರಾಗಬೇಕು ಯಾರ ಕೃಪಾ ಮುಂಥಾನ ಸಂಪಾದನೆ ಮಾಡಬೇಕು ಈ ಮುಖ್ಯ ಮಾರ್ಗ ಯಾವ ಮುಂಥಾನ ವಿಚಾರ ಮುಂಥಾನ ಮಾಡಿದ್ವಿ ಅಂತ ಮುಮುಕ್ಷತ್ವ ನಮ್ಮಲ್ಲಿ ಪ್ರಾರಂಭ ಆ ಮುಮುಕ್ಷತ್ವ ಪ್ರಾರಂಭ ಆಗ ನಾವೇನು ಮಾಡಪ್ಪ ಮಹಾಪುರುಷ ಸಂಶ್ರಿಯ ಭಗವಂತ ರಷ್ಯಾವಾಗ ತಿಳಿಬೇಕಾದ್ರೆ ನಾವು ಉದ್ಧಾರ ಆಗಬೇಕಾಯ್ತು ಅಂದ್ರೆ ಶ್ರೇಷ್ಠವಾದಂತಹ ಮಾರ್ಗ ಯಾವಾಗ ನಮ್ಗೆ ಗೊತ್ತಾಗಬೇಕಾಯ್ತು ಅಂದ್ರೆ ಮಹಾಪುರುಷ ಸಂಶ್ರಿಯ ನಾವು ಸದ್ಗುರು ಆರಾಧನಾ ಮುಂಥಾನ ಮಾಡಬೇಕು ಸದ್ಗುರು ಕೃಪಾ ಮುಂಥ ಸಂಪಾದನೆ ಮಾಡ್ಕೋಬೇಕು ಅವ್ರು ಹೋಗಿ ನಾವು ಸಾಕ್ಷ ನಮಸ್ಕಾರ ಮುಂಥಾನ ಮಾಡಿ ಭಗವಂತ ಉದ್ಧಾರ ಆಗತಕ್ಕಂಥ ಮಾರ್ಗಗಳು ಯಾವ ಯಾವ ಸಾಧನ ಮುಂಥಾನ ಬೋಧ ಮುಂಥಾನ ಮಾಡ್ತೀವಿ ನಮ್ಮ ಸಂಸಾರದಲ್ಲಿ ಎತ್ತದ ಯಾವ ತೊಳಮಳ ಮುಂಥ ಪ್ರಾಪ್ತವಾಗಿದೆ ಹ್ಯಾಂಗ ಉದ್ಧಾರ ಆಗ ನಮ್ಮ ಮುಂಥಾನ ತೊಳಮಳ ಮುಂಥ ಪ್ರಾಪ್ತವಾಗಿದೆ ದೈವಾನ ಮಾರ್ಗ ನೀನು ಮುಂಥಾನ ಮಾಡಿ ಅಂತ ಕೊಂಡು ಆ ಸದ್ಗುರುಗಳಿಗೆ ನಾವು ಅನನ್ಯತೆಗೆ ರಾಜ ಶರಣಾಗತರಾಗಬೇಕು ಅಂದ್ರೆ ಯಾವಾಗ ಹೇಳ್ತಾ ಇದ್ದ ಆವಾಗ ನಮಗೆ ಅವರು ಶ್ರೇಷ್ಠವಾದಂತಹ ಮಾರ್ಗ ಮುಂಥ ತೋರಿಸ್ತಾರ ಅಂತ ಹೇಳ್ತಾರೆ ತಸ್ಮಾತ್ ಕಾರಣ ನಾವು ಅರಣ್ಯಕ್ಕೆ ಹೋಗತಕ್ಕಂತಹ ಕಾರಣ ಇಲ್ಲ ವಾಯುವೀಕ್ಷಣೆ ಮಾಡತಕ್ಕಂತಹ ಕಾರಣ ಇಲ್ಲ ಚಾಂದ್ರಾಣಿ ಅಂತಹ ಉಪಾದಿಗಳನ್ನು ಮಾಡ್ಲಿಕ್ಕೆ ಕಾರಣ ಇಲ್ಲ ಪಂಚಾಪ್ರಿಧಾನ ಮುಂಥ ಮಾಡ್ಲಿಕ್ಕೆ ಕಾರಣ ಇಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು ಸಾನಂದಂ ಕುರು ರಾಮನಾಮ ಭಜನಂ ಶಾಂತೇನ ಸರ್ವೇ ಸಂಸಾರ ಮಾಡು ಪ್ರಪಂಚ ಮಾಡು ಪ್ರಪಂಚವನ್ನೇ ಪಾರಮಾರ್ಥಕ್ಕೆ ಯಾವ ಹಚ್ಚು ಆ ನಿನ್ನ ಪ್ರಪಂಚನೇ ಪರಮಾತ್ಮ ಪಾದ ಅರ್ಪಣಾ ಮುಂಥಾನ ಮಾಡು ಆದರ್ಶಿ ಗ್ರಸ್ತಾಗ್ರಸ್ತನಾಗಿ ಮುನಿಗಳು ಕೂತ್ಕೊಂಡು ಆನಂದ ಪ್ರಸ್ಕರನಾಗಿ ಸಾಕ್ಷಾತ್ ಭಗವತ್ಕರಣ ಚರಣಿ ಲಕ್ಷ್ಮಿ ಠೇವಣಿ ಕರಾ ಸುಖ ಸಂಸಾರ ಲಕ್ಷ್ಮಿ ಚರಣಿ ಠೇವಣಿ ಕರಾ ಸುಖ ಸಂಸಾರ ಆ ಪರಮಾತ್ಮ ಪಾದ ಲಕ್ಷಾ ಮುಂಥ ಇಟ್ಕೊಂಡು ಸಂಸಾರ ಆರಾಮ ಮಾಡಿ ಸಂಸಾರ ಬಾಧಕ ಅಲ್ಲ ಆ ಸಂಸಾರಗಳು ನಾವೇನು ಸಿಕ್ಕೋತೀವಲ್ಲ ದರಾಹಿ ಮೇ ಮೇ ತನಯಾಹಿ ಮೇ ಮೇ ಸುತಾಹಿ ಮೇ ಮೇ ಪಶವಸ್ತು ಮೇ ಮೇ ಇತಿ ಮೇ ಮೇ ಕುರುವಾಣಂ ಕಾಲೋ ರಕೋ ಹಂತಿ ಪುರುಷಾಯಂ ಸಂಸಾರ ಬಾಧಕ ಆಗುವುದಿಲ್ಲ ಆ ಸಂಸಾರಗಳಿಗೆ ಆಸಕ್ತಿ ಇರೋ ಬಾಧಕ ಆಗ್ತದೆ ಅದಕ್ಕೊಂದು ಉದಾಹರಣೆ ಬರ್ತಾ ಇಲ್ಲ ಈಗೊಂದು ಕೊಡಲು ಇರ್ತದೆ ಆ ಒಂದು ಯಾವಾಗ ಗಿಡ ಕಡಿಬೇಕಾಗ್ತದೆ ಆ ಸಂಸಾರ ಕಾಮಂತ ಗಿಡ ನಾವು ಕಡಿಬೇಕಾಗ್ತದೆ ಆ ಯಾವಾಗ ನಾವು ಕೊಡಲಿಗೆ ಬರೇ ಒಂದು ತುಂಬಿನಿಂದ ನಾವು ಗಿಡ ಕಡಿಯೋದು ಸಾಧ್ಯ ಆಗುವುದಿಲ್ಲ ಆದರೆ ಅದಕ್ಕೊಂದು ಮಾಯಾ ಮುಂತ ನಾವೊಂದು ಕಾಮ ಹಾಕಬೇಕಾಗ್ತದೆ ಅದಕ್ಕೆ ಶಕ್ತಿ ಬರ್ತದೆ ಬರೇ ನಮ್ಮ ಸಂಸಾರ ತುಂಬಿಯನ್ನು ಮಾಡಲ್ಲ ಸಂಸಾರ ಏನು ಮಾಡಲ್ಲ ಅದಕ್ಕೆ ಮಾಯಾ ಮುಂತ ನಾವೇ ಒಂದು ಕಾಮ ಹಾಕಿದ್ವಿ ಅಂದ್ರೆ ಅದು ಮುಂದೆ ಆ ಛೇದ ಗಿಡವನ್ನು ಯಾವಾಗ ಛೇದ ಮಾಡ್ತದೆ ನಮ್ಮ ಮುಂದೆ ಪರಮಾರ್ಥ ಮುಂತ ಛೇದ ಮಾಡ್ತದ ಆ ಮಾಯಾ ಅದರಿಂದ ಆ ಮಾಯಾ ಮುಂತ ಹಾಕಬೇಡ ಆ ನಿನ್ನ ಯಾವಾಗ ನಮ್ಮನ್ನು ಕಾಮ ಹಾಕಿದ್ವಿ ಅಂತಂದ್ರೆ ಆ ಕೊಡಲಿ ತುಂಬಿಗೆ ಶಕ್ತಿ ಮುಂತಾದ ಬರ್ತದೆ ಅದು ನೀನು ಪರಮಾತ್ಮರಕ್ಕೆ ಪಾಲ ಮಾಡತಕ್ಕಂಥದ್ದು ಬರೇ ಒಂದು ಕೊಡಲಿ ತುಂಬುವಂತಹ ಸಂಸಾರ ಯಾವಾಗ ನಿನಗೆ ಎಂದು ನಿನಗೆ ಬಾಧ ಮುಂತಾದ ಮಾಡಲಾರ ತಸ್ಮಾತ್ ಕಾರಣ ಭಗವಂತನ ಸೇವಾ ಮುಂತಾದ ಸಂಸಾರ ಇದ್ದ ಮಾಡ್ಲಿಕ್ಕೆ ಯಾವಾಗ ಸಾಧ್ಯವಾದ ಸ್ವಾನಂದಂ ಕುರು ರಾಮ ನಾಮ ಭಜನ ಸಾತ್ತೇನ ಸರ್ವೇಕ್ಷಿತಂ ಆನಂದ ಪ್ರಸ್ಕರನಾಗಿ
ಪ್ರೇಯ ಪುರಸ್ಕರನಾಗಿ ಅನನ್ಯ ಭಾವದಿಂದ ಸರ್ವಸಂಗ ಪರಿತ್ಯಾಗ ಮುಂಥಾನ ಮಾಡಿ ಪರಮಾತ್ಮ ರಾಮ ವಾಸುದೇವ ನಾರಾಯಣ ಶಂಭೋ ಶಂಕರ ಚಿದಂಬರಾಮನು ಅನನ್ಯ ಭಾವದಿಂದ ನಿಲ್ಲಿಸಿತು. ಅದೇ ಭಗವಂತನ ಯಾವ ರಾಮಸ್ಮರಣೆ ಮುಂತಾದವು ಪ್ರೇಮಾತ ರಾಮ ರಮತ ಪ್ರೇಮಾಲ ಮೂಲ ರಾಜಿ ಆಚಿಸುವೋಧ ಗುರುಂತ ಗುರು ರಾಜ ಮಾಜಿ ರಾಮ ಹರೇ ಹರೇ ರಾಮ ಭಗವಂತ ಏನು ಬೇಕು ಅತ್ಯಂತ ಪ್ರೇಮ ಬೇಕು ಅಂತ ಅದೇ ಸಾತ್ವಸ್ಮಿನ್ ಪರಮ ಪ್ರೇಮ ಅದೇ ಶ್ರೇಷ್ಠವಾದಂತಹ ಭಕ್ತಿ ಭಕ್ತಿ ಅಂತ ಎಲ್ಲ ಹೇಳ್ತಾ ಇದ್ದ. ಆ ಭಗವಂತಗೆ ಭಕ್ತಿ ಉಂಟಾರ ಬೇಕಾಗಿರ್ತದೆ. ಭಕ್ತಿ ಆತ್ರ ಆಗಿರ್ತಾನೆ ಸ್ವಾಮಿ ಭಕ್ತಿ ಉಂಟಾರ ಮಾಡ್ಲಿಕ್ಕೆ ನನ್ನ ಅವತಾರ ಮುಂತ ಅವತಾರ ಮುಂತ ಕಥಾ ಪರಮಾತ್ಮ ಭಾವನೆ ಸಾಕ್ಷಾತ್ ಭಗವಂತ ಭಕ್ತವೃಷಿಯಿಂದ ಅನಂತ ಸಾರಿ ಮೂರು ಮುಖ್ಯ ಬರ್ತಕ್ಕಂತಹ ಪ್ರಸಂಗಗಳು ಯಾವಾಗ ಬರ್ತಾ ಇಲ್ಲ. ಭಕ್ತಾದಿ ಪರಮಾತ್ಮ ತುಕಾರಾಮ ಮಹಾರಾಜ ಹೇಳ್ತಾ ಇರಲ್ಲ ದಿವಾಳಿ ಖೋರ ನಾರಾಯಣ ದಿವಾಳಿ ಖೋರ ಈ ಪ್ರಕಾರವಾಗಿ ಭಗವಂತ ಭೂಲೋಕದೊಳಗೆ ವೆಂಕಟೇಶಾಮಧಾರಣ ಮಾಡಿಕೊಂಡು ಯಾಕೆ ಭೂಲೋಕ ಅವತಾರ ಮುಂತ ಬಂದರು ಈ ಕಥಾ ಪರಮಾತ್ಮನ ಪಾದಾರ್ಭದಲ್ಲಿ ನಿವೇದನ ಮುಂತಾರ ಮಾಡೋಣ. ಚಮತ್ಕಾರ ಆಗಿರಲ್ಲ ದುಷ್ಟ ರಾವಣ ಸೀತಾಪಹರಣ ಮಾಡತಕ್ಕಂತಹ ವೇಳೆಯಲ್ಲಿ
ಆಯವಾಗಿ ಲಕ್ಷ್ಮಣ ಯೋ ರೇಖಾನ ಹಾಕಿದ್ದ ದಾಟಬೇಡ ಅಂತ ಹೇಳಿದ್ದ ಕಾಲವಶಾತ್ ದಾಟದಕ್ಕಂಥ ಪ್ರಸಂಗ ಬಂತು ಬರತಕ್ಕಂಥ ವ್ಯಾಳದಲ್ಲಿ ರಾಮಿಕನ್ನ ರಾವಣ ಅಪಹಾರ ಮಾಡಬೇಕು ಅಂತ ಯಾವಾಗ ಯಾವಾಗ ಹೇಳಿಕೋಲ ಅದೇ ಕ್ಷಣದಲ್ಲಿ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿದಳು ಅವನ ಕೈಯಲ್ಲಿ ಸೀತಾದೇವಿ ರಾವಣನ ಕೈಯಲ್ಲಿ ಮಾಯಾ ಸೀತೆಯನ್ನು ಯಾವಾಗ ಕೊಟ್ಟು ತಾನು ಅದ್ರಲ್ಲಿ ವಸ ಮುಂಥಾನ ಮಾಡಿ ಇರ್ತಕ್ಕಂಥ ವೇಳೆಗಳಿಗೆ ಸೀತಾ ಆ ಮಾಯಾ ಸೀತಾ ಅನಂತ ಕಷ್ಟಗಳು ಯಾವಾಗ ಸೋಷಿಸು ಅಂತ ಯಾವಾಗ ಹೇಳ್ತಾ ಇದ್ದ ಮುಂದೆ ಯಾವಾಗ ರಾವಣ ವಧ ಮುಂಥಾನ ಆಯಿತು ಅಯೋಧ್ಯ ಹೊರಡ್ತಕ್ಕಂತಹ ಪ್ರಸಂಗ ಬಂತು ರಾಮಂದ ಸೀತಾ ಅಗ್ನಿ ಪ್ರವೇಶ ಮಾಡಕ್ಕೂ ಮುಂಥ ರಾಮಚಂದ್ರ ಯಾವಾಗ ನಿರ್ಣಯ ಮುಂಥಾನ ಹೇಳಿದ್ರು ಆವಾಗ ಸೀತಾ ಅಗ್ನಿ ಪ್ರವೇಶ ಮುಂಥಾನ ಮಾಡ್ಯಾಳ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಅಗ್ನಿ ಪ್ರವೇಶ ಮಾಡಿದ್ಲು ಅಗ್ನಿಯಿಂದ ಇಬ್ರು ಯಾವಾಗ ಸೀತಾಗಳು ಹೊರಗೆ ಬಂದು ನೋಡ್ತಾರೋ ಯಾವಾಗ ಇಬ್ರು ಸೀತಾ ಬಂದೋಣ ರಾಮಗ ಆಶ್ಚರ್ಯವಾಯಿತು ಏನೇನು ಕೇಳ್ತಾ ಇದ್ದಾನೆ ನಾಥ ನನ್ನ ಮಾಯಾ ಸ್ವರೂಪ ಅಂತ ಈಗಿನ ನಾನು ಯಾವಾಗ ರಾವಣ ವಶಕ್ಕೆ ಕೊಟ್ಟಂತಹ ವೀಕಿ ನಾನು ಅಲ್ಲ ನಾನು ಪುತ್ರನು ಆದರೂ ನಿಮ್ಮ ಮಾಡದಂತೆ ನಾನು ಯಾವಾಗ ಅಗ್ನಿ ಪ್ರವೇಶ ಮುಂಥಾನೆ ಮಾಡೀನಿ ಈಗ ಪುರಾತನ ಕಾಲದಲ್ಲಿ ವೇದವತಿ ಮುಂಥಾನ ನಾಮದೈಕಿತ್ತು ಈಗ ನನ್ನ ಕಷ್ಟಪಟ್ಟ ಅಂತ ಮೋಣ ಸಾಕಾರಿ ವೇದವತಿ ಬೇಡಿಕೊಟ್ಟಿದ್ದಾರೆ ಮಹಾರಾಜ ಪರಮಾತ್ಮ ರಾಮಚಂದ್ರ ನಿನ್ನ ಪಾಣಿಗ್ರಹಣ ಮಾಡಬೇಕು ಅಂತ ನಾನು ದಿವ್ಯ ಸರಸ್ವಂಕಾರ ಅಂತ ತಪಶ್ಚರ್ಯ ಮುಂಥಾನ ಮಾಡಿತು ದಯಮಾಡ ನಾನು ಯಾವ ಇಚ್ಛಾ ಪೂರ್ಣ ಮಾಡಬೇಕು ಅಂತ ತಿಳ್ಕೊಂಡು ವೇದವತಿ ಬೇಡಿಕೊತಾ ಇದ್ದಾಳೆ ಪ್ರಭು ರಾಮಚಂದ್ರ ದೇವರು ಹೇಳಿದರು ಈ ರಾಮಾವತಾರದಲ್ಲಿ ನಂದ ಏಕಪತ್ನಿ ವೃತ್ತಾಂತ ಅಂತ ಹೇಳಿದರೆ ವೇದವತಿ ಯಾವಾಗ ರಾಮಾವತಾರದಲ್ಲಿ ಏಕಪತ್ನಿ ವೃತ್ತಾಂತ ಅಂತ ಎಣ್ಣೆ ಶ್ರೀ ಪಾಣಿಗ್ರಹ ಮಾಡಲಿಕ್ಕೆ ಸಾಧ್ಯವಿಲ್ಲ ನಂದಿಸಿಂದ ಅದ್ಭುತ ಅಂಥ ಕಷ್ಟ ಮುಂತಾವ ಸೋಷಿನಿ ಆದ ನಿನಗೆ ಮುಂದೆ ದ್ವಾಪರದ ಅಂತ್ಯದಲ್ಲಿ ತ್ರಿಪುರ ಮನೆಯ ಭೂ ಅವತಾರ ಮುಂತಾರ ಮಾಡ್ತೀನಿ ಬರ್ತೀನಿ ನಾನು ಅವಾಗ ನೀನು ಆಕಾಶರಾಜನ ಮಗಳಗಾಗಿ ಪದ್ಮಾವತಿ ಮುಂತಾರ ನಾಮ ಧಾರಣ ಮಾಡಿಕೊಂಡು ಯಾವಾಗ ನೀನು ಇರ್ತೀನಿ ಅವಾಗ ನಿನ್ನ ಪಾಣಿಗ್ರಹಣ ಮುಂತಾರ ಮಾಡಿ ನಿನ್ನ ಇಚ್ಛಾ ಮುಂತಾರ ಪೂರ್ಣ ಮಾಡ್ತೀನಿ ಅನ್ಯಥಾ ವಿಚಾರ ಮಾಡಬೇಡ ಅಂತಕೊಂಡು ಹೇಳಿ ಆ ವೇದವತಿನ ಸಮಾಧಾನ ಮಾಡಿದ ಸಾಕ್ಷಾತ್ ಪರಮಾತ್ಮ ಪ್ರಭು ರಾಮಚಂದ್ರನ್ ಇದೊಟ್ಟು ಈ ಕಥೆ ಹಿನ್ನೆಲೆ ಇದೆ ಈ ಪ್ರಕಾರವಾಗಿ ಇರ್ತಕ್ಕಂಥ ವೇಳೆಗಳು ಏನು ಚಮತ್ಕಾರ ಆಗಿದೆ ಅಂತ ಮುಂದೆ ಯಾವಾಗ ದ್ವಾಪರ ಯಾವಾಗ ಬರ್ತಾ ಇದೆ ದ್ವಾಪರ ಅಂತ್ಯ ಮುಂತಹ ಪ್ರಾಪ್ತವಾಗಿದೆ ಆ ಹೊತ್ತ ಏನಾದ್ರು ಅಂತಂದ್ರೆ ಗಂಗಾ ತೀರದಿ ಗಂಗಾ ತೀರದಿ ಮುನಿಗಳೆಲ್ಲರು ಶೃಂಗಯಾಗವನು ಗಂಗಾ ತೀರದಿ ಮುನಿಗಳೆಲ್ಲರು ಶೃಂಗಯಾಗವನು ಮಂಗಳ ಸಮಯದಿ ಹವಿಯಲು ಹಾಕಲು ಸಮಯದಿ ಹವಿಯನು ಹಾಕಲು ತುಂಗ ಮಹಿಮನನು ಹುಡುಕಿದರು ತುಂಗ ಮಹಿಮನನು ಹುಡುಕಿದರು ಗಂಗಾ ತೀರದಿ ಗಂಗಾ ತೀರದಲ್ಲಿ ಮಹಾನ್ ಮಾನುಷಗಳು ಗಾಲವ ವಾಮನ ವಿಶಿಷ್ಟಾದ ಋಷಿಗಳು ಭೃಗಂದ ಕೂಡಿಕೊಂಡು ಯಜ್ಞಮಂಥ ಪ್ರಾರಂಭಂಥಾನ ಮಾಡ್ಯಾರ ಅಂತ ಯಾವಾಗ ಹೇಳ್ತಾ ಇದ್ದ ಯಜ್ಞ ಪ್ರಾರಂಭವಾಗತಕ್ಕಂಥ ಸಮಯದಲ್ಲಿ ಅವಾಗ ಎಲ್ಲ ವಿಷಯ ವಿಚಾರ ಮುಂಥಾನ ಮಾಡ್ತಾ ಇದ್ದಾರೆ ಈ ಯಜ್ಞ ಯಜ್ಞಕ್ಕೆ ಹವಿಷ್ಯಾರಿ ನಾವು ಕೊಡಬೇಕು ಹವಿಷ್ ಭೋಕ್ತಾ ಯಾರು ಯಜ್ಞ ಭೋಕ್ತಾ ಯಾರು ಅಂಥ ಶ್ರೇಷ್ಠವಾದಂಥ ದೇವರು ಎದ್ದಾರ ವಿಚಾರ ಮುಂಥಾನ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಭೃಗು ಋಷಿಗಳು ಯಾವಾಗ ನೇಮಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಭೃಗು ಋಷಿ ಹೆಚ್ಚಬೇಡ ಹೋಗ್ರಿ ಯಾರು ಯಾವಾಗ ಇದಕ್ಕೆ ಯೋಗ್ಯತಾನ ತಪಾಸ್ ಮಾಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಭೃಗ ಋಷಿಗಳಿಗೆ ಯಾವಾಗ ಕಳಿಸಿಕೊಟ್ರು ಅಂತ ಹೇಳ್ತಾ ಇದ್ದಾರೆ ಭೃಗ ಭೃಗ ಋಷಿಗಳು ಸತ್ಯಲೋಕ ಬಂದ ಮಹಾರಾಯ ಸಾವಿತ್ರಿ ಸೈತನಾಗ ಸಾಕ್ಷಾತ್ ಬ್ರಹ್ಮದೇವರು ಕೂತಾರೆ ಆ ಭೃಗ ಋಷಿ ಮಾನದಿಂದ ಕರೀಲಿಲ್ಲ ಸನ್ಮಾನ ಮುಂತಾನ ಮಾಡಲಿಲ್ಲ ನಮ್ಮ ಏಕಾಂತಗಳು ಕೂತು ಬಿಟ್ಟಿದ್ರು ಭಯಂಕರವಾದಂತಹ ಶಿಟ್ಟು ಬಂದು ಅವರಿಗೆ ಶಿಟ್ಟು ಬಂದು ಶಾಪ ಮುಂತಾನ ಕೊಟ್ಟುಬಿಟ್ಟ
ಇನ್ನ ಪೂಜಾ ಮುಂತಾರ್ಯಾವ ಎಲ್ಲಿ ಆಗಬಾರ್ದು ಅಂತ ತಿಳ್ಕೊಂಡು ಕೈಲಾಸ ಬರ್ತಾ ಇದ್ದಾರೆ ಮಹಾರಾಜೇ. ಅದು ಸಾಕ್ಷಾತ್ ಕೈಲಾಸದಲ್ಲಿ ಉಪಮ ಭಾಗದಲ್ಲಿ ಸಾಕ್ಷಾತ್ ಪಾರ್ವತಿಯಿಂದ ವಿರಾಜಮಾನನಾಗಿ ಅತ್ಯಂತ ಆನಂದ ಪದಂಥ ಸಮಯ ಏಕದಂ ಪ್ರವೇಶ ಮಾಡಿದ್ರು. ಅವ್ರಿಗಂತೂ ಶಿಟ್ಟ ಬಂತ. ಅವರಾಗ ಕೂತು ಹೊತ್ತಾಗ ಈ ಗಡ್ಡದ ಮುಂದಿದೆಯಲ್ಲಪ್ಪ ಇವ್ರು ಯಾಕೆ ಬಂದ ವಿಚಾರ ಮಾಡತಕ್ಕಂತಹ ವ್ಯಾಳಿದೊಳಗೆ ಅವ್ರಿಗೂ ಶಿಟ್ಟ ಬಂತು. ನನಗೆ ಮಾನ ಸಿಗಲಿಲ್ಲ ಅಂತ ಹೇಳ್ಕೊಂಡು ನಿನ್ನೆ ಯಾವ ಚುನ್ನಿ ಮಾತ್ರ ಆಗಲಿ ನೀನು ಸಗುಣ ಪೂಜಾನಿಂದ ಆಗಬಾರದು ಅಂತ ಅವ್ರಿಗೂ ಶಾಪ ಮುಂತ ಅನ್ಕೊಟ್ಟಾರೆ ಅಂತ ಯಾವಾಗ ಹೇಳ್ತಾ ಇದ್ದ ಕೊಟ್ಟು ಇಲ್ಲಿ ವೈಕುಂಠಕ್ಕೆ ಬಂದಾರ ಮಹಾರಾಯ. ವೈಕುಂಠ ಬಂದು ಅಲ್ಲೇ ಸಾಕ್ಷಾತ್ ಶ್ರೀಮನ್ನಾರಾಯಣ ವಾಸುದೇವ ವೆಂಕಟೇಶ ಮಹಾವಿಷ್ಣು ಲಕ್ಷ್ಮೀಂದ ಸಮೇತನಾಗ ಯಾವಾಗ ಕೂತಾನೆ ಕೂತಂತ ಹಾವ್ಯಾಳು ಇವರ ಒಳಗೆ ಪ್ರವೇಶ ಮಾಡಿದ್ರು. ಅವನು ಯಾವಾಗ ಆರಾಮದೊಳಗೆ ಕೂತಿದ್ರು ಅವರು ಯಾವಾಗ ಆರಾಮ ಹರಟಿ ಹೊಡ್ಕೊಂಡು ಯಾವಾಗ ಕೂತಿದ್ರು ಅವನು ಲಕ್ಷ್ಮೇಶ್ವರ ಯಾವಾಗ ಹೋಗಲಿಲ್ಲ ಆ ಶಿಟ್ಟು ಬಂತು. ಬ್ರಹ್ಮೇಶ್ವರ ಮಹೇಶ್ವರರು ಯಾವ ಜಗತ್ತನ್ನು ಆಡ್ತಕ್ಕಂಥವ್ರಿಗೆ ಯಾವಾಗ ವಿಷಯ ಅಂತಾರೆ ಇವರು ಭೃಗು ಋಷಿಗಳಿಗೆ ಯಾವಾಗ ಶಿಟ್ಟು ಬಂದವರೇ ಆ ಕಾಲಿಂದ ಒಡೆದ್ಬಿಟ್ಟು ಸಾಕಾರ ಪರಮಾತ್ಮ ವಕ್ಷಸ್ಥಳ ಅವ್ರಿಗೆ ಏನು ಚಮತ್ಕಾರ ಆಯಿತು ಅಂದ್ರೆ ಭೃಗು ಋಷಿಗಳ ಕಾಲಿನೊಳಗೆ ಬಲಗಾಲಿನೊಳಗೆ ಒಂದು ಕಣ್ಣಿತ್ತಂತೆ. ಮಹಾಪ್ರೌರ್ಯವರು ಮಹಾಬ್ರಹ್ಮನಿಷ್ಠರು ಇವರು ಜಗತ್ತಿನ ಮುಂದೆ ನಾಶ ಮಾಡ್ಯಾರು ಅಂತ ತಿಳ್ಕೊಂಡು ಭಗವಂತ ಆ ಕಣ್ಣು ಯಾವಾಗ ತಿಳಿ ತಗೋಬೇಕಾಗಿತ್ತು. ಆ ಯಾವ ಪರಮಾತ್ಮ ಯಾವ ಅಕ್ಷತ್ರಗಳು ಅದೋ ಆ ಕಣ್ಣು ಮುಚ್ಚೋತೆ ಅವಾಗಿಂದ ನೋಡಿದ್ರು ಸಾಕ್ಷಾತ್ ಯಾವ ಲಕ್ಷ್ಮೀ ಮಾನ ಅತ್ಯಂತ ಮನಸ್ಸು ಯಾವಾಗ ಕಟ್ಟನಿಸಿ ನಾನು ಆಲಿಂಗನ ಮಾಡತಕ್ಕಂಥ ವಕ್ಷಸ್ಥಳವನ್ನು ಇವಾಗ ಗಂಡನ ಬುದುಕು ಒಂದೇ ಕೊಂಡು ಯಾವಾಗ ತಿಂಪು ಮಾಡಿದ್ರು ಯಾವಾಗ ಛತ್ರ ಯಾವಾಗ ಸ್ಥಳ ಯಾವಾಗ ಅಂತ ಸಾಕ್ಷಾತ್ ಮಾಡಬೇಕು. ಅವನ್ನ ನಾಥ ಏನಿದೆ ಆ ಯಕ್ಷರ ಬ್ರಾಹ್ಮಣಂದ್ರೆ ಏನು ನಿಮ್ಮ ಒಲಿತಾರೆ ಅಂತಂದ್ರೆ ಏನು ಅವಾಗ ಭಗವಂತ ಬರೀ ಇಷ್ಟಕ್ಕೆ ಬಿಡಲಿಲ್ಲ ಆ ಒಲೆಯೋಡ ಸಾಕ್ಷಾತ್ ಯಾವ ಭವಿಷ್ಯಗಳಿಗೆ ಬಂದ ಮಹಾರಾಜ್ ಕಾಲ್ಗಟ್ಟಿಗಳ ನಮಸ್ಕಾರ ಮುಂತಾರ ಮಾಡಿದ್ರು ಭಗವಂತ ತಪ್ಪಾಯ್ತು ನಂದು ಯಾವ ಕಣ್ಣು ಹಿಡಿದ್ರಿ ನಂದು ಆ ಕಣ್ಣು ಹಿಡಿಯಕ್ಕೆ ಯಾವಾಗ ನೀವು ಕೊಬ್ಬಳುವಂತಹ ಪಾದಗಳು ಯಾವಾಗ ಬಂದ್ರಿ ನೀವು ಪಾದಕ್ಕೆ ಯಾವಾಗ ಬಹಳ ಧಕ್ಕೆ ಆಗಿ ಅದನ್ನು ಕಾಲ್ಗಟ್ಟಿಗೆ ಹಚ್ಚ ಸಾಕ್ಷಾರ ಭಗವಂತ ಇದರಿಂದ ನೀವು ಮತ್ತಿಷ್ಟು ಯಾವಾಗ ಸಿಟ್ಟು ಬಂತು ಯಾವ ಲಕ್ಷ್ಮೀದೇವಿ ನಾಥ ಅವನಿಗೆ ಶಾಸನ ಮಾಡಬೇಕು ತಿರುಗಿ ಪುನಃ ಯಾವಾಗ ಅವನು ಕಾಲ್ಗಳು ಯಾವಾಗ ನೀವು ಬರ್ತಾರೆ ಅವನು ಸಾರ ಮಾಡ್ತಾ ಇದ್ದೀರ ನಮಗೆ ಈ ಸ್ಥಾನ ಯೋಗಿಲ್ಲ ಅಂತಂದ ಮಹಾರಾಜೇ. ಅವಾಗೇನು ಅಂತ ಹೋದ್ರೆ ಭಗವಂತ ವಿಚಾರ ಮಾಡಿದರು ಸಾಕ್ಷಾತ್ ಮಹಾವಿಷ್ಣುವಿಗೆ ಸತ್ತು ಗುಣ ಮುಂತಾದ ನನಗೆ ಮರ್ಯಾದ ಮುಂತಾದ ಮಾಡಿದರು ತಿರುಗಿ ಪುನಃ ನನ್ನ ಕಾಲು ಮುಂತಾದ ಒತ್ತಿದ ಇವನೇ ಸಾತ್ವಿಕ ಅಂತ ಪರಬ್ರಹ್ಮ ಪರಮಾತ್ಮ ವೈಕುಂಠಪತಿ ಇವನಲ್ಲಿ ಸತ್ತು ಗುಣ ಮುಂತಾದ ಪೂರ್ಣದೆ ಇವು ಹೈರ್ಭಾವನ ಕೊಡ್ತಕ್ಕಂಥ ಯೋಗಿದ್ದಾನೆ ಅಂತ ತಿಳ್ಕೊಂಡು ವಿಷ್ಣು ಹೈರ್ಭಾಗ ತಗೊಳಿಕೆ ಹೈರ್ಭೋಕ್ತ ಮುಂತಾದ ನಿರ್ಣಯ ಮುಂತಾದ ಮಾಡಿಕೊಂಡು ಕಮ್ಮಿಯಾದ ಸ್ಥಳಕ್ಕೆ ಯಾವಾಗ ಹೋಗಿಬಿಟ್ರು ಭೃಗು ಋಷಿಗಳು ಆ ಯಜ್ಞ ಆಗತಕ್ಕಂಥ ಜಿತ್ಲಾಗಿ ಏನ್ ಮಾಡಿದ್ರು ಅಂತ ಸಾಕ್ಷಾತ್ ಆ ಯಾವಾಗ ನಾರಾಯಣ ಯಾವಾಗ ಬಿಟ್ಟಾಳೆ ಪರಮ ದಯಾಳು ಹರಿ ಭೃಗ ಮುನಿ ಭರದಿಂದೊದೆಯುತ್ತಿರಿ ರವಿ ಕಾಲ್ ಹಿಡಕೊಂಡು ಪರಿ ಪರಿ ಸ್ತುತಿಸಿದ ಕೊಳು ಕೊಲೆನ ಕೋಲೆ ಪರಮ ಚಂಚಲ ಲಕ್ಷ್ಮೀ ಶ್ರೀಹರಿ ನಡತಿಯನೇ ಕಂಡು ಸಹಿಸದೆ ಕೊಲು ಹಾಪುರಕ್ಕೆ ತನಡಿದಳು ಕೊಲು ಕೊಲೆನ ಕೋಲೆ ಶ್ರೀಯಲ್ಲದೆ ತಾಡುವ ಪಣೆ ಗುರುವಾರೇನೆಂದು ಹರಿ ವೈಕುಂಠ ದಿಂಧರೆಗಿಳಿದಾಡು ಕೊಲು ಕೊಲೆ ಕೊಲೆ ಉತ್ತಮ ವೈಕುಂಠ ಇರಲು ಮಕ್ಕಳ ಗಾತ್ರಿಯಲ್ಲಿ ಹೊತ್ತು ಮನೆಯ ಮಾಡಿ ಗುಪ್ತದಲ್ಲಿ ಋತಿಯ ಕೊಲು ಕೊಲೆ ಮಾಡ್ರು ಅವ್ರ ಪರಮಾತ್ಮ ವೆಂಕಟೇಶ ಪಾದಯಾತ್ರ ಮುಂಚಾದ ಬರ್ರ ಅದರೊಳಗೆ ಪರಮಾತ್ಮ ವರ್ಣನಾ ಮುಂಚಾದ ಮಾಡ ಸಾಕ್ಷಾತ್ ಭೀಮಂಗಳು ಯಾವಾಗ ಹೋಗೋಣ ಅತ್ಯಂತ ಗೋಪಿಷ್ಠಳಾಗ ಸಾಕ್ಷ ಲಕ್ಷ್ಮೀ ಅವನ ಪರಮಾತ್ಮ ನಮಸ್ಕಾರ ಮುಂಚಾದ ಮಾಡ ನಾ ಇರುವುದಿಲ್ಲ ಹೋಗ್ತೀನಿ ನನ್ನ ಭಕ್ತ ವೃಂದದಲ್ಲಿ ನಾನು ಆರಾಮಿರ್ತೀನಿ ನನಗೆ ಯಾವ ನನಗೆ ಯುವಕ ಸ್ಥಳ ಮುಂಚಾದ ನನಗೆ ಅಪವಿತ್ರವಾಯಿತು ನಿಮ್ಮನ್ನ ಆಲಿಂಗನ ಮಾಡ್ಕೊಂಬುದಿಲ್ಲ ನಾನು ಅಂತ ತಿಳ್ಕೊಂಡು ಹೇಳಿ ಆ ಸಾಕ್ಷಾತ್ ಕೊಲ್ಹಾಪುರಕ್ಕೆ ಬಂದು ವಾಸ ಮುಂಚಾದ ಮಾಡ್ಬೋದು ಭಕ್ತ ವೃಂದದಲ್ಲಿ ಇತ್ತಲಾಗೇನಾಗ್ತಂದ್ರೆ ಹರಿ ಒಬ್ಬನೇ ಆದ ಬಿಟಿ ಬಿಟಿ ಸ್ವರ್ಗ ಯಾರು ಕೇಳಬೇಕು ಹರಿನೇ ನಗದು ನಾರಾಯಣ ಆದ ಒಬ್ಬನೇ ಆದ ನಾರಾಯಣ ಸ್ವಾಮಿ ಒಂದಂಬಿ ನೀರು ತಂದುಕೊಳ್ಳಲಿಕ್ಕೆ ಯಾವ ಸಾಧ್ಯವಿಲ್ಲ ಆ ವಿಜಯ ವಿಜಯರ ವಿಜಯ ವಿಜಯರ ಮಾಡಿ ನೀನು ನೋಡಬೇಕು ಆ ಭಕ್ತನ ಯಾವಾಗ ಕರಿಬಿ ಪ್ರಕಾರ ಯಾವಾಗ ಬಂತು ಅನಂತಗೋಡಿ ಬ್ರಹ್ಮಾಂಡ ನಾಯಕ
ಪಾಖರ್ ಲಕ್ಷ್ಮಿಲಿ ರಮಣ ರಮಣ ಆಗತಕ್ಕಂತ ಜೈನ ಯಾವಾಗ ಬೆಳಿಲಾ ಅಂತ ಹೇಳ್ತಾರೆ ಆಚಾರ್ಯರು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ, ನಾನು ಭೂಲೋಕಕ್ಕೆ ಹೋಗಬೇಕು ಚಾರ ಮಂತ್ರ ಮಾಡ್ಕೊಂಡು ಒಬ್ಬನೇ ಅವ್ರಿಗೆ ಹೇಳಿಕ್ ಸಾಧ್ಯವಾಗಲಿಲ್ಲ. ಆ ದೇವರು ಭೂಲೋಕಕ್ಕೆ ಬಂದಾಗ ಮಹಾರಾಜ ಚೂಡರಾಜ ರಾಜ್ಯದಲ್ಲಿ ಅಲ್ಲಿ ಒಂದು ಹುತ್ತು ಮುಂತ ನಿರ್ಮಾಣ ಮಾಡಿಕೊಂಡು ಆ ಹುತ್ತಿನೊಳ ವಾಸ ಮುಂತಾರ ಮಾಡಿದೆ. ಆ ಸಾಕ್ಷಾತ್ ಶ್ರೀನಿವಾಸ ವೆಂಕಟೇಶ ಅಲ್ಲಿ ಬಂದು ವಾಸ ಮುಂತಾರ ಮಾಡ ಮಹಾರಾಜ. ಸ್ವಲ್ಪ ದಿವಸಗಳಲ್ಲಿ ಹಾಂಗೋ ಗಾಳಿ ತಿನ್ನು ಹಣ್ಣು ತಿನ್ನು ಹಂಪನಿ ತಿನ್ನು ಯಾರು ಗೊತ್ತು ಗೊತ್ತಿಲ್ಲ. ಸಾಕ್ಷಾತ್ ಯಾವಾಗ ಮಾತಾ ಹೆಣ್ಮಕ್ಕಳಿಗೆ ಬಹಳ ತನಕ ಸಿಟ್ಟಿರೋದ್ರಿ. ಒಳ್ಳೆ ಒದ್ರೆ ಆಡ್ತಾರೆ ಮತ್ತೊಂದು ಹೊಡಿಗೆ ಆ ಏನ್ ನನ್ನ ಗಂಡ ಗಣ್ಯ ಮುಂತಹ ಪಶ್ಚಾತ್ತಾಪ ಮುಂತಾದ ಆಗ್ತಾ ಇದೆ. ಕೊಲ್ಲಾಪುರಕ್ಕೆ ಬಂದು ಕೂತಾಳೆ ಲಕ್ಷ್ಮೀದೇವಿ ಪಶ್ಚಾತ್ತಾಪ ಆಗಬೇಕು. ನನ್ನ ಪತಿ ನಾ ಬಿಟ್ಟು ಬಂದೆ, ಅವರು ವೈಕುಂಠ ಬಿಟ್ಟಾರಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲಿ ಬಂದರು, ಎಲ್ಲಿ ಕೂತರು, ಅವರ ಹಾರ ವಿಹಾರಗಳೇನು, ಭಗವಂತ ನನ್ನ ಗಡಿ ಕೂಡ ಬಿಡ್ತಕ್ಕಂಥ ಅವರೆಲ್ಲ ಭಕ್ತ ವತ್ಸಲ ಪರಮಾತ್ಮ ಅಂತ ಹೇಳ್ಕೊಂಡು ಒಂದೇ ಸಮನೆ ವಿಚಾರ ಮುಂತಾದ ಮಾಡ್ತಾ ಇದ್ದಾರೆ. ಅತ್ಯಂತ ಕ್ಷಿಣ್ಣಳಾಗ್ಯ ಲಕ್ಷ್ಮೀ ಮಾತ ನನ್ನ ಪತಿನ ಹುಡುಗೋಣ ಅಂತ ಹೇಳ್ಕೊಂಡು ಏನು ಮಾಡಿದ್ದು ಅಂತಕೊಂಡ್ರೆ ಬ್ರಹ್ಮದೇವರನ್ನ ಆಕಳ ಮುಂತಾದ ಮಾಡಿಕೊಂಡು ಶಂಕರ ಯಾವಾಗರು ಮುಂತಾದ ಮಾಡಿಕೊಂಡು ತಾರ ಯಾವಾಗ ಆಕಳ ಯಜಮಾನಳಾಗಿ ಸಂಚಾರ ಮಾಡ್ತಾ ಮುಂತಾದ ಮಾಡ್ತಾ ಮಾಡ್ತಾ ಗುರುಕ್ ಬಂದಾಳ ಅಂತ ಯಾವಾಗ ಹೇಳ್ತಾ ಇದ್ದಾನ ಬಂದು ಸಾಕ ಭಗವಂತ ಹುಡುಕೋದಾನೆ. ಎಲ್ಲಿ ಸಾಕ ಭಗವಂತ ವಾಸ ಮುಂತಾದ ಮಾಡ್ತಾನೆ ಅಲ್ಲಿ ಒಂದು ಮೈಲಿ ತನಕ ಅತ್ಯಂತ ಸುಗಂಧ ಯಾವಾಗಿತ್ತು ಮುಂತಾದ ಲಕ್ಷ್ಮೀ ಮಾತಾ ಗೊತ್ತದ. ಅನಂತ ಯಾವಾಗ ಗುಡ್ಡ ಗುಡ್ಡ ತಿರುಗಾಡ್ಯಾಳ ಅನಂತ ಕಡೆ ಹೋಗ್ಯಾಳೆ ಭಗವಂತನ ದರ್ಶನ ಆಗಲಿಲ್ಲ. ಅವಾಗ ಇದಕ್ಕೆ ಪತ್ತೆ ಆಗಲಿಲ್ಲ. ಅವಾಗ ಏನ್ ಆತ ಮುಂದೆ ಮುಂದೆ ಅಂತಂದ್ರೆ ಸಂಚಾರ ಮಾಡ್ತಾ ಮಾಡ್ತಾ ಚೂರು ರಾಜ ರಾಜ್ಯಕ್ಕೆ ಬಂದು ಅಲ್ಲೂ ಯಾವಾಗ ಆಕಳಕ್ಕೆ ಹೇಳಿದ್ಲು ಬ್ರಹ್ಮದೇವರಿಗೆ ನೀ ಭೂಮಿಯನ್ನು ಶೋಧ ಮಾಡು, ಎಲ್ಲಿ ಅಶ್ರೇಷ್ಠವಾದಂತಹ ಸುಗಂಧ ಬರ್ತದೆ ನೋಡು ಅಂತ ಯಾವಾಗ ಹೇಳೋಣ. ಆಕಳ ಮುಸ್ 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 ಮಾಡ್ಕೋತ ಭೂಮಿಯನ್ನು ಶೋಧ ಮಾಡ್ತಾ 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 ಒಂದು ಹುಕ್ಕಿನ ಒಂದು ಹುಚ್ಚಿನ ತೋಗಿ ನಿಂತ್ಕೊಂಡ್ಬಿಡ್ತೀವಿ. ಸುಗಂಧ ಯಾವಾಗ ಬರ್ತಾ ಇತ್ತು ಮಹಾರಾಜ, ಯಾವಾಗ ಲಕ್ಷ್ಮಿ ಈಗ ನಾವು ಪ್ರಕಟ ಆಗಬಾರ್ದು ಅಂತ ತಿಳ್ಕೊಂಡು ಆಕಳ ಮುಂತಹ ಶ್ರೇಷ್ಠವಾದಂತಹ ಆಕಳ ಅದನ್ನು ತಗೊಂಡು ಚೂಡರಾಜ ಕಡೆ ಬಂದಾಳ. ಮಹಾರಾಜ್ ಬಂದು ಚೂಡರಾಜ ಹೇಳಿದ್ರು ಒಂದು ಅಪೂರ್ವಂತಹ ಆಕಳ ತೆಗೆದಿನ ಅದನ್ನು ಮಾಡಬೇಕಾಗಿದೆ, ಅದನ್ನು ನೀವು ತಗೊಳ್ರಿ ಅಂತ ತಿಳ್ಕೊಂಡು ಹೇಳೋಣ. ಆಕಳು ಲಕ್ಷಣಗಳನ್ನು ನೋಡಿದ ಯಾರು ಚೂಡರಾಜ ಆಕಳ ಮುಂತಹ ಖರೀದಿ ಮುಂತಹ ಮಾಡಿದ ಅದನ್ನ ಅತ್ಯಂತ ಪ್ರೇಮ ಮುಂತಾನಾಗಿದೆ. ಆ ಗೋಪಾಲಕ ಗೋಪಾಲ ಸಂಖ್ಯೆ ಆಕಳ ಮುಂತಾದ ಖಾರ ಮಾಡ ಎಲ್ಲ ಆಕಳಗಳ ಸಂಖ್ಯೆ ಅಡವಿಗೆ ಆ ಸಾಕ್ಷಾತ್ ಆಕಳ ಏನ್ ಮಾಡ್ತಿತ್ತು ಅಂತಂದ್ರು ಆ ಗುಂಪಿನೊಳಗಿಂದ ತಪ್ಪಿಸಿಕೊಂಡು ಸಕ ಭಗವದ್ಗೀತಂತಹ ಸ್ಥಾನಕ್ಕೆ ಹೋಗಿ ಆ ಹುತ್ತಿನ ಮ್ಯಾಲೆ ತನ್ನ ಸಕಂಬ ಧಾರಿ ಇದೆ ಆ ಧಾರಿ ಇರ್ತಾ ಇತ್ತು ಸಕಂಬ ಹಾರ ಭಗವಂತವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಕೊಡಿ ಬ್ರಹ್ಮಾಂಡ ನಾಯಕ ಗೊತ್ತಾಗಿದೆ ದೇವರಿಗೆ ಈ ಪ್ರಕಾರವಾಗಿ ಸಂವಿಶವಾಗಿ ಕಳೀತಾ ಇದೆ. ಅವಾಗ ಹೆಂಚು ಬಕ್ಕಾರ ಆಯ್ತು ಆ ಯಾವ ಚೂಡರಾಜನ ಹೆಂಡತಿ ಇದು ಶ್ರೇಷ್ಠವಾದಂತಹ ಆಕಳದೆ ಇದು ಎಷ್ಟು ಹಾಲು ಕೊಡ್ತದೋ ನೋಡ್ಬೇಕಂದ್ರೆ ನೋಡ್ಯಾಳೆ. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, 15 ದಿವಸ ಆಯ್ತು, ಒಂದು ಹರಿ ಕೂಡ ಅದರೊಳಗೆ ಹೆಚ್ಚದೊಳಗೆ ಹಾಲು ಇಲ್ಲ. ಎರಡು ಮೂರು ಸಾರಿ ಅವ್ರು ಹೇಳಿ ನೋಡಿದ್ಲು ನನಗೇನು ಗೊತ್ತಿಲ್ಲ ಮಾ ನಾನೇನು ಗೊತ್ತಿಲ್ಲ ಅಂತ ಹೇಳಿ ಅವ ಗೋಪಾಲನ ಕಡೆ ಹೇಳಿದ್ಲು ಇವತ್ತು ದಿವಸ ನೀನು ಯಾಕೆ ಆಕಳ ಹಿಂದಿಲ್ಲ ನಿನ್ನ ತಲೆ ಒಡಿಸ್ತೀನ ಎಸ್ತರಿಕೆ ಯಾವ ಹೇಳಿದ್ಲು ಮಹಾರಾಜ ಹುಡುಗ ಗೋಪಾಲಕ ಗಾಬರಿಯಾಗಿ ಆಕಳ ಮೇಲೆ ರಿಕ್ಷವಾಗಿಟ್ಕೊಂಡು ಕೂತಿದ್ದ ಧೂಳು ಯಾವಾಗ ನಿಂತಿದ್ದ ಪುರಿತು ನಿಂತಿದ್ದೇ ಆಕಳ ಹೋಗಿ ಸಾಕ್ಷಾತ್ ಭಗವಂತಂತಹ ಹುತ್ತಿನ ಮೇಲೆ ದಾರಿಯನ್ನು ತರಿತಾ ಇದ್ದಾರೆ ದೇವರು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಆ ಯುಗೇನು ಕಾಣಿಸಿಲ್ಲ ಒಳಗೆ ಯಾರಿದ್ದಾರೆ ನಮ್ಮ ಆಕಳ ಭಯಂಕರ ಯಾವಾಗ ಸಿಟ್ಟು ಬಂದು ಸಿಟ್ಟು ಬಂದು ಈಗ ನಾನು ಶಾಸನ ಮಾಡ್ತಾ ಇಲ್ಲ ಆಕಳನ್ನು ಕೊಂದು ಬಿಡಬೇಕು ಅಂತ ಅಂದವನಿ ಕುಠಾರ ಮುಂತ ಹಾಕೊಂಡು ಕೊಟ್ಟಿ ಇಟ್ಟುಕೊಂಡು ಆಕಳ ಮೇಲೆ ಹಾಕಬೇಕು ತಗೊಂಡು ಧಮ್ ಹಾಕುವಂತಹ ಬೆಳೆದೊಳಗೆ ಭಗವಂತ ಗೋಬ್ರಾಹ್ಮಣ ಪ್ರತಿಪಾದಕ ಆಕಳನ್ನು ಎಂತ ಅದು ಕೊಲ್ಲು ಮುಟ್ಟಾನೇನು ದೇವರು ಆಕಳನ್ನು ಸರಿಸಿ ತನ್ನ ತಲೆಯನ್ನೇ ಯಾವ ಮಸ್ತಕನ ಯಾವಾಗ ಕೊಟ್ಟುಬಿಟ್ಟ ಆ ಕೊಡಗಿ ತುಂಬಿ ಏಕದಮ್ ಕೊಡಗಿ ಇಟ್ಟು ಒಂದು ವಿಧಾನ ಮಹಾರಾಜ್ ರಕ್ತಪ್ರಹಾರ ಸ್ಫೋಟ ಆಗಿದೆ ರಕ್ತ ಯಾವಾಗ ತುಂಬಲಿಕ್ಕೆ ಆರಂಭ ಮಾಡಿದ್ರು ಭಗವಂತನ ಪ್ರತಾಪರು ಕೋಟ ಸೂರ್ಯ ಪ್ರಭಾವ ಅಂತ ಬಿದ್ದು ಏಕದಮ್ ಗೋಪಾಲಕ ಬಿದ್ದು ಸತ್ತು ಹೋದ ಲಕ್ಷ್ಮೀದೇವಿ ಆಕಳ ಮಾಡಿದ ಆಕಳ ಮಾಡಿ ತಾನು ಹೋಗಿಬಿಟ್ಟಿದ್ದಾಗೆ ಆಕಳ ಒಂದೇ ಸಮಯ ಚೂಡರಾಜ ರಾಜಕೀಯ ಮಹಾರಾಜ್ ಆ ಚೂಡರಾಜನ ಮುಂದೆ ಗಡಗಡೆ ಉಳ್ಳಾಡ್ತಾ ಇದೆ ಸ್ಮೃತಿ ಮಾಡ್ತಾ ಇದೆ ಅಲ್ಲಿ ಬಾ ಅಲ್ಲಿ ಬಾ ಮುಂತಾದ ಸ್ಮೃತಿ ಮಾಡ್ತಾ ಒದರ್ತಾ ಇದೆ ಚೂಡರಾಜ ಘಬರಾದ ಆಕಳ ಏನು ಸ್ಮೃತಿ ಮಾಡ್ತದೆ ಅಂತ ಹೇಳ್ಕೊಂಡು ಆಕಳ ಹಿಂದೊಂದು ಬೆನ್ನ ಹತ್ತಿ ಬಂದ ಇಲ್ಲ ರಕ್ತ ಸ್ಫೋಟ ಮುಂತಾದಾಗಿತ್ತು
ఆ జగా కర్తుమంత ఆకడ మోటన భక్తి అలా చుంటాయి అయ్యో తనవ ఏ నిలనహత ఉదాహరణ ఏకదమ సాక్షాత్ భగవంత భక్తి ప్రకాశాత్ మరి మూర్ఖ చివ రాజా నిన్ను రాజీ కోహత్యా ముంతారాతాయి నాని నిలవాస ముంతా మరి నిన్ను యావా నిన్ను గొత్తిల్ల నని యావా శిర్సికింతా తా పెట్టి యావా కొట్టానేమ గోపాలక నీను ఇదు రాజ రాజా రాజస్య కారణం ఇదు నిన్ను అవినీతి కారణమే యావా కాగి నీను కలియుగాయు కనుక పిశాచియాగు పరమాత్మ తీజా ముంతాను ఎంత భావరాగాను ఓ రాజా సాష్టాంగ ప్రతిపాద ముంతాను మాడతా ఇద్దాను పశ్చాత్తా బుద్ధిందా వేడుకుతా ఇద్దాని భగవంత 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 ప్రమాణాలు కొట్టిలా నన్ను సూడు నన్ను నరిగేను కొట్టిలా తావిడు దైవాన్ని క్షమా మార్గించి కొంచెం ఉండాలి క్షమా ఇలా నన్ను బాగింది బందలే నన్ను కత్తుంది అలా దుఃఖ ఆగేది నేను పిశాచి భవిష్యకే విశాపకుడు విశాపకుడు కేతా ఇలా మహారాజు దేవుడి కరణా ముంతాలు బందద చెడు రాజా నేను పిశాచాగి అర్చికి తిరుగుకంతా వ్యాళిదలి ముందు నాను పద్మావతి యావ పాడిగ్రహణ ముంతాలు మాడతని పద్మావతి తండ్రి ఆకాశ రాజా ನನಗೊಂದು ಒಂದು ಮಡಭಾರವಾದಂತಹ ರಥಗ್ರೀವ ಅಂತಹ ಕಿರೀಟವನ್ನು ಕೊಡ್ತಾರೆ ಆ ಕಿರೀಟವನ್ನು ನಾನು ಹಾಕೊಂಡಂತಹ ವೇಳೆದೊಳಗೆ ನಿನಗೆ ಪಿಶಾಚತ್ವ ಹೋಗಲಿ ಅವ್ರನ್ನ ಮನುಷ್ಯತ್ವ ಬರಲಿ ನಿನ್ನ ಅನ್ನ ಸಿಗಲಿ ಅನ್ನ ಎಷ್ಟು ಜಾಪ ನೂಲಿ ಎಂಬಂತಹ ಉಶಾಪ ಅಂತ ಕೊಟ್ಟು ಚೋಳರಾಜನ ಕಳಿಸಿಕೊಟ್ಟ ಮಹಾರಾಜ ಬಾಗ ಅವಕಾಶ ಕೊಟ್ಟಾಗ ಹೋಯ್ತು ಬ್ರಹ್ಮದೇವ ತಮ್ಮ ಸ್ಥಳಕ್ಕೆ ಹೋದರು ಶಂಕರ ತಮ್ಮ ಸ್ಥಳಕ್ಕೆ ಹೋದರು ಇಟ್ಲಾಗ ಏನಾಯ್ತು ಅಂತ ಭಗವಂತ ನೆತ್ತಿ ಯಾವಾಗ ಗಾಯ ಮಾಡ್ಕೊಂಡು ಕೂತ ಅಲ್ಲಿ ಅದು ವರಹಾದೇವರ ಪ್ರಾಂತ ವರಹಾದೇವನು ಯಾವಾಗ ಆವಾಹನ ಮುಂತಾರ ಮಾಡ್ಯಾರ ಮಹಾರಾಜೇ ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನೆತ್ತಿಯ ಒಡಕೊಂಡು ಭಕ್ತನ ಸರೋಹಿದ ಕೊಡುಕೊಂಡನೆ ಉರಹದೇವರೇ ಆಗ್ತಂದ್ರೆ ಮಹಾರಾಜ್ ಪರಮಾತ್ಮ ಯಾಕೆ ಯಾಕಿಲ್ಲ ನನಗಿಂತಹ ಪ್ರಸಂಗ ಮುಂತಹ ಪ್ರಾಪ್ತವಾಗಿದೆ ಆಲೋಚಿಸಿಂದ ನನಗೆ ಆರೈಕೆ ಮುಂತಹ ಮಾಡಿ ಯಾರಾದರೂ ಕಳಿಸು ನನಗೆ ಇಲ್ಲಿ ಸ್ಥಾನ ಮುಂತಾರು ಈ ಪರ್ವತ ಕಾಣಿಸಿಲ್ಲ ವಾಸ ಮುಂತಾರು ಮಾಡ್ತೀನಿ ಅಂತ ಯಾವಾಗ ಅವಶ್ಯವಾಗಿ ಪರಮಾತ್ಮ ನೀನು ಅದರಿಂದ ಕೂಡ ಬ್ರಹ್ಮಾಂಡ ನಾಯಕ ಈ ಜಗತ್ತೇ ನಿಂದರು ಅವಶ್ಯವಾಗಿ ಯಾವಾಗ ಇರಬೇಕು ಅಂತ ಯಾವಾಗ ಹೇಳ್ಯಾರ ಮಹಾರಾಜೇ ಆವಾಗ ದೊಡ್ಡ ಗೌರವ ಹೋಯ್ತಾರೆ ಯಾವಾಗ ಕರೆಸಿದ್ರು ಯಾವಾಗ ಇವರು ಆವಾಗ ಅವ್ರು ಹೇಳಿದರು ಪರಮಾತ್ಮ ಇದಕ್ಕೆ ಪಚ್ಚ ಮುಂತ ನೀನು ಮಾಡಬೇಕಾಗ್ತದೆ ಉಪಚಾರ ಮುಂತ ಮಾಡಬೇಕಾಗ್ತದೆ ಅಂತ ಯಾವಾಗ ಹೇಳಿದರು ಏನು ಹೇಳಿದರು ಅಂತಂದ್ರೆ ಅತ್ತಿ ಹಾಲಿನಲ್ಲಿ ಆ ಎಕ್ಕಿಯ ಗಿಡದ ಹೂವನ್ನು ಎಕ್ಕಿಯ ಗಿಡ ಯಾವ ಹಳ್ಳಿಯನ್ನು ಬಯಸಿ ಆ ಗಾಯಕ್ಕೆ ಯಾವಾಗ ತಿದ್ಕೋಬೇಕು ಸಾಮಹಿತ್ಯನ್ನ ಮತ್ತು ಜೇನು ತುಪ್ಪ ಉಳಬೇಕು ಅಂತ ಯಾವಾಗ ಮಹಾರಾಜ ಹೋಯ್ತಿರು ಬಂದು ಭಗವಂತ ಲಘುಗ್ರಂಥೇ ಪಾಠ ಮಾಡಬೇಕಲ್ಲ ಒಳ್ಳೆಯದು ಅಂತಕೊಂಡು ಹೇಳ್ಯಾರೆ ಅವಾಗ ಇದಕ್ಕೆ ಆರೈಕೆ ಮಾಡ್ತಕ್ಕಂಥವ್ರೆ ಅಲ್ಲ ಇಂಥ ಪ್ರಸಂಗ ಬಂದದ ಬಾ ನನಗೆ ನನಗೆ ಆರೈಕೆ ಮಾಡ್ಲಿಕ್ಕೆ ಯಾರಾದ್ರೂ ಕೊಡು ಅಂತ ಮೋಣ ಅವರಹದೇವರು ನಮ್ಮ ಸಾಕ್ತಾ ಇದ್ದಾಳೆ ಬುಕುಲಾದೇವಿ ಎಂಬಂತಹ ಸಾಕ್ತಾ ಇದ್ದಾಳೆ ಆ ಬುಕುಲಾದೇವಿಯನ್ನು ಯಾವಾಗ ತಂದು ನಾ ಕೊಡ್ತೀನಿ ನಮ್ಮ ಮಗನಂತೆ ಜೋಪಾನ ಮಾಡ್ತಾಳೆ ಆಕೆ ಅತ್ಯಂತ ಸಾಧ್ವಿ ರೂಪಣ ಇದ್ದ ಆಕೆಯನ್ನು ಕಳಿಸಿಕೊಡ್ತೀನಿ ಇಂದುಕೊಂಡು ಹೇಳಿ ಬುಕುಲಾಪ್ತನ ಕಳಿಸಿಕೊಟ್ಟಾಳ ಮಹಾರಾಯ್ ಬುಕುಲಾಪ್ತಿ ಯಾರು ಅಂತ ದ್ವಾಪರ ಯುಗದ ಯಶೋಧ ಆಕೆ ಯಶೋಧ ಮಹಾರಾಜ ಯಾವ ಪರಮಾತ್ಮ ಅಂತ ಬಂದು ಬಿಟ್ಟ ದ್ವಾರಕಾಗ ಬಂದ ವಿವಾಹ ಮುಂತ ನೋಡಲಿಲ್ಲ ವಿವಾಹ ವಿವಾಹ ನೋಡಲಿಲ್ಲ ನೋಡಲಿಲ್ಲ ನೋಡಿಲ್ಲ ಅಂದ್ರೆ ಮುಡುಕಿ ತಪಶ್ಚರಿ ಮಾಡಿಕೊಟ್ಟು ಅದೇ ಮುಡುಕಿನೇ ಯಾವಾಗ ಇಲ್ಲಿ ಬಂದಾಳ ಈಗ ಆ ಯಾವಾಗ ದ್ವಾಪರ ಯಶೋಧ ಬಂದಾಳೆ ಬುಕುಲಾದೇವಿ ರೂಪದಿಂದ ಒಂದು ಭಗವಂತನ ಯಾವಾಗ ಜೋಪಾನ ಮಾಡ್ತಾ ಇದ್ದಾನೆ ಮಹಾರಾಜ್ ಕರ್ತಮ ಕರ್ತಮ ನಿಶಾ ಕರ್ತಮ ಶಕ್ತಿ ಪರಮಾತ್ಮನ ಮಾಯ ಸ್ವಲ್ಪ ದಿವಸ ಇಲ್ಲಿ ಖಾಯ ಅಂತ ಮಾತು ಮಹಾರಾಜ ಭಗವಂತ ವಾಸ ಮುಂತಾರ ಮಾಡ ಅದಕ್ಕೆ ಶಿವಶಾದ್ರಿ ಮುಂತಹ ನಾಮಕರಣ ವೆಂಕಟೇಶ್ವರ ವೆಂಕಟಾಚಲ ಮುಂತಹ ನಾಮಕರಣ ಮುಂತಾರ ಅಲ್ಲೇ ವಾಸ ಮಾಡಿಕೊಂಡು ಭಗವಂತ ಈ ಸೃಷ್ಟಿ ಸೃಷ್ಟಿಸಾದ್ರೆ ಯಾವಾಗ ಚಮತ್ಕಾರ ಮುಂತಹ ಕೊಡ್ತ ಆ ತಾಯಿಯನ್ನು ಜೋಪಾನ ಮುಂತಾರ ಮಾಡ ಭಗವಂತಲ್ಲಿ ವಾಸ ಮುಂತಾರ ಮಾಡ ದೇವರಂದ್ರು ನಾ ಇಲ್ಲೇ ವಾಸ ಮಾಡ್ಲಿಕ್ಕೆ ಬಂದೆ ನೀನು ಮುಂದೆ ಯಾವಾಗ ನಾನು ವಚನ ಕೊಟ್ಟಂತೆ ಶ್ರದ್ಧಾವತಿ ಯಾವಾಗ ನಾನು ಪಾಠ ಮಾಡಬೇಕಾಗಿದೆ
ಅವರು ಪೂರ್ ತಯಾರಿ ಮಾಡೋಣ ಅಂತ ಕೂಡ ಭಗವಂತ ಉಚ್ಚಾರ ಮುಂತಾದ ಮೇಲೆ ಎಲ್ಲ ಏ ಚಮತ್ಕಾರ ಆಗಿದೆ. ತೋಂಡ ದೇಶದಿ ಖ್ಯಾತಿ ಹೊಂದಿ ನಾರಾಯಣ ಪುರದಲ್ಲಿ ಚಂದ್ರವಂಶದಾಕಾಶ ಭೂಪನು ಪಾಲಿಪಜನ ಮುದದಲ್ಲಿ ಪಾಲಿಪಜನ ಮುದದಲ್ಲಿ ಹಿರಿಯನು ಆಕಾಶ ಭೂಪ ಹಿರಿಯನು ತೋಂಡಮಾನ ಬಹು ಪ್ರತಾಪ ತೋಂಡಮಾನ ದೇಶದಲ್ಲಿ ನಾರಾಯಣ ಪುರಾಣ ನಾರಾಯಣ ತಾಯವ ರಾಜಧಾನಿ ಅಲ್ಲಿ ಆಕಾಶ ರಾಜ ಆಕಾಶ ರಾಜ ಅಂತ ರಾಜ್ಯಪ್ರಪಾಲನ ಮುಂತಾರ ಮಾಡ್ತಾ ಇದ್ದಾನೆ. ಚಂದ್ರಕುಲದಲ್ಲಿ ಯಾವಾಗ ವಂಶ ಮುಂತಾರ ಹಿರೋ ಯಾವಾಗ ಹೇಳ್ತಾ ಇದ್ದಾರೆ ಆಕಾಶ ರಾಜನೇ ಯಾವಾಗ ಹಿರಿಯ ತಮ್ಮ ತೊಂಡವಾದ ರಾಜ ಇಬ್ಬರು ಆ ರಾಜ್ಯಭಾರ ಮುಂತಾರ ಮಾಡ್ತಾನೆ. ಇರಲಿ ಕಾರಣ ಹೇಳ ಅತ್ಯಂತ ಯಾವಾಗ ಬ್ರಹ್ಮನಿಷ್ಠರು ಪ್ರಜಾಪರಿಪಾಲನಾ ಮುಂತಾರ ಮಾಡ್ತಾ ರಾಜ ಮುಂತಾರ ಶಬ್ದಕ್ಕೆ ಅನ್ವೇಷಿಸಿಕೊಂಡು ಯಾವಾಗ ಧರಣಿದೇವಿಯಿಂದ ಕೂಡಿಕೊಂಡು ಆಕಾಶ ಧರಣಿದೇವಿ ಯಾವಾಗ ಹೆಂಡತಿ ಅತ್ಯಂತ ಪಟ್ಟಿ ಉತ್ತಾ ಶಿರೋಮಣಿ ಆ ಪಟ್ಟಿ ಸೇವಾ ಮುಂತಾರ ಮಾಡಕ್ಕೆ ಧರಣಿದೇವಿ ಯಾವಾಗಿದ್ದಾಳೆ. ಈ ಪ್ರಕಾರದಂತಹ ವೇಳೆಗಳು ಏನು ಚಮತ್ಕಾರ ಆಯ್ತು ಅಂತಂದ್ರೆ ಎಲ್ಲ ರಾಜ್ಯ ಸಂಪತ್ತು ಅದ ಎಲ್ಲ ಐಶ್ವರ್ಯ ಅದ ಆದರೆ ಎಲ್ಲ ಅದರ ಈ ಆದರೆ ಅಂತಂದ್ರೆ ಮ್ಯಾಲಿಂದೆಲ್ಲ ಭೂಗಟ್ಟು ಹೇಳಿದಂಗೆ ಅದು ಅದರೊಳಗೆ ಅಕ್ಷರ ಇಲ್ಲ ಅಂತ ಅರ್ಥ ಆಗ್ತದೆ. ಯಾವನೊಬ್ಬ ಪತ್ರ ಬರೀ ಮರಾಠಿ ಒಳಗೆ ಘರಿ ಸರ್ವತ್ರ ಮನೋರಿ ಕುಶಾಲ ಹೇ ಪರಂತು ಉಪಾಯ ನಾಹಿ ಪರಂತು ಬಂತು ಅಂತ ಅದು ಅಲ್ಲೆಲ್ಲ ಮ್ಯಾಲಿಂದೆಲ್ಲ ಹೊಕ್ಕಟ್ಟೆ ಹಂಗ ಆದರೆ ಶಬ್ದ ಎಲ್ಲಿ ಬಂತು ಮ್ಯಾಲಿಂದಕ್ಕೆ ವ್ಯತ್ಯಯ ಬರ್ತದೆ ಅಂತ ಯಾವ ಹೇಳಿಕ್ ಕಾರಣ ಇಲ್ಲಿ ಏನು ವ್ಯತ್ಯಯ ಇತ್ತಪ್ಪ ಹಂಗಾರೆ ಏನು ನ್ಯೂನತೆ ಆಯಿತು ರಾಜ ಇಂಥ ವೈಭವ ಮುಂತಾದದು ಶ್ರೀಷಮ ಅಂತ ತಮ್ಮ ಆಜ್ಞಾಪನೆ ಮಾಡತಕ್ಕಂಥ ತಮ್ಮ ಸಾಧ್ಯ ಶಿರೋಮಣಿ ಹೆಂಡತಿ ಸಮೃದ್ಧವಾದಂತಹ ರಾಜ್ಯ ಆದರೆ ಮಕ್ಕಳಿಲ್ಲ ಸಾಲು ಮಕ್ಕಳಾಗೋದು ಮಹಾರಾಜ ಚಿಂತಾಕ್ರಾಂತನಾಗಿ ರಾಜ ಈ ರಾಜೇಶ್ವರಿಂದ ನನಗೆ ಏನು ಫಲ ವಿಚಾರ ಮುಂತಾರ ಮಾಡಿಕೊಂಡು ತಮ್ಮ ಕುಲಗುರುಗಳು ಅಂಥ ಬೃಹಸ್ಪತಾಚಾರ್ಯ ಯಾವಾಗ ದರ್ಶನ ಮಾಡ ಬೃಹಸ್ಪತಾಚಾರ್ಯ ಯಾವಾಗ ಬಂದಾನು ಅವನ ಯಾವಾಗ ಪೂಜಾ ಅರ್ಘ್ಯ ಬಂದ ಪೂಜಾ ಮುಂತಾರ ಮಾಡ ಮಹಾರಾಜ ಕೈ ಬಂದ ಆಕಾಶ ರಾಜ ಕೇಳ್ತಾ ಇದ್ದಾನೆ ಭಗವನ್ ಒಂದು ಪ್ರಶ್ನೆ ಕೇಳಿದ ಏನಪ್ಪ ಆಕಾಶ ರಾಜ ಅಂತ ಕೇಳ್ತಾ ಇದ್ದಾರೆ ಎಲ್ಲ ರಾಜೇಶ್ವರಿ ಮುಂತಾರ ಆದರೆ ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ನಾನು ಕೊಟ್ಟಂತಹ ಚಿರೋದಕವನ್ನು ನನ್ನ ಪಿತೃಗಳು ಮೂರ್ಖ ನೀನು ಅಪತ್ತಿನಾದ್ಯಾನಿ ಮಕ್ಕಳಿಲ್ಲೇ ನಿನ್ನ ಹೊಟ್ಟಿಯಿಂದ ಇಲ್ಲಿಯೇ ನಮ್ಮ ವಂಶ ಛೇದಕಾದಿ ಎಂದುಕೊಂಡು ನಾನು ಕೊಟ್ಟಂತಹ ತರ್ಪಣವನ್ನು ಅಳ್ತಾ ಯಾವ ಕಣ್ಣಿನಿಂದ ಸೋರಿಸ್ತಾ ಆತ್ಮನ ತರ್ಪಣ ಮುಂತಹ ತಗೋತಾ ಇದ್ದಾರೆ ನನ್ನ ವಿಷಯ ಜಿಗುತ್ಸಾ ಮುಂತಹ ತಗೋತಾ ಇದ್ದಾರೆ ಅಂತಹ ತಸ್ಮಾತ್ ಕಾರಣ ನನಗೆ ವಂಶಾಬ್ಧಿ ಅರ್ಥವಾಗಿ ಪುತ್ರದಾನ ಮುಂತಹ ಯಾವ ಪ್ರಕಾರವಾಗಿ ಆಗಬೇಕು ನೀ ಮಾ ಹೇಳಿ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಪರಮಾತ್ಮ ಮುನಿವರ್ಯ ಮಕ್ಕಳಿದ್ದರೆ ರಾಜ್ಯ ಎಲ್ಲ ಐಶ್ವರ್ಯ ಕೊಟ್ಟಿದ್ದು ಭಗವಂತ ಮಕ್ಕಳಿದ್ದರೆ ರಾಜ್ಯ ಮಕ್ಕಳಿದ್ದರೆ ಮನೆಯೋ ಮಕ್ಕಳಿದ್ದರೆ ಬಹಳ ಅಕ್ಕರದಿ ಜೀವಕ್ಕೆ ಮಕ್ಕಳಿಲ್ಲದೆ ಮತ್ತೆ ಮಿಕ್ಕರ ಸುಪದವೇಕೆ ಮಕ್ಕಳಿದ್ದರೆ ಎಲ್ಲ ಸೌಖ್ಯ ಉಂಟು ಮಕ್ಕಳಿಂದಲೇ ಮುಂದಿ ಮದುವೆಯು ಕಾರ್ಯ ಮಕ್ಕಳಿಗೆ ಸರಿಯು ಮಾಣಿಕ್ಯ ಬರೆಯೊಳಗಿಲ್ಲ ಮಕ್ಕಳಿಂದಲೇ ಅವು ಮಕ್ಕಳಿಂದಲೇ ಬರವು ಮಕ್ಕಳಿಂದಲೇ ಮಕ್ಕಳಿಂದಲೇ ಮನೆಯ
ಮಕ್ಕಳಾದರೆ ಬಹಳ ಕರ್ದಿ ಜೀವಕ್ಕೆ ಬೆಕ್ಕು ಮೊದಲಾದವುಗಳು ಮಕ್ಕಳಿಂದ ಆನಂದಗಳು ಮುನಿವರ್ಯ ಮಕ್ಕಳಿಲ್ಲ ಏನು ಮಾಡಿ ಎಲ್ಲ ಐಶ್ವರ್ಯತೆ ಅವನ ಮಕ್ಕಳಿಲ್ಲ ಅವನು ತಗೊಂಡು ಗರ್ಭಾಣಿ ಬಾಲಕ ಮುನಿವಡಿದೆ ಅವಳಿಗೆ ರಕ್ತ ಮಕ್ಕಳಿಂದ ಮುನಿವಳ ಮುಂಚೆ ಕಾರ್ಯಗಳಾಗ್ತಾವೆ ಮಕ್ಕಳ ಸೌಖ್ಯ ಮುಂತಾದದೆ ಮಕ್ಕಳಿಂದ ಪರ ಮುಂತಾದದೆ ಮಕ್ಕಳಿಂದ ಯಾವಾಗ ಸಪ್ತತೆ ಮುಂತಾದದೆ ಅಂಥ ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಏನು ಮಾಡಬೇಕು ಅಂತ ಯಾವಾಗ ಕೇಳ್ತಾ ಇದ್ದಾರೆ ನಾನು ಅವಾಗ ಮುನಿವರ್ಷ ಕೃಷ್ಣ ಅವಾಗ ರಾಜ ಯಾವಾಗ ಹೇಳ್ತಾ ಇದ್ದಾರಲ್ಲ ರಾಜ ನಿನ್ನ ವಿಚಾರ ಯಾವ ಮುಂತಾದ ನಮಗೆ ಮಕ್ಕಳಿಲ್ಲದ್ರೆ ನಾ ಯಾವಾಗ ನಿನಗೆ ಯಾವಾಗ ಈ ಸಂಪತ್ತು ನಿರಕ್ಷವಾಗಿ ಯಾವಾಗ ಕಾಣಿಸ್ತಾ ಇದೆ ಆದ್ರೂ ಒಂದು ಮಾತು ಹೇಳಿದಂಗೆ ಕೇಳು ಅಂತಾರೆ ಯಾರು ಬೃಹಸ್ಪತ್ಯಾಚಾರ ಮಕ್ಕಳಾಗಬೇಕಾದ್ರೆ ಪುತ್ರ ಕಾನಿಷ್ಠಿ ಎಂದೇ ಅನುಷ್ಠಾನ ಮಾಡಬೇಕಾಗ್ತದೆ ದೇವತೆಗಳೆಲ್ಲ ಕೃಷ್ಣ ಆಗಬೇಕಾಗ್ತದೆ ಜನ್ಮಾಂತರ ಕರ್ಮ ಯಾವಾಗ ಹೋಗ್ಬೇಕಾಗ್ತದೆ ನಮಗೂ ಯಾವಾಗ ಗೊತ್ತಿರುವುದಿಲ್ಲ ತಸ್ಮಾತ್ ಕಾರಣ ಯಜ್ಞಂ ಕುರುಷ್ವ ದ್ರಪತೆ ಭವಿತಾ ಪುತ್ರಸ್ತವೇದಿ ಕಲ್ಯಾಣಿ ಯಜ್ಞಂ ಕುರುಷ್ವ ದ್ರಪತೆ ರಾಜ ಪುತ್ರ ಕಾಮೇಶ್ ಯಜ್ಞ ಮುಂಧಾನ ಮಾಡುವಂತೆ ಯಾವಾಗ ಹೇಳ್ತಾ ಇದ್ದಾರೆ ಆಗಿದ್ದರಿಂದ ನಿನಗೆ ಯಾವಾಗ ಮಕ್ಕಳಾಗ್ತಾವೆ ಅವಾಗ ಗುರುಗಳು ಆದ ನೋಡ್ರಿ ಶಿವಸಾಮಾನ್ಯ ಮುಂಧಾನ ಮಾಡ್ಯಾನು ಯಾರು ಆಕಾಶದ ಶ್ರೇಷ್ಠವಾದಂತಹ ಭೂಮಿಕಾ ಮುಂಧಾನ ನೋಡ್ಯಾನು ಮಹಾರಾಜ್ ಶ್ರೇಷ್ಠವಾದಂತಹ ಬ್ರಹ್ಮಣ್ಣ ಮಂತ್ರನ ಮುಂಧಾನ ಕೊಟ್ಟಾರೆ ಮಹಾತ್ಮ ಯಾವಾಗ ಯೋಗೀಶ್ವರ ಬಂದಾರೆ ಬ್ರಹ್ಮಣ್ಣ ಯಾವಾಗ ಬಂದಾನು ಮಹಾರಾಜೆ ಬಂದಾಳು ನೀಗಿಲ ಮುಂಧಾನ ತಗೊಂಡಾನು ಮಹಾರಾಜೆ ಆ ಯಜ್ಞ ಭೂಮಿಕಾ ಮುಂಧಾನ ಶುದ್ಧ ಶುದ್ಧವಾಗಿ ಮಾಡ್ತಾ ಇದ್ದಾರೆ ಶುದ್ಧ ಮಾಡತಕ್ಕಂಥ ಗಾಳ್ಯದೊಳಗೆ ಚಲುವ ನೇಗಿಲವ ಜಗ್ಗಿ ಎಳೆವ ಕಾಲಕ್ಕೆ ಪಡೆಯುವ ಪದ್ಮ ಬಂದು ಅಲ್ಲೆ ಸುರಿದು ಮೇಲಕ್ಕೆ ಆ ಯಾವಾಗ ನೇಗಿಲ ಬಂಗಾರ ನೇಗಿಲ ಮುಂತ ತಗೊಂಡು ಯಜ್ಞ ಭೂಮಿಕಾ ಸ್ವಚ್ಛ ಮಾಡ್ತಾ ಇದ್ದಾರೆ ವೇದಘೋಷ ಮಂಥ ನಡೆದ ಮಹಾರಾಜ ದಶಿಶುಗಳಿಂದ ಪ್ರತಿಧ್ವನಿ ಮಂಥ ಬರ್ತಾ ಇದೆ ಆ ಗಾಳ್ಯದೊಳಗೆ ಆ ನೀರಿಗೆ ಯಾವಾಗ ಹೋಗ್ತಾ ಇದೆ ಏಕಂ ಝಕ್ ಪ್ರಕಾಶ ಆಗುವಂತಹ ಬಿದ್ದು ಏನೋ ಅಂತ ಅಲ್ಲೇ ಒಂದು ಯಾವಾಗ ಒಂದು ಪದ್ಮ ಮುಂತ ಅವಾಗ ಆ ನೀರಿಗೆ ಖರ್ಚು ಏಕಂ ಪ್ರಕಾಶ ಆಗುವಂತಹ ಮಹಾರಾಜೇ ಅವಾಗ ರಾಜ ಅಲ್ಲೇ ಇದ್ದ ಹಿಂದೆ ಅದು ತಡೀರಿ ಅಂತ ಹೇಳ ಬ್ರಹ್ಮಣ್ಣ ಯಾವಂತಾರೆ ಮಹಾರಾಜೇ ಆ ಯಾವಾಗ ಕಮಲ ಆ ಮೇಲ್ ಕಮಲದ ಊರಿ ಅವ ಅರಳಿ ತೂತೆ ಆ ಪದ್ಮ ಕಮಲ ಅಂತ ಅಲ್ಲೇ ಮಹಾರಾಜ್ ಅಲ್ಲಿ ಏನ್ ಕಾಯ್ತು ಇರುವರೊಬ್ಬಳಲ್ಲೇ ಮತ್ತೆ ಪರಮ ಸುಂದರಿ ಅರಸು ನೋಡಿ ಕರೆದು ನಿಂತ ಸ್ಮರಿಸಿ ಪರಿಪರಿ ಆ ಯಾವ ಕಮಲಾದಂತಹ ಕೃಷ್ಣ ಮಹಾರಾಜ್ ಅತ್ಯಂತ ರೂಪವಾಗಿ ಸುಂದರವಾದಂತಹ ಒಂದು ಕೂಸ್ಕೊಂಡು ಮನೋಭೂಪವಾದಂತಹ ಕೂಸ ಮಹಾರಾಜ್ ಜಗತ್ ಪ್ರಸಿದ್ಧವಾದಂತಹ ಕೂಸು ಅಲೌಕಿಕ ಸೌಂದರ್ಯದಂತಹ ಕೂಸು ನೋಡ್ಯಾನೆ ಯಾವಾಗ ರಾಜ ಅವಾಗ ಕನ್ಯಾಮ್ಯಲೋಕ್ಯ ರಾಜ ಮುದಮತಿಗತವಾನ್ ತದೋಪಮಾಮೃಹಿತಾಮೃಹಿ ರಾಜ ನಿಂತಾನೆ ಅನೇಕವಾದಂತಹ ಸುಂದರಿ ಕುಸು ಮುಂತಹ ನೋಡಿ ಅತ್ಯಂತ ಆಶ್ಚರ್ಯ ಆಗು ಇಂದ್ರು ಏನ್ ಯಾವಾಗಿಲ್ಲ ಯಾವಾಗ ಹೇಳ ಮಹಾರಾಜ ಅವಾಗ ಎಲ್ಲಾ ಬ್ರಾಹ್ಮಣರಂತಾರೆ ಆದರೆ ಭಗವಂತ ಅವನು ಪ್ರಸಾದ ಮುಂತಹ ಕೊಟ್ಟಾನೆ ಇನ್ನು ಯಜ್ಞ ಮಾಡಬೇಕು ಮಾಡಬಹುದು ಮುಂತಹ ಪ್ರಶ್ನೆ ಸ್ವಲ್ಪ ನಿಂದ್ರು 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 ಅಂತ ಹೇಳ್ಯಾರ ಮಹಾರಾಜ್ ಅವಾಗ ರಾಜ ಏನು ತಿಳಿ ಅಂತ ಆಯ್ತು ಅವಾಗ ಸ್ವಲ್ಪ ವಿಚಾರ ಮುಂತಾದ ಮಾಡ್ತಾ ಇದ್ದಾನೆ ಆಕಾಶದಿಂದ ಪರಮಾತ್ಮ ಶಬ್ದಗಳು ಬರಲಿ ಕಾರಣ ಮಾಡು ಆಕಾಶವಾಣಿ ಮುಂತಹ ಬರಲಿ ಕಾರಣ ಮಾಡು ಏನು ಅಂತ ಏಷಾತವೈವ ದುಹಿತ ಅಭವದ್ ವಾಣಿ ಇಂದ್ರಪೋತ್ತಮ ಆಕಾಶೇ ಆಕಾಶವಾಣಿ ಬರ್ತಾ ಇದೆ ರಾಜ ಈಗಿನ ಯಾವಾಗ ನಿನ್ನ ಮರು ಈಗಿಂದ ನಿನ್ನ ವಂಶೋದ್ಧಾರ ಮುಂತಾದ ಆಗ್ತದೆ ಸದ್ಯಕ್ಕೆ ಯಾವಾಗ ಯಜ್ಞ ಮುಂತಾದ ಮುಂದೂಡು ಮುಂದೆ ನೀ ಮಾಡಿ ಅಂತ ಮುಂದೆ ನೀ ಯಾವಾಗ ಮಕ್ಕಳಾಗ್ತಾವ ಇಂಥ ಯಾವಾಗ ನೀ ಕನ್ಯಾ ಜೋಪಾನ ಮಾಡುವಂತ ಯಾವಾಗ ಹೇಳೋಣ ಅತಿ ಅನ್ನ ಮುಂತಾರ ಮಹಾರಾಜ ಆ ಅಲ್ಲಿ ಕಾರ್ಯ ಮುಂತಹ ಮುಗಿಸಿಕೊಂಡು ಆ ಕೃಷಿನ ಯಾವಾಗ ಪರಮಾತ್ಮನ ಪರಮಾತ್ಮ ಕಡೆಯಿಂದ ಸಿಗಂಥದ್ದು ರಾಜ ಕೈಗಳು ತಗೊಂಡಾರ ಮಹಾರಾಜ ಆನಂದ ಭಾಷೆಗಳ ಯಾವಾಗ ಸೋರ್ತಾವೆ ಆ ವೈಭವದಿಂದ ಸಕಲ ಬ್ರಹ್ಮೋಡದೊಳಗೆ ಸಾಕ್ಷಾತ್ ಯಾವಾಗ ಮನೆಗೆ ಬಂದು ಆ ಧರಣಿ ದೇವಿಗೆ ಯಾವಾಗ ಹೇಳ್ತಾ ಇದ್ದ ಸಾತ್ವಿ ನಾನು ಯಜ್ಞ ಸಮಾರಂಭದಲ್ಲಿ ಯಜ್ಞ ಹೋಗಬೇಕಾ ಮುಂತಹ ಸಿದ್ಧ ಮಾಡತಕ್ಕಂತಹ ಗಾಳಿದೊಳಗೆ ಇಂಥ ಯಾವಾಗ ಕೂಸಿದ್ದರೆ ತಗೊಂಡು ಹೇಳಿ ನೋಡೋಣ ಅತ್ಯಂತ ಆನಂದ ಮುಂತಾದಾಗಿರ್ತದೆ ಆ ಕೇಶದಲ್ಲಿ
ಶ್ರೇಷ್ಠ ದುಃಖ ಮುಂಥ ತುಂಬ್ಯಾವೆ ಪರಮಾತ್ಮ ಕೃಪಾ ಅತಿ ಆನಂದ ಮುಂಥ ಆಗಿದೆ ಆ ಮುಷಿ ನಾಯಕ ಅಮಿಚಿಕೊಂಡೆ ಸರ್ ಪುರಶನ ಮುಂಥ ಮಾಡ್ಸಾಳ ಮಹಾರಾಜ ಲಾಲು ಆನಂದ ಮುಂಥ ಆಗಿದೆ ಆ ಕೃಷ್ಣ ನೋಡಿ ಅವಾಗ ಶುಕ್ಲ ಪಕ್ಷ ಚಂದ್ರನ ಮುಂತೆ ಆ ಮುಷಾವಾಗಿ ಬೆಳೀತಾ ಇದೆ ಹನ್ನೆರಡನೇ ದಿವಸ ಸಕಲ ಬ್ರಹ್ಮ ಯಾವ ಪ್ರಸಾದ ಮುಂತ ಊಟ ಮುಂತಾದಾಗಿ ಸುವಾಸ ಯಾವ ಭೋಜನ ಮುಂತಾದಾಗಿ ಸಾಯಂಕಾಲದಲ್ಲಿ ಶ್ರೇಷ್ಠ ಮಾಂಸ ಮಂಟಪ ಮುಂತ ನಿರ್ಮಾಣ ಮಾಡಿ ಅದರ ಮಧ್ಯದಲ್ಲಿ ಧರಣಿ ದೇವಿಯ ಕುಶಿನ್ಯಾವ ಕರ್ಪಣ ಕುತಾಳ ಮಹಾರಾಜ್ ಆಕಾಶದಲ್ಲೆಲ್ಲ ಬ್ರಹ್ಮ ಸಮಾಧಾನ ಮುಂತಾನ ಮಾಡಿ ಸಕಲ ಸ್ತ್ರೀ ವೃಂದಕ್ಕೆ ಮುಂದ ನಮಸ್ಕಾರ ಮುಂತಾನ ಮಾಡಿ ನನ್ನ ಕೂಸಿಗೆ ಪದ್ಮಾವತಿ ಪದ್ಮಾವತಿ ಮುಂತ ನಾಮಕರಣ ಮಾಡಬೇಕು ಯಾವಾಗೆಲ್ಲ ಸುವಾಸನೆ ಪ್ರಾರ್ಥನಾ ಮುಂತಾನ ಮಾಡಿಕೊಂಡಿದ್ದಾರೆ ಆಕಾಶರಾಜ ಯಾಕಿಡಬೇಕು ಅಂತಂದ್ರೆ ಪದ್ಮಾವತಿ ಅಂತ ಯಾಕಿಡಬೇಕು ಪದ್ಮೋದರ ಸಾವಿತ್ರಿ ಸರಸ್ವತಿ ಸೀತಾ ಪದ್ಮಾವತಿ ಮುಂತ ನಾಮಕರಣ ಮುಂತ ಅನಂತ ವಸ್ತ್ರಾಭರಣ ಮುಂತ ಹಾಕಿರು ಲೋಕ ಸುಂದರ್ಯ ಮುಂತ ಬೀರ್ತಾ ಇದ್ದಾರೆ ಪದ್ಮಾವತಿ ನಾಮಕರಣ ಮುಂತಾರ ಮಾಡಿ ಎಲ್ಲರೂ ಹೆಡ್ರಾಗ ಉಪಾಮನ್ ಸ್ವೀಕಾರ ಮಾಡಿಕೊಂಡು ಉಡಿ ಯಾವಾಗ ಕುಂಬಿಸಿಕೊಂಡು ತಮ್ಮ ಸ್ಥಳಕ್ಕೆ ಹೋದರು ಯಾವಾಗ ಬ್ರಾಹ್ಮಣರ ಆಶೀರ್ವಾದ ಮುಂತಾರ ಮಾಡಿ ಅವರು ತಮ್ಮ ಸ್ಥಳಕ್ಕೆ ಹೋದರು ಇಲ್ಲಾಗಿ ಪದ್ಮಾವತಿ ಶುಕ್ಲ ಪಕ್ಷದ ಚಂದ್ರಮಂತೆ ಬಳಲಿಕ್ಕೆ ಯಾವಾಗ ಮಹಾರಾಜ ಯಾವಾಗ ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಹ್ಯಾಂಗ್ ಬೆಳೆದ್ರು ಗೊತ್ತಾಗೋದಿಲ್ಲ ರೀ ಎಲ್ಲರಿಗೂ ಅನುಭವ ಅದು ಹೆಣ್ಣು ಹುಟ್ಟು ಹುಟ್ಟು ಲಗ್ನಕ್ಕೆ ತಯಾರಾಗಿರ್ತಾರ ಸ್ವಾರ್ಥಕ್ಕಾಗುತ್ತಾರೆ ಜಾತೇತಿ ಕನ್ಯಾ ಮಹತಿಯ ಚಿಂತ ಕಸ್ಮೈ ಪ್ರದೇಯೇತಿ ಮಹಾನ್ವಿತರ್ಕ ದತ್ತಾ ಸುಖಂ ಯಾಶತಿ ವಾನವೇತಿ ಕನ್ಯಾ ಪಿತೃತ್ವಂ ಖರು ನಾಮ ಕಷ್ಟಂ ಮನಿ ಹೆಣ್ಣು ಹುಟ್ಟಿನ ಅಯ್ಯೋ ನಂತಾಗುತ್ತಮ್ಮ ನಮಗೆ ಬಂದ ಬಾಯಲು ಯಾವಾಗ ಅಂತಾರೆ ಮಹಾರಾಜ ತಂದಿ ಯಾರು ಕೊಡಬೇಕು ಗಾಂಧಿ ಸುಖದಲ್ಲಿದ್ದಾಳು ನಮ್ಮ ಮನಿ ಹ್ಯಾಂಗ ಮುಂದೆ ತಂದಾಳು ನಮ್ಮ ವಂಶವನ್ನು ಹ್ಯಾಂಗ ಉದ್ಧಾರ ಮಾಡಾಳು ಅಲ್ಲಿ ಆರಾಮ ಹಾಕಿದ್ದಾಳು ಮುಂತಹ ಚಿಂತಾ ಯಾಕೆ ಶುರುವಾಗ್ತದೆ ಕನ್ಯಾ ಕನ್ಯಾ ಪಿತೃತ್ವ ಕನ್ಯಾ ಹಿಡಿದಂತಹ ತಂದೆ ತಾಯಿಗೆ ಬಹಳ ಕಷ್ಟ ಮಾಡ್ತಾರೆ ಕನ್ಯಾ ಹುಡುಗರಿಗೆ ಹೋಗಿದ್ದಂತೆ ಮುಂಬೈ ಗೋಪ ಇದ್ದ ನೋಡಿ ಯಾವ ನೌಕರಿ ಮಾಡ್ತಿದ್ದ ಅಲ್ಲೇ ಬಾಂಕ್ನಸ್ಥರವ ಅವನು ನೌಕರಿ ಮಾಡ್ತಾ ಇದ್ದ ಅವನ ಒಬ್ಬ ಬೇಸ ಅಂತ ಯಾವಾಗ ಹೆಣ್ಣು ಹುಡುಗಿತ್ತು ಅದನ್ನ ನಾವು ಕೊಡಬೇಕು ಅಂತ ಕೂಡ ಕೇಳಿಕ್ ಹೋದ ಅವನು ಅವ್ರ ರೂಮ್ ಪತ್ತೆ ಹಿಡ್ಕೊಂಡು ಅವ ಯಾವುದೋ ಒಂದು ಎಕ್ಸಾಯ್ಸ್ ಆಫೀಸ್ ನೋಡಿ ಆತಂಥ ಮಾತ ಇದೆ ಅಲ್ಲಿ ಹೋದ ಅವ್ರ ರೂಮ್ ಪತ್ತೆ ಹಿಡ್ಕೊಂಡು ಕೇಳಿದ ಆ ಬಾಗಿಲು ಬಡ್ದ ತಗದ ಇವ ಬಾ ಅಂತಲಿಲ್ಲ ಕೂಡ್ರಿ ಅಂತಲಿಲ್ಲ ಅವ್ರು ನೀವು ಹಂಗೆ ಸ್ವಲ್ಪ ಕೂಡಿದ್ದೀವಿ ಆ ಕಲಿ ಮಿಚ್ಚಿ ಬಿಟ್ಕೊಂಡು ಹಂಗೆ ಅವಾಗ ಮಹಾರಾಜ ನಿಮ್ಮ ಕಡೆ ಬಂದೀನಿ ಯಾಕೆ ಹಂಗೆ ನಮ್ಮ ಕಡೆ ಯಾಕಿಲ್ಲ ನಾವೊಂದು ಹೆಣ್ಣು ಹಿಡಿದೀನಿ ಬಿ ಎಸ್ ಸಿ ಆಗ್ಯಾಳಾಕಿ ತಾವು ಹೊರ ಇದ್ದಾರೆ ಅಂತ ಕೇಳಿದೀನಿ ಇಂಥ ಜನಗಳು ಇದ್ದೀರಿ ಅಂತ ಕೇಳಿದೀನಿ ಅದರಿಂದ ನಿಮಗೆ ಕೊಡಬೇಕು ಅಂತ ಬಂದೀನಿ ನಿಮಗೆ ಗುಮ್ಮತ್ರ ಯಾರು ಮಾತಲ್ಲ ಅಲ್ಲ ಎಂಥ ಮೂರ್ಖರಿದ್ದೆ ನೀನು ಹಾ ಹೌದು ನಾವು ಮೂರ್ಖ ಇದ್ದೀವಿ ನಾವು ಅಂತ ನಾ ಹೆಣ್ಣು ಹಿಡಿದೀನಿ ಆ ಮೂರ್ಖ ಇಡಬಾರ ನಿಮ್ಮ ವಿಚಾರ ಏನು ಹೇಳ್ರಿ ಅಂತ ನಾವು ಆ ಹೆಣ್ಣು ಹಣ ಏನಿಲ್ಲ ಗೋತ್ರ ನಮ್ಮನ್ನ ಯಾಕೆ ಕೇಳಿ ಬಂದ್ರಿ ಅಂತ ಬಿಟ್ಟಿರಿ ಏನೋ ಗೋತ್ರದ ಕೇಳಿದ್ರು ನಮ್ಮನ್ನ ಗೋತ್ರ ಪತ್ರ ಕೇಳಬಾರ್ರಿ ಗೋತ್ರ 420 ಅಂತ ಹೇಳಿ 420 420 ಗೋತ್ರ ಬತ್ತೆ ನಮ್ಮ ಅಪ್ಪನ ಕೇಳಿ ಅವನು ನಿಮ್ಮ ಅಪ್ಪ ಎಲ್ಲಿರ್ತಾನೆ ಅಂತ ಹಳ್ಳಾಗಿರ್ತಾನೆ ಅದು ಇವನ್ ನೋಡ್ರಿ ಹೆಣ್ಣು ಹಿಡ ಸಂತ ಅವ್ರ ಅಪ್ಪನ ಕಷ್ಟಪಟ್ಟು ನ್ಯಾಯಿಂದ ಭೆಟ್ಟಿ ಅದ ಅವ 12 ಗಂಟೆಗೆ ಹಗಲ ಮೇಲೆ ಬಾರ್ಕೋಲ್ ಹಾಕೊಂಡು ಎರಡು ಎತ್ತು ಬಿಟ್ಕೊಂಡು ತಗೊಂಡು ಬಂದು ಮನೆಗೆ ರಾಯರೇ ನಮಸ್ಕಾರ ಯಾರ್ರಿ ಹಿಂಗ ನಾನು ಮುಗಿಯಿಂದ ಬಂದೀನಿ ನಮ್ಮ ಮಗಳಿಂದ ಹಾ ಇಷ್ಟೊಂದ ಒಳಗೆ ಹೋಗ್ಬಿಟ್ಟ ಹೊರಗೆ ಬರಲಿಲ್ಲ ಮಧ್ಯಾಹ್ನ ಬಂದಾನೆ ಅವನು ಊಟ ನೀರು ಏನಾದರೂ ತಿಂಡಿ ತಿನಿಸು ಎಲ್ಲಿಂದ 5 ಸೆಂಟ್ ಕೇಳಲಿಕ್ಕೆ ಬರುತ್ತೆ ಯಾರಿಲ್ಲ ಮಿಂದ ಮಿಂದ ಮಿಂದರಿ ಯಾಕೆ ಬಂದಿರಿ ಯಾಕಿಲ್ಲ ನಿಮ್ಮ ಮಗ ಕನ್ಯಾ ಕೊಡ್ಬೇಕಂತ ಮಾಡಿವಿ ನಮ್ಮ ಕಡೆ ಯಾಕೆ ಬಂದ್ರಿ ಇಲ್ಲ ನಿಮ್ಮ ಮಗನ ಕಡೆ ಹೋಗಿದ್ವಿ
ಅವರು ನಿಮ್ಮ ಕಡೆ ಹೋಗು ಅಂತ ಕೊಂಡು ಹೇಳಿದ್ರು ಅವ್ರನ್ನ ಗೋತ್ರ ಅಂತ ಕೇಳಿದ್ರು ನಿಮ್ಮ ಮಗನ ನಮ್ಮ ಗೋತ್ರ ಇಲ್ಲ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ್ರು ನಿಮ್ಮನ್ನ ಗೋತ್ರ ಕೇಳಿದ ಮೇಲೆ ಮುಂದೆ ವಿಚಾರ ಮಾಡ್ಲಿಕ್ಕೆ ಬರ್ತಾನೆ ನಿಮ್ಮ ಕಡೆ ಬಂದೀವಿ ನಿಮ್ಮನಿ ಕಲ್ಯಾಣ ಮಾಡ್ಕೊಂಬುದ್ರ ಮಹಾಮೂರ್ಖರಿದ್ದೀರಿ ನೀವು ಅಂತ ಅನ್ಬಿಟ್ಟ ಮಾಡ್ಕೊಂಡು ತಳಗ ಹೇಳ್ತೀವಿ ನಾವು ಗಾವರಾಗಿ ನಾ ಏನು ಮೂರ್ಖತನ ಮಾಡೇನಪ್ಪ ಅಂತ ನೀವ ಬ್ರಾಹ್ಮಣ ಯಾಕೆಲ್ಲ ನಿಮ್ಮನಿ ಕಲ್ಯಾಣ ಉಪಯೋಗ ಇಲ್ರಿ ಹೋಗಿಲ್ರಿ ನಾವು ಮೂರ್ಖರಿದ್ದೀವಿ ಮಹಾರಾಜ್ ದಯಮಾಡಿ ಹೇಳಿ ಏನೋ ಕೊಡ್ಬೇಕು ಅಂತ ಬಂದೀನಿ ನೀನು ಬೇಕಾದ್ರೂ ಸ್ವಲ್ಪ ಕೊಡ್ತೀನಿ ನಾನು ಬಿ ಎಸ್ ಸಿ ಇದ್ದಾಳೆ ರಾಯ್ಕೋಟ್ ಇದ್ದಾಳೆ ಇಲ್ಲ ನಿಮ್ಮ ಕಡೆ ಮಹಾಮೂರ್ಖ ಇದ್ದೀರಿ ಹೋಗಿ ಮೂರ್ಖ ಇದ್ದೀವಿ ನಾವು ಏನು ಮೂರ್ಖತ್ವ ಆಗಿದೆ ನಿಮ್ಮ ಕಡೆ ವಿಚಾರಣೆ ಇಲ್ಲ ನಮಗೆ ವಿಚಾರ ಯಾಕಿಲ್ಲ ಯಾಕಿಲ್ಲ ಅಂತ ವಿಚಾರ ಮಾಡ್ರಿ ನೀವು ಯಾಕಿಲ್ಲ ಸ್ವಾಮಿ ನಮಗೆ ಏನು ತಿಳಿಯೋ ಯಾಕಿಲ್ಲ ನಮ್ಮ ಮಗನ ಕಡೆ ಹೋಗಿರಿ ಯಾವುದೇ ಗೊತ್ತಿರಲಿಲ್ಲ ಗೋತ್ರ ಗೊತ್ತಿಲ್ಲ ಅವ್ನು ಆ ಮುಂಜಿ ಮಾಡಿ 10 ವರ್ಷ ಆಯ್ತು ನಾ ಮುಂಜಿ ಮಾಡ್ಕೊಂಡು 30 ವರ್ಷ ಆಯ್ತು ಅವ್ನು 10 ವರ್ಷ ಅವಾಗ ಗೋತ್ರ ಗೊತ್ತಿಲ್ಲ ಅಂತಂದ್ಮೇಲೆ ನಮ್ಮ 30 ವರ್ಷ ಅವನ ಮೇಲೆ ಗೋತ್ರ ಕೇಳಿ ಬಂದ್ರಿ ನಿಮ್ಮಂತಹ ಪರಮೂರ್ಖ ಹೇಳ್ತಾರೆ ನಿಮ್ಮ ಮನೆ ಲಗ್ನ ಮಾಡ್ಕೊಂಡು ಹೋಗಿ ಮಾಡಿದ್ರೆ ಅಂತ ಓಹೋ ನಿನ್ನ ಮನೆ ಹಾಳಾಗಿ ಯಾರು ಕನ್ಯಾ ಕೊಡ್ತಾರೆ ಹೋಗಂತ ಹಂಗ ಕನ್ಯಾ ಹೇಳೋರಿಗೆ ಬಹಳ ಕಷ್ಟ ಇರ್ತಾವ ಕನ್ಯಾ ಪಿತೃತ್ವ ಖಲು ಭಾವ ಕಷ್ಟ ಅವಾಗ ರಾಜ ಯಾವಾಗ ಚಿಂತಾ ಮುಂದ ಮಹಾರಾಜ ಹುಡುಗಿ ಯಾವಾಗ ಬೆಳೀತಾ ಇದ್ದಾರೆ ರಾಜಪಿಂಡ ಅತ್ಯಂತ ರೂಪದ ಯಾವಾಗ ಪದ್ಮಾವತಿ ನನ್ನ ವಸ್ತ್ರ ಹಾಕೊಂಡು ಕೇಳೋದೇನು ಅತ್ಯಂತ ಯಾವಾಗ ಮೋಹಿತವಾದಂತಹ ರೂಪ ಅವಾಗ ಹುಡುಗಿ ಯಾವಾಗ ಬೆಳೀತಾ ಇದೆ ಶ್ರೇಷ್ಠವಾದಂತಹ ಉಪವನ ಮಹಾರಾಜ್ ರತ್ನ ಖಚನವಾದಂತಹ ಶಿಲಾಂದ ತಯಾರು ಮಾಡಂತಹ ಉಪವನ ಅನಂತ ಪುಷ್ಪಗಳು ಯಾವಾಗಿರೋ ದಿನ ಯಾವಾಗ ಪದ್ಮಾವತಿ ಅನಂತ ಯಾವಾಗ ತಮ್ಮ ಸುಖಿನ ಯಾವಾಗ ಕರ್ಕೊಂಡು ನಾಡಿಗೆ ದ್ರಾಕ್ಷ ಶಾಂತ ಎಲ್ಲ ನಾರೇ ಗುರು ಯಾವಾಗ ಕರ್ಕೊಂಡು ತುಂಗಿ ಮಂಗಿ 108 ಮಂದಿ ಯಾವಾಗ ಕರ್ಕೊಂಡು 10 ಕೋಟಿ ಯಾವಾಗ ಹೋಗಿ ಕರ್ಕೊಂಡು ದಿನ ಯಾವಾಗ ತನ್ನ ತೋಟಕ್ಕೆ ಹೋಗ್ತಾ ಇಲ್ಲ ಅದರೊಳಗೆ ಒಂದು ದ್ವೈಸರು ಚಿಪ್ಪಿ ಅಂತ ಒಂದು ಹುಡುಗಿತ್ರಿ ಅದು ಅದು ವಿದೂಷಕ ಅದು ಆ ಹುಡುಗಿ ಚಾಸ್ತಿ ಮಾಡೋದ್ರೆ ಕರೆ ಯಾವಾಗ ಶಿಲಾ ಇತ್ತು ಅದು ಹುಡುಗಿ ಹುಡುಗಲ ಫಸ್ಟ್ ಕ್ಲಾಸ್ ಯಾವಾಗ ತುಂಬಿದ್ದಲ್ಲ ಅವರು ಈ ಕರೆ ಹುಡುಗಿನೊಂದು ಆರಿಸ್ಕೊಂಡಿದ್ರು ಜೋಶ್ ಚಿಪ್ಪಿ ಅಂತ ಅದಕ್ಕೆ ಚಾಸ್ತಿ ಮಾಡ್ಕೊತಾರೆ ತಾವು ಎಲ್ಲ ವನವಿಹಾರ ಅನುಸಾರ ಮಾಡ್ತಾ ಅಡ್ಡಾಟ ಇದ್ರು ಕಾಡಿನೊಳಗೆ ಇದ್ದಂತಹ ವ್ಯಾರೋ ಏನು ಚಮತ್ಕಾರ ಆಯ್ತು ಅಂದ್ಕೊಂಡು ಒಂದು ದಿವಸ ಯಾವಾಗ ಉಪವನ್ನೊಳಗೆ ಯಾವಾಗ ಎಲ್ಲ ಸಖಿಗಳನ್ನ ಕುಡ್ಕೊಂಡು ಪದ್ಮಾವತಿ ವಿಹಾರ ಅನುಸಾರ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಅವ್ರಂತ ಹೇಳು ಪರಮಾತ್ಮನ ಪ್ರೇರಣ ಇನ್ನು ಬರೀ ಇಷ್ಟು ಕಥೆ ಯಾವಾಗ ಸಾವುಕಲ್ ಮುಂದೆ ಪರಮಾತ್ಮ ಯಾವಾಗ ಚರಿಯ ಅನುಸಾರ ನಡೆಯಬೇಕಲ್ಲ ಚರಿತ್ರ ಅವಾಗ ಬಂದ ನಾರದರಿಗೆ ಪರಿಣಾಮ ಅನುಸಾರ ಮಾಡಿದ್ರು ನಾರದರು ಸಂಚಾರ ಮಾಡ್ತಾ ಮಾಡ್ತಾ ಮುನಿಪತಿ ನಾರದ ಬಂದ ಪರಮಾತ್ಮನ ಉಪನಾರ ಮಾಡ್ತಾ ಮಾಡ್ತಾ ಭಗವಂತನ ಪ್ರೇರಣೆ ಅಂತೆ ಆ ಉಪವನಕ್ಕೆ ಯಾವಾಗ ಪ್ರಾಪ್ತನಾದ ಶ್ರೇಷ್ಠವಾದ ಉಪವನ ನಕ್ಷತ್ರಗಳ ಮಧ್ಯದಲ್ಲಿ ಇದ್ದಂತಹ ಯಾವಾಗ ಪದ್ಮಾವತಿ ಅತ್ಯಂತ ರೂಪಕ್ಕೆ ಯಾರು ಕಾಣಿಸ್ತಾ ಇರೋಳು ನೋಡೋಣ ಇಲ್ಲಿ ಹೋಗಿ ಬಹಳ ಸುಗಂಧವನ್ನು ಇವ್ರು ನಾವೇ ಪುಷ್ಪಗಳಲ್ಲಿ ಹೋಗೋಣ ಅಂತಕೊಂಡು ನಾರದ ಸ್ವಾರಿ ಪ್ರವೇಶ ಮುಂತಾರ ಮಾಡಿತು ಉಪವನಕ್ಕೆ ಹೋಗ್ತಾ ಇದ್ದಾರೆ ನಾರದರು ಅತ್ಯಂತ ತೇಜಸ್ವಿ ಮುನಿಗಳು ಅವಾಗ ತಂಬೂರಿ ಯಾವಾಗ ಬೀಳ್ತಾ ಬೀಳ್ತಾ ರಮಾರವಣ ಗೋವಿಂದ ಮುನಿಪತಿ ಪರಮಾತ್ಮನ ಗುಣಗಾನ ಮುಂತಾರ ಮಾಡ್ತಾ ಇದ್ದಾನೆ ನಾನು ತಂಬೂರಿ ಮುಂತಾರ ಬಿಡ್ತಾ ಇದ್ದಾನೆ ತಂಬೂರಿ ಸಪ್ಪಳ ಆ ಜೋಯಿಸಲು ಚಿಪ್ಪಿಗೆ ಕೇಳಿಸ್ತದೆ ಹೇ ಪದ್ಮಾವತಿ ಹೇ ತುಂಬ ಶಾರದ ಎಲ್ಲ ನೋಡ್ರಿ ಅದೊಂದು ಯಾವಾಗ ತಂಬೂರಿ ಹೋಗ್ತದ ತನ್ನ ಅಂತ ಹುಡುಗಿಯ ಚಿಪ್ಪಿ ಹಂಗಾರ ತಂಬೂರಿನ ಮಾತಾಡ್ಸೋಣ ಯಾವ ಋಷಿ ಹಂಗೆ ಕಾಣಿಸ್ತಾನೆ ಅಂತ ತಿಳ್ಕೊಂಡು ಏ ತಂಬೂರಿ ಅಂತ ಬಂದಿರ್ತಾರೆ ಚಿಪ್ಪಿ ಬ್ರಹ್ಮಣ ನಾರ್ವತ್ತಿರಿ ನೋಡಿ ಒಂದು ಹಸುವನ್ನು ಇರ್ತಾ ಇದ್ದಾರೆ ಮಹಾರಾಜ್ ಬ್ರಹ್ಮಋಷಿಗಳು ಅತ್ಯಂತ ಆನಂದದಿಂದ ಯಾವಾಗ ಅಲ್ಲಿ ನಿಂತರು ಈ ಹುಡುಗರೆಲ್ಲ ಹೇಳ್ಬೇಕು ಯಾವಾಗ ಮುಂದೆ ಹೋಗ್ಯಾರ ಮಹಾರಾಜ್ ಅವಾಗ ನಾರು ನಂತಾರೆ ಬ್ರಹ್ಮ ಪುತ್ರ ಮೀ ಸಕಲ ಜಗಾಮ ಬ್ರಹ್ಮ ಪುತ್ರ ಮೀ ಸಕಲ ಜಗಾಮ ಮುನೀನೋ ಸಾಮುದ್ರಿತಾನೆ ಸಾಂಗಾಯ ಬಹು ಪ್ರೀತಿ ಸಾಂಗಾಯ ಬಹು ನಾರ್ವತ್ರಿ ನೋಡಿದ್ರು ಏ ತಂಗನ್ಗಳ ನಾನು ತಂಬೂರಿ ಅಲ್ಲ
ಹಂಗಂತ ಯಾರು ಕೇಳಿದ್ರಲ್ಲ ಹುಡುಗರು ಅವಾಗ ನಾನು ಅಂತಾನೆ ಮಹಾರಾಜ ಬ್ರಹ್ಮ ಪುತ್ರ ನೀ ಸಕಲ ಜಗಾಮಧೆ ನಾರದ ಕೈಸಿ ನಾರದ ಕೈಸಿ ಮೌಲೀನ ಸಾಪುತ್ರಿತಾತೆ ಸಾಂಗಾಯ ಬಹು ಸಾಂಗಾಯ ಬಹು ಪ್ರೀತಿ ತಂಗಿ ನನಗೆ ಬ್ರಹ್ಮಪುತ್ರ ನಾರದ 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 ಅಂತ ನಿಮ್ಮ ಸಂಖ್ಯೆ ಹೇಳಿ ಆ ಚಂದ್ರಮಂತೆ ಶೋಭಾಯ ಮಾಡತಕ್ಕಂತಹ ಸದ್ಗಾ ಪದ್ಮಾತ್ರಣ ಗತಿ ಆನಂದ ಅಮೃತನಾಗಿದೆ ಆ ನನ್ನಲ್ಲಿ ಒಂದು ಕಲಾದಂತ ನಾರದರು ಹೇಳಿ ಕಲಾದ ಅಂತಂದ್ರೆ ಐಕ ಮುನೀನೋ ಸಾಮುದ್ರಿಕಾತೆ ಸಾಂಗಾಯ ಬಹು ಪ್ರೀತಿ ನಮ್ಗೆ ಸಾಮುದ್ರಿಕ ಅಂತ ನೋಡ್ಲಿಕ್ಕೆ ಬರ್ತದಂತ ನಾರದರು ಅದು ಹೇಳಿಕ್ ನನ್ನ ಪ್ರೀತಿ ಅಂತ ನಾರದರು ಯಾರಾದರೂ ಕೇಳವರು ಇದ್ರೆ ಕೇಳರಿ ಆ ಕಡೆ ತಿಪ್ಪಿ ಬಂದ್ರಿ ಜೋಸರು ತಿಪ್ಪಿ ಏ ತಂಬೂರಿ ನಾರದ ನನ್ನ ನಾನು ಯಾವ ಸಾಮುದ್ರಿಕ ನೋಡು ಈ ಸಗಣಿ ದಿನ ಸಗಣಿ ಹಿಡಿದು ಹಿಡಿದು ಕೈಯೆಲ್ಲ ಜರಿಯೆಲ್ಲ ಕುಟ್ಟೋಗ್ಯಾವ ನಿನ್ನ ಸಾಮುದ್ರಿ ಹೇಳಿಕ್ ಬಂದಿಲ್ಲ ಓ ನಿಮ್ಮ ಸಖಿಯರ ಮಧ್ಯದಲ್ಲಿ ಚಂದ್ರಮಂತೆ ಸ್ವಭಾವ ಮಾಡತಕ್ಕಂತ ಆ ಪದ್ಮಾವತಿ ಏನಾದರೂ ಕೇಳಿದರೆ ಕೇಳಲಿ ಅಲ್ಲಿ ಹೇಳ ಅವ ಆ ಪದ್ಮಾವತಿ ಯಾವಾಗ ನೋಡ್ತಾ ಇದ್ದಾರೆ ಸಾಕಾಲ ಬ್ರಹ್ಮ ಋಷಿ ನಾಗರಗಡೆ ಅವಾಗ ಲಜ್ಜ ದೊಡ್ಡ ಮಗಳಲ್ಲಿ ಹುಟ್ಟಿದಂತ ಹಾಕಿ ಮಹಾರಾಜ ರಾಜನ ಮಗಳು ಬಡ ಕಡೆ ಬಂದು ಹ್ಯಾಂಗ ತೋರಿಸಾಳು ಗಂಡಸರಿಗೆ ಕೈಯನ್ನು ಇನ್ನು ಸರಿತಾನೆ ದಾಳ ಮಹಾರಾಜ ಯಾವಾಗ ಪದ್ಮಾವತಿ ಅವಾಗ ನಾಗರಂತಾರೆ ಭೂಪ ಸುತೆ ತಾನ ಸಮಮ್ಮೆ ಮತ್ವಾ ಮಾಂ ದರ್ಶಯಸ್ವ ನಿಜ ಹಸ್ತಮ್ಮೆ ತ್ವಲ್ಲಕ್ಷಣಾನಿ ವಕ್ಷೆ ಕುರುಣ ವಿಲಂಬಂ ಮನೋಪಿ ನವಿಹಸಿತಂ ನಾವು ಎಂತ ಅಲ್ಲಿ ಮಾಡಬೇಡಮ್ಮ ತಾತ ಸಮಮ್ಮ ನಿನ್ನ ತಂದೆಗೆ ನನಗೆ ಬಹಳ ಪ್ರೇಮ ನಿನ್ನ ತಂದೆ ಸಮಾನ ನಾನು ಒಂದ್ಯಾವಾಗೋ ನಿನ್ ದರ್ಶಯಸ್ವ ನಿಜ ಹಸ್ತಂ ನಿನ್ ಕೈ ತೋರಿಸಿ ನಿನ್ನ ಸಾಧ್ರಿ ಹೇಳ್ಬಿಟ್ಟ ನಾನು ಮೆತ್ತ ಇಚ್ಛಾ ಮುಂತಾನ ಆಗಿದೆ ನನ್ನ ಮನಸ್ಸು ಒಂದೇ ಸಮನೆ ಹರಿತಾ ಇದೆ ನಿನ್ನ ಭವಿಷ್ಯ ಅಂತ ಹೇಳಬೇಕು ಅಂತ ತಿಳ್ಕೊಂಡು ತಸ್ಮಾತ್ ಕಾರಣ ಅಂತೇ ತೋರಿಸು 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 ಅಂತ ಯಾವಾಗ ತಾತ ಸಮ ತನ್ನ ಸಮ ಅಂತ ಯಾವಾಗ ಹೇಳೋಣ ಅವಾಗ ಪದ್ಮಾವತಿ ತಳೆದು ಮಾರಿ ಮಾಡಿಕೊಂಡು ಆ ಯಾವಾಗ ನಿಂತಾಳ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಅವಾಗೆಲ್ಲ ಹುಡುಗ ಕುಡಿದು ಅವ ಕೇಳ್ತಾವ ಬಳಿಯ ಸಾಮ್ರಿ ಬ್ಯಾಂಡ್ ನಮಗೆ ನಮ್ಮ ಮುಖ್ಯಮಂತ್ರಿ ಇದೆಲ್ಲಪ್ಪ ಅಂತ ಹೇಳಿದೀವಿ ಕಠಿ ಹೋ ಇಲ್ಲವೋ ಲಗ್ನ ಯಾ ಸಖಿ ಕಠಿ ಹೋ ಇಲ್ಲವೋ ಲಗ್ನ ಯಾ ಸಖಿ ರಾಮ ಗೋತ್ರ ಸಾಂಗಾವೇ ಚೆ ಪತಿ ಥೋರ ತುಮ್ಹಿ ಭೇಟಲಾ ಮಹಾಯೋಗಿ ವೈಸೆ ದಾಡು ನಿ ಪೂಸತೆ ಅವಾಗೆಲ್ಲ ಹುಡುಗ ಕೇಳ್ತಾ ಇದೆ ಕದಿ ಹೋ ಇಲ್ಲ ಹೋ ಲಗ್ನ ಯಾ ಸಖೀಚೇ ನನ್ನ ಮುಖ್ಯ ಮಾಡ್ತೀನಿ ಹೇಳ ಈ ನಮ್ಮ ಸಹ ಪದ್ಮಾವತಿ ಲಗ್ನ ಯಾವಾಗ ಅಂತ ಹೇಳು ನಮ ಗೋತ್ರ ಈ ಸಾಂಗಾವೈಚೆ ಪತಿ ಈಗ ಈ ಗಂಡ ಎಂತ ಸಿಗ್ತಾನೆ ಯಾವ ಗೋತ್ರ ನಾನು ಸಿಗ್ತಾನೆ ಅವನ ಹೆಸರೇನು ಏನು ಅಂತ ಮೋಣ ದೊಡ್ಡ ಯಾವಾಗ ನೀವು ಈಗ ನಾನು ಕಾಣಿಸ್ತೀನಿ ಹೇಳು 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 ಅಂತ ಮಾಡ ಎಲ್ಲ ಹೊರಡು ಅವಾಗ ನಾನು ಗತಿ ಅಂತ ಮನುಷ್ಯ ಬಂದದ್ದೇ ಅದಕ್ಕೆ ರುಗಿ ಬಿಡಿತು ಹಲವನ್ನ ವೈದ್ಯರು ಹೇಳಿದ್ದು ಹಲವನ್ನ ಆ ಪದ್ಮಾವತಿಯಿಂದ ಬಂದಂತಹ ಪರಮಾತ್ಮನ ಪ್ರೇರಣೆಯಿಂದ ಅವಾಗ ನಾನು ಆ ಯಾವ ಪದ್ಮಾವತಿ ಯಾವಾಗ ಹಸ್ತ್ರ ಏಕಾಮಂತ ನೋಡಿ ಪದ್ಮಾವತಿ ಕಣ್ಣುಗಳಿಂದ ಹಾಳು ಮಾಡಿ ಹೋಗಿದ್ದು ಸಾಕ್ರಿ ಆ ಪದ್ಮಾವತಿ ಎಂತ ಭಾಗ್ಯ ನಮ್ಮ ಶ್ರೀಪತಿ ರೇವ ಪತಿಸ್ತೆ ಭವಿತಾ ಯಸ್ಮಾತ್ ತ್ವಮೇವ ಭೂಯಮಾನ್ಯಾಯ ಸುಕೃತಂ ಮಹತ್ತವೇದಂ ಭದ್ರೇತ್ವೇ ನೈವ ಲೋಕ ಸಾಮಾನ್ಯಾಯ ಶ್ರೀಪತಿ ರೇವ ಪತಿಷ್ಠೆ ಅಂದಗೋಡಿ ಬ್ರಹ್ಮಾನಾಯಕ ಶ್ರೀನಿವಾಸ ವೆಂಕಟೇಶ ಶ್ರೀಮನ್ ನಾರಾಯಣ ಯಾವಾಗ ನಿನ್ನ ಪಾಣಿಗ್ರಹಣ ಮುಂತಾನ ಮಾಡ್ತಾನೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ನಾನು ಭವಿತಾ ಯಸ್ಮಾತ್ ತ್ವಮೇವ ಭೂಯಮಾನ್ಯ ಅದರಿಂದ ಜಗತ್ತಿನೊಳಗ ಅತ್ಯಂತ ನಿನ್ನ ಮಾಡ್ತಾ ಮುಂತಾಸಿದ್ದು ಅಂತ ಹೇಳ್ತಾನೆ ಎಂಥ ಸುಕೃತನೆಂದು ಎಂಥ ಮಹತ್ವವಾದಂತಹ ಸುಕೃತ
ಜಗತ್ತಿಗೆ ಯಾವಾಗ ಕಲ್ಯಾಣಕಾರಿ ಆಗ್ತೀನಿ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಮಹಾರಾಜ್? ಲೋಕವೇ ಯಾವಾಗ ನಿನ್ನ ಕೀರ್ತಿ ಮುಂತಾದ ಹೊರತದ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಮಹಾರಾಜ್? ಈ ಪ್ರಕಾರವಾಗಿ ಭೂಷಿತ ಮುಂತಾದ ಕೇಳಿಕೊಂಡು ನಾರದ ಕಾರ್ಯ ಮುಂತಾದ ಮೀರು ತಮ್ಮ ಯಾವಾಗ ತಮ್ಮ ಲೋಕಕ್ಕೆ ಯಾವಾಗ ಅವರು ಹೊರಟು ಹೋಗಿಬಿಟ್ರು ಅಂತ ಹೇಳ್ತಾರೆ ಸಿಖರಿ ಎಲ್ಲರೂ ಬಂದಾರೆ ತಮ್ಮ ಕಾರ್ಯ ಮುಂತಾದ ಮುಗಿಸಿಕೊಂಡು ವಟವಿಹಾರ ಮುಂತಾದ ಮಾಡಿ ಎಲ್ಲರೂ ಮನೆಗೆ ಹೋಗ್ಯಾರ ಅಂತ ಯಾವಾಗ ಹೇಳ್ತಾ ಇದ್ದ ಇಟ್ಲ ಭಗವಂತ ಶೇಷಾದ್ರಿಯಲ್ಲಿ ಒಬ್ಬನ ಯಾವ ಕೂಟ ಮುದುಕ ಮುದುಕಿ ತಾನ ತಾನ ಹ್ಯಾಂಗ ಹೊತ್ತು ಹೋಗ ಅವ ಅದೇ ಭಗವಂತ ವಿಚಾರ ಮುಂತಾನ ಮಾಡ್ಯಾನ ನಾ ಹಿಂಗ ಕೂತ್ರೆ ಮುಂದೆ ಗತಿ ಕಾರ್ಯ ಮುಂತಾನ ಮಾಡಬೇಕಾಗಿದೆ ಪದ್ಮಾವತಿ ಜನ ಮುಂತಾದ ಆಗಿದೆ ದೊಡ್ಡಾಗಿ ಆಗ್ತಾ ಇದ್ದಾಳೆ ಆಕೆ ಪಾನಗ್ರಹಣ ಮಾಡಿದ್ರು ವಿಚಾರ ಮುಂಚಾರ ಮಾಡ್ಕೊಂಡು ದೇವರು ಒಂದ್ ದಿವಸ ಯಾವಾಗ ತನ್ನ ಅನುಷ್ಠಾನ ಭಗವಂತ ಏನು ಮಾಡಿದೆ ಅಂತ ಮಾಡಿದಂತ ಉಜಶ್ರೀ ಕಾಶ್ರ ಅಂತ ಮುಂಚಾರ ಮಾಡ ಸ್ವರ್ಗದ ಕುದುರೆ ಯಾವಾಗ ಸ್ವರ್ಗಗಳು ಖೆಕ್ಕ ಖೆಕ್ಕೆಲ್ಲ ವಸ್ತ್ರಾಭರಣ ಇಟ್ಕೊಂಡು ಎಲ್ಲ ಚಡಿ ಗಿಡಿ ಹಾಕೊಂಡು ವಸ್ತು ಖಚಿರೋ ಅಂತ ಯಾವಾಗ ಇದನ್ನ ಚಡಿ ಹಾಕೊಂಡು ಯಾವಾಗ ಬಂದ ಕುದುರೆ ಬಂದು ಯಾವಾಗ ಇಚ್ಛಾ ಮಾತ್ರ ಪ್ರಭಾವ ಸೃಷ್ಟಿ ಭಗವಂತ ಇಚ್ಛಾ ಮಾಡಿ ಒಂದೇ ತಡ ಅಲ್ಲೇ ಸೃಷ್ಟಿ ನಿರ್ಮಾಣ ಮುಂತಾದ ಉಜಶ್ರೀ ಅಂಶ ಬಂದಂತ ಮಹಾರಾಜೇ ಭಗವಂತ ತಯಾರಾಗಿ ಕಾರಣ ಹೇಳಿ ಅತ್ಯಂತ ರೂಪವಾನ ರೂಪಧಾನ ಮೊದಲಿಗೆ ಲೋಕ ಸುಂದರ ಅವಾಗ ಏನ್ ಮಾಡಿದೆ ಅಂತಂದ್ರೆ ಶ್ರೇಷ್ಠವಾದಂತಹ ತೈಲ ಮುಂತಹ ಧಾರಣ ಮಾಡ್ಯಾನ ಮಹಾರಾಜ ಹಚ್ಚಿಕೊಂಡಾನೆ ಅಭ್ಯಂಗ ಸ್ನಾನ ಮುಂತಾನ ಮಾಡ್ಯಾನ ಮಹಾರಾಜೇ ಶ್ರೇಷ್ಠ ಯಾವಾಗ ದೃಷ್ಟು ದೃಷ್ಟು ದೃಶ್ಯ ಯಾವಾಗ ಕೊಡಿ ಕಾರಣ ಮಾಡಿದ ಮುಂಗುರೊಳವ ತಿಳಿ ಸುಗಂಧ ಪೂಷಿದ ಸ್ವಾಮಿ ಸುಗಂಧ ಪೂಷಿದ ಆಮೇಲೆ ಶ್ರೇಷ್ಠವಾದಂತಹ ಸುಗಂಧ ಯಾವಾಗ ಹಚ್ಚಿಕೊಳ್ಳಿ ಕಾರಣ ಮಾಡ ಜೀವಾದಿ ಗಂಧನ ಯಾವ ಹಚ್ಚಿಕೊಳ್ಳಿ ಕಾರಣ ಮಾಡ ಪರಮಾತ್ಮ ಎಲ್ಲ ಅರ್ಥಗಿಂತ ಹಾರಣ ಯಾವ ಹಾಕೊಳ್ಳಿ ಕಾರಣ ಮಾಡ್ಯಾನೆ ಹತ್ತು ಹತ್ತು ಯಾವ ಉಂಗುರ ಧಾರಣ ಮಾಡಿ ಕತ್ತಾನೆ ಅತ್ಯಂತ ರೂಪವಾದ ಸ್ವಾಮಿ ವಜ್ರಗಳು ಆಭರಣ ಮುಂದೆ ಹಾಕೊಂಡಾರೆ ಪರಮಾತ್ಮನೇ ಯಾವಾಗ ಹೇಳ್ತಾ ಇದ್ದ ಅಂಗದಲ್ಲಿ ಬಂಗಾರದ ಕವಚ ತೊಟ್ಟನು ಸ್ವಾಮಿ ಕವಚ ತೊಟ್ಟನು ಅಂಗದಲ್ಲಿ ಬಂಗಾರದ ಕವಚ ತೊಟ್ಟನು ಸ್ವಾಮಿ ಕವಚ ತೊಟ್ಟನು ಜಗವೆಲ್ಲ ನೋಡುತ್ತಿರಲು ಜಗವೆಲ್ಲ ನೋಡುತ್ತಿರಲು ತೇಜ ಏರಿದ ಸ್ವಾಮಿ ತೇಜ ಏರಿದ ಚಿತ್ತ ವೆಂಕಟೇಶ ಬ್ಯಾಟಿಯಾಡ ಹೊರಟನು ಬೇಟಿಯಾಡ ಹೊರಟನು ಅತ್ಯಂತ ರೂಪಾಣಿ ರಾಜಸ್ವಾಮಿ ಅದನ್ನ ರೂಪನ ಹತ್ತು ಹದಿನೈದು ಶಬ್ದ ಆಭರಣ ಮಾಡ್ಯಾರ ಸಾಕಾರ ಮೊದಲಿಗೆ ಮಹಂತ ರೂಪ ಮನೆಗೆ ಅಂತ ವಸ್ತ್ರಾಭರಣ ಅಂತ ಧಾರಣೆ ಮಾಡಿಕೊಂಡು ಅದ ಬಟ್ಟೆ ಹತ್ತಿರ ನೋಡಿ ಯಾವಾಗ ಧಾರಣೆ ಮಾಡಿಕೊಂಡು ವಜ್ರ ಕವಚ ಅಂತ ಧಾರಣೆ ಮಾಡಿಕೊಂಡು ಯಾವಾಗ ಅತ್ಯಂತ ರೂಪವನ್ನಾಗಿ ಸಾಕಾರ ಭಗವಂತ ತುರುಂಗಾರೂಢನಾಗ್ಯ ಮಹಾರಾಜ್ ತುರುಂಗಾರೂಢನಾಗಿ ಸಾಕ್ಷಾತ್ ಯಾವಾಗ ಬ್ಯಾಟೆ ಆಗ್ಲಿಕ್ಕೆ ಆ ಬುಕ್ರಾದಿ ನಮಸ್ಕಾರ ಮುಂತಾರ ಅವ್ವ ನನಗೆ ಬ್ಯಾಟೆ ಆಗಲಿಕ್ಕೆ ಮುಂದೆ ಯಾವ ಇಚ್ಛಾ ಬಂದದೆ ನನಗೆ ಆಜ್ಞಾ ಮುಂತಾರ ಕೊಡಿಸೋಣ ನೋಡ್ತಾಳೆ ಕೋಟಿ ಮನ್ಮಥರು ಯಾವಾಗ ಮಾಡಿದಂಥ ರೂಪ ಸರಿ ಮಾಡಕ್ಕೆ ಇತ್ತಾಳೆ ಮಹಾರಾಜ್ ಮಾಡ ಹೋಗಿ ಬಾ ಅಂತಕೊಂಡು ಅವಾಗ ಸಾಕ್ಷಾಟ ಅಂದ್ರೆ ಯಾವಾಗ ಹೇಳ್ತಾ ಇದ್ದ ಯಾವಾಗ ಯಾವಾಗ ಕಡಿವಾಣಿ ಯಾವಾಗ ಜಗ್ಗಿದ ಆ ಪರಮಾತ್ಮನ ಕುದುರೆ ನೋಡಿರು ನಮ್ಮ ಕುದುರೆ ಇರ್ತಾವ ಲೆಕ್ಕೆ ಹಣ್ಣಿನ ಗರಡ ಅಂತ ಇರ್ತಾವ ಆ ಕುದುರೆ ಲತಾವ್ ಜಗ್ಗಿ ಜಗ್ಗಿ ಲಕ್ 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 ಅಂತ ಇರ್ಬೇಕು ಅಂದ್ರೆ ನಾವು ಮುಂದೆ ಹೋಗವು ಹಣ್ಣಿನ ಅಂತ ಮಾಡಿದ್ರೆ ಕೈ ಮ್ಯಾಲ ಮಾಡಿ ತಳಗ ಇಳಿದಾರ ನಾವು ಇಲ್ಲ ಕೈ ತಳಗ ಇಟ್ಕೊಂಡು ಮತ್ತೆ ಕುದುರೆ ನಿಂತೆ ಅಲ್ಲಿ ಗರಡಿ ಆಗಿ ಎರಡೂ ಪಕ್ಕ ಒಲಿಬೇಕು ಅವನು ಪಕ್ಕ ಒಲಿಕೊತ ಹೋದ್ರೆ ಮುಂದೆ ನಾಲ್ಕು ಹೆಜ್ಜೆ ಇಡ್ತಾನೆ ಇವೆಲ್ಲ ನಾಮ ಕುದುರೆ ಆ ದೇವರಿಗೂ ಹಾಕಿ ಉಚ್ಚಶ್ರೇವ ಆ ಗಾಳಿ ವೇಗದಿಂದ ಹೋಗ್ತದೆ ಮಹಾರಾಜ್ ಭಗವಂತ ಬಾಳೆ ಬೇಟೆ ನಿಮಿತ್ತ ಮುಂತಾರ ಮಾಡಿಕೊಂಡು ಹೊರಟ ಅಂತ ಯಾವಾಗ ಹೇಳ್ತಾ ಇದ್ದ ತತ್ರಾಂತರೇ ಸಹಸಾ ಶ್ರೀಜ ಸಾಕ್ಷಾತುರಂಗಮಾರೂಢ ಅಗಮದ್ ಗಜೇಂದ್ರ ಸಂಗಾತ ಉಪವನ ನಿಕಟಮ್ಮೆ ಸಶೇಷ ಗಿರಿನಾಥ ಭಗವಂತ ಯಾವಾಗ ಹೊಟ್ಟಾನಂತ ಯಾವಾಗ ಹೇಳ್ತಾ ಇದ್ದಾರೆ ಆ ಹೋದಂತಹ ವೇಳೆಯಲ್ಲಿ ಅಲ್ಲಿ ಒಂದು ಗಜೇಂದ್ರ ಮುಂತಾದ ಯಾವಾಗ
ಹಾಜುಡಿಗೆ ಮಾದರಿಯ ಬಾಯಿ ಬೆನ್ನ ಹೆಚ್ಚಾನಂತೆ ಅವಶ್ಯತಾ ಇದ್ದಾರೆ. ಘನವಾದ ಮತ್ತೆ ಯಾರೇನು ಕಂಡು ಅಲ್ಲೊಂದು ಕ್ಷಣವು ನಿಲ್ಲದಲೇ ಬೆನ್ನವನು ಹತ್ತಿ ನಡೆದ ವನ ಜನಾಭನ ಭಯದಿ ವನ ಗಜವು ಸ್ವಾರ್ಥ ಯೋಜನೆ ಓಡುತ್ತ ಮುಂದೆ ದಣಿದು ಬಿದ್ದಿತು ಜನಾರ್ದನನ ಸನ್ಮುಖವಾಗಿ ಆಡಿ ಬಂದಿದ್ದಾರೆ ಮಹಾರಾಜ. ಧನುಷ್ಯ ಹಿಡಿದಂತೆ ಯಾವ ತೋರಿಸ್ತೇನೆ ನಾನು ಸಾಕಾರ ಭಗವಂತ ಭಗವಂತನ ಬೆಲೆ ಹತ್ತಿರ ಯಾಕೆ ಸಂತ ಸಾಧ್ಯ ಓಡ್ತಾ 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 ಅದಕ್ಕೆ ಜ್ಞಾನವದಿ ಅಂಥ ಆಗಿರಿ ತಿಳಿಯ ಪುಂಜವ ಅಂಥ ಯಾವಾಗಲಿ ಠಾವ್ರಿ ತುಳುವನ ಅಂಥ ಯಾವಾಗ ಬರ್ತಾರ ಮುಂತ ಗೊತ್ತಾಗಿದೆ ಏಕದಮ್ ಧಡಾ ನಿಂತದಲ್ಲಿ ಪರಮಾತ್ಮ ಸಾಧ್ಯ ಇಲ್ಲ ಮುಂತಾದ ಸಂತಿ ಮಾಡ್ತಾ ಇದೆ ಸುಂದರವಾದ ಯಾವಾಗಿತ್ತು ಇತ್ತು ದೇವರಿಗೆ ನಮಸ್ಕಾರ ಮುಂತಾದ ಮಾಡ್ತಾ ಇದೆ ಅಭಯ ಮುಂತಾದ ಬೀಳುತ್ತೆ ಮುಂತಾದ ಯಾವಾಗ ಚಿನ್ನ ಮುಂತಾದ ಮಾಡ್ತಾ ಇದೆ ವಿನಯದಿಂದಲೇ ಸೊಂಡೆಯನ್ನು ಮೇಲಕ್ಕೆದ್ದಿ ಗರ್ಜನೆಯು ಮಾಡಿತು. ಯಾವಾಗ ದೇವರು ಅವರು ಯಾವಾಗ ದಲಿತ ಮುಂತ ನೋಡಿಕೊಂಡು ದ್ವಯಾರ್ಧ ಚಿತ್ತನಾಗಿ ಅದನ್ನು ಯಾವಾಗ ಅಲ್ಲೇ ಬಿಟ್ಟುಕೊಟ್ಟು ಮುಂದೆ ಯಾವಾಗ ಬರ್ತಾ ಇದ್ದಾರೆ ಹಣ ಸ್ವಲ್ಪ ಇದು ಉಡಿದ್ರಿ ಆಕಾಶರಾಜನ ಯಾವಾಗ ಇವತ್ತು ಮಂದಿರಮ್ಮ ನಗರಕ್ಕೆ ಅಲ್ಲಿ ಒಬ್ಬರು ಯಾವಾಗ ಹೆಟ್ಟಿಗೆ ಬಂದಿರ ಮಹಾರಾಜ್ ಅಲ್ಲಿ ಪದ್ಮಾವತಿ ತನ್ನ ಸಖಿರಿಂದ ಕೂಡಿಕೊಂಡು ಪ್ರತಿನಿತ್ಯದಂತೆ ಸಾಯಂಕಾಲ ಸಮಯ 5 ಗಂಟೆ ಆಗಿದೆ ಅರಿ ಆಡಿರುವಂತಹ ಸಮಯ ಎಲ್ಲ ಸಖಿರಿಂದ ಕೂಡಿಕೊಂಡು ಪದ್ಮಾವತಿ ಬಂದಾಳ ಮಹಾರಾಜ್ ಅಮೃತ ಶಿಲಿಂದ ಕೂಡಿದಂತಹ ಮುಟ್ಟ ಬರಿಕೊತಾರ ಶ್ರೇಷ್ಠ ಯಾವಾಗ ಹೂಗಳನ್ನು ಪದ್ಮಾವತಿ ಹಿಡಿತಾ ಇದ್ದಾರೆ ಮೇಲೆ ರೂಪವತಿ ವಜ್ಜುಡರ ಆಭರಣ ಮುಂತ ಹಾಕೊಂಡಾಳೆ ಆ ಶ್ರೇಷ್ಠವಾದಂತಹ ಸೌಂದರ್ಯ ಕುಟಂತ ಬೆಳೆದ ಎಲ್ಲ ಸಖಿಯಿಂದ ಆಗಿರೋದ್ರಲ್ಲಿ ಯಾವಾಗ ಕೊಡ್ತಾರೆ ಮಹಾರಾಯ ಅವಾಗ ಅಗಮತ್ ಗಜೇಂದ್ರ ಸಂಗಾತ ಉಪವನ ನಿಕಟಂ ಸಶೇಷ ಗಿರಿಯೂಢಾಯ್ ವೆಂಕಟಾದ್ರಿಜ ಅಂತ ನಾರಾಯಣ ಅದಕ್ಕೆ ಬಂದಾನ ಒಂದು ವೇಳೆ ಒಳಗೆ ಯಾವ ಪ್ರವೇಶ ಮುಂತಾನ ಮಾಡ್ಯಾ ಅಂತ ಯಾವಾಗ ಹೇಳ್ತಾ ಇದ್ದ ಕೋಟಿ ಮನೆಯಲ್ಲಿ ನಿವಾಸ ಇಂಥ ರೂಪ ಪರಮಾತ್ಮ ಕೋಟಿ ಪಡೆಗೆ ಸುಖ ಸ್ವಲ್ಪ ಕಾಸಿದ್ದದೆ ಆ ಎಲ್ಲ ಸುಖ ನೋಡಿ ಘಾಬರ ಸಣ್ಣ ಚಿತ್ರ ನೋಡ್ತಾ ಇದ್ದಾರೆ ಶ್ರೇಷ್ಠವಾದಂತಹ ಪೂಜೆ ಬರ್ತಾ ಇದೆ ಕುರಿ ಯಾವಾಗ ಹಚ್ಚಿಕೊಂಡು ಅವಾಗ ಅವರು ಘಾಬರಾದರು ಇಂಥ ಒಪ್ಪಂದದಲ್ಲಿ ಸ್ತ್ರೀ ರೂಪ ಏಕಾಂತವಾದಂಥ ಒಪ್ಪಂದದಲ್ಲಿ ಇಂಥ ತೇಜಸ್ವಿವಾದಂತಹ ಯಾವಾಗ ಪರಪುರುಷ ಬರ್ತಾ ಇದ್ದಾನೆ ಅವಾಗ ಘಾಬರ ಎಂದು ಸರಿದರು ಆ ಕುರಿಯನ್ನು ತಗೋತಾ 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 ಬಂದು ಆ ಚಂದ್ರಶಿಲ ಮಂಟಪದ ಮುಂದೆ ಸ್ವಾಮಿ ಯಾವಾಗ ಬಂದಿಂತ ಅಂತ ಯಾವಾಗ ಹೇಳ್ತಾ ಇದ್ದ ಅವನು ಕಾರ್ಯಕ್ಕಾಗಿ ಬಂದಿದ್ದ ಅವಾಗ ಎಲ್ಲ ಸಖಿಯವರು ಘಾಬರಯ್ಯ ಪದ್ಮಾವತಿಗೆ ಹೇಳಿದರು ನೀನೇ ಧೈರ್ಯ ಮಾಡಮ್ಮ ನೀನು ರಾಜಪುತ್ರ ನೀನು ನಿನ್ನ ಹಂಗೆ ನಮ್ಮ ಮಾತಾಡಿ ಬರುವಂಗಿಲ್ಲ ಅವ್ರು ಯಾರು ಬಂದಾರು ಕೇಳು ಅಂತ ಹೇಳಿದ್ರು ನಾವು ಧೈರ್ಯದಿಂದ ಪದ್ಮಾವತಿ ಮುಂದೆ ಬಂದಾಳೆ ಹಾರ ಮುಂದೆ ಹಸುವನ್ನು ಬೀರ್ತಾ ಇದ್ದಾಳೆ ನೋಡು ಒಂದು ಕಡ್ಡಿ ಹಿಡಿದಾಳೆ ಅಂತ ಯಾವಾಗ ಹೇಳ್ತಾ ಇದ್ದ ಯಾರು ಹೆಣ್ಮಕ್ಳು ಮತ್ತು ಕುರು ಕಾಲದಲ್ಲಿ ಪರಪುರುಷಂತೆ ಮಾತಾಡ್ತಾ ನೋಡು ಒಂದು ಕಡ್ಡಿ ಹಿಡಿತಿದ್ರು ಆ ಕಡ್ಡಿಗೆ ಸಂಜ್ಞಾನ ಕಡ್ಡಿ ಸಂಖ್ಯೆಯಲ್ಲಿ ಮಾತಾಡ್ತಕ್ಕಂಥ ಸಮಯ ಇರ್ತದೆ ಆ ಪ್ರಕಾರ ನಡುವಂತೆ ಯಾವಾಗ ಕಡ್ಡಿ ಹಿಡಿದ ಕಡ್ಡಿ ಹಿಡಿದು ಪರಪುರುಷ ನೀನು ಯಾವ ರಾಜ ನೀನು ಇಲ್ಲಿ ಯಾಕೆ ಬಂದು ನಿನ್ನ ಹೆಸರು ಏನು ಅಂತ ಹೇಳ್ತಾ ಇದ್ದಾಳೆ ಆವಾಗ ಸಾಕಾರ ಭಗವಂತ ಯಾವಾಗ ಹೇಳ್ತಾ ಇದ್ದಾನೆ ವೆಂಕಟೇಶ ನಾರಾಯಣ ವಾಸುದೇವ ಹೇಳ್ತಾ ಇದ್ದಾನೆ ವಸುದೇವೋ ಮಮ ಜನಕ ಕೃಷ್ಣೋಹಂ ದೇವ ದೇವಕಿ ಜನನಿ ಚಂದ್ರಮುಖೋ ಚಂದ್ರಕುಲಂ ವಸತಿ ವೆಂಕಟ ಚೈಲೇ ಮಮಾಸ್ತು ಸುಖ ಜನನಿ ಪದ್ಮಾವತಿ ನನಗೆ ಯಾವಾಗ ನೀನು ಗೊತ್ತಾದವನು ಕೇಳಿ ಹೆಸರು ಕೇಳಿ ಹೇಳ್ತೀನಿ ಕೇಳಿ ನನಗೆ ವಸುದೇವನ ಮಗನ ಅಂತ ನನಗೆ ವಾಸುದೇವ ವಾಸುದೇವ ಅಂತ ಕೃಷ್ಣ ಕೃಷ್ಣ ಅಂತ ನನಗೆ ನಮ್ಮದು ಚಂದ್ರಕುಲ ಅಂತ ಯಾವಾಗ ಹೇಳ್ತಾ ಇದ್ದಾನೆ ಸ್ವಾಮಿ ನನ್ನ ವಸುದಿ ಶೇಷಾದ್ರಿ ವೆಂಕಟಾಚಲ ನಾನು ವಾಸ ಮಾಡಿಕೊಂಡು ಮಮಾಸ್ತಿ ಸುಖ ಜನನಿ ಅಲ್ಲಿ ನಮ್ಮ ತಾಯಿ ಇದ್ದಾಳೆ ನಮ್ಮ ಜೋಪಾನ ಮಾಡ್ತಕ್ಕಂಥ ನಮ್ಮ ಸಾಕ್ತಾ ಇದ್ದಾಳೆ ಅಲ್ಲಿ ಅವಾಗ ಹಂಗಾಗಿ ಇಲ್ಲಾಕ್ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಾಕ್ ಬಂದ್ರಿ ಅವಾಗ ಹೇಳ್ತಾ ಇದ್ದಾರೆ ನನಗೆ ನಾನು ತಕ್ಕಂಥ ಕನ್ಯಾ ನೋಡ್ಲಿಕ್ಕೆ ಕೊಟ್ಟಿದ್ದ ನಾನು ಚಾನ ಮನಾಗ ಮುರಿಕ್ ಮುರಿಕದ ಅದಕ್ಕೆ ಗೊತ್ತಾಗಲ್ಲ ಅಂತ ನಾನು ಯಾವಾಗ ಹೊರಟಿದ್ದೆ ನಿನ್ನ ನೋಡಿದೆ ಯೋಗ್ಯವಾದಂತಹ ಕನ್ಯಾ ಮುಂತ ಕಂಡಿ
ನಿನ್ನ ಮಾತಾಡಿಸ್ಬೇಕು ಅಂತ ನಾನು ಬಂದೆ. ತ್ವಮೇವ ದ್ರೌಪದು ಹಿತ ರಾಜನೇ ಅವ ನಿನ್ನ ಮಗಳಿದ್ದೀನಿ, ನಿನ್ನ ಲಗ್ನ ಮಾಡ್ಕೋಬೇಕು ನಾನು ಬಂದೀನಿ ಅಂತಮ್ಮೋಣ. ಅವಾಗ ಆಕೆ ತಾಯಿ ನಿನ್ನ ಹೆಸರೇನು ಏನು ಅಂತ ಕೇಳ್ತಾ ಇದ್ದಾನೆ. ಸಾಕ್ಷಾತ್ ನಾರಾಯಣ ವಾಸುದೇವ ಲೋಕದಲ್ಲಿ ಮಾನಿತ ನಿಶಾಕರನ ವಂಶ ತಿಳಿ ಅವಾಗ ಹೇಳ್ತಾ ಇದ್ದಾಳ. ನಂದು ಯಾವಾಗ ಚಂದ್ರಕುಲ ಅಂತ ಯಾವಾಗ ಹೇಳ್ತಾ ಇದ್ದ. ಶ್ರೀಕರಾತ್ರಿಯ ಗೋತ್ರ ಆಕಾಶ ದ್ರಪ ತಂದಿ ನಮ್ದು ಯಾವ ಅತ್ರಿ ಗೋತ್ರ ನಮ್ದು ನಮ್ಮ ತಂದೆ ಆಕಾಶ ರಜ ಅಂತ ಯಾವಾಗ ಹೇಳ್ತಾ ಇದ್ದ. ತಾತ ಕಕ್ಕ ತೋಡ ನಾಕ ಮನದಿ ಬಂದಾಕಿ ಪದ್ಮಾವತಿಯೋ ನೀ ತಿಳಿ ನಡಿಯನ್ನಲು ಕೆಲಸ ಆಯ್ತಲ್ಲ ಹೋಗ್ತೀನಿ. ಪರಪುರುಷ ನೀವು ಈ ಸ್ತ್ರೀ ಒಂದು ಯಾವ ನೀವು ಬರಬಾರ್ದು ಯಾವ ಹೇಳ್ತಾ ಇದ್ದಾರೆ ಮಹಾರಾಜ. ಅವಾಗ ಭಗವಂತ ಮೋಚನ ಅಲ್ಲ ಮೋಚನ ಆಗಿ ಹೃದಯ ಕಡೆವಾಣಿ ಹೋಗ್ತಾ ಇದ್ದಾರೆ ಮಹಾರಾಜ. ಅವರು ಮ್ಯಾಲೆ ಯಾವ ಹೆಣ್ಮಕ್ಕಳಲ್ಲಿ ಕೂತಿದ್ರು ಅಲ್ಲಿ ಮುಂದೆ ಯಾರು ಧವಸ್ತಾ ಇದ್ದಾನೆ. ದ್ರೋಣ ಚುಟ್ಟಿ ನೋಡ್ರಿ ಸಣ್ಣ ಸಣ್ಣ ಹೊಡ್ರು ಹತ್ತು ಯಾವಾಗ ರೂಪೋಟಿ ಶ್ರೇಷ್ಠವಂತ ಸಮೀರ್ ಯಾರಂತ ಹಾಕಿ ರಾಜನ ಮಗಳು ಇಂಥ ಏನಾದ್ರು ನಮ್ಮ ತಿಂಡಿಗೆ ತಂದು ನಮ್ಮ ತಾನಿ ತಿಳಿದು ಏನು ತಿಳ್ಕೊಂಡಾರವ ಅಂದ್ಕೊಂಡು ಯಾವಾಗ ಎಲ್ಲರೂ ಹಿಂದಿಸ್ತಾರೆ ಗಾಬರಿ ಆಗ್ಯಾರ ಪದ್ಮಾವತಿ ಯಾವಾಗ ಮೋಹಿತಳು ಆದ್ರೆ ಖರೆ ಆ ಶುಟ್ಟಿಗೆ ತಂದೆ ನತನಾಮಂತಾರ ಮಾಡ್ತಾ ಇದ್ದಾರೆ. ಅವಾಗ ಕಣ್ಣು ಯಾವಾಗ ಕೆಂಪಾಂಟ್ಲಾಕಿ ಯಾಕ ನೋಡು ಇರಿವಿನ ಮೂಕಿ ಹಿಂದೆ ಕೈಯನ್ನು ನಿಂತಳ ಪದ್ಮಾವತಿ ಯಾವ ಹೋಗಲಿ ಹೋಗು ಅಂತ ಅವಾಗಲಿತ. ಅವಾಗ ಭಗವಂತ ಇಷ್ಟು ಎನ್ನ ಮೇಲೆ ಏಕೆ ಶೀಟು ಮಾಡುವಿ ಒಂದು ಪದ್ಮಾವತಿ ನಾರಾಯಣ ಚಿಟ್ಟ ಪುರುಷ ನೀನು ನಡೆದೆಗೆಟ್ಟು ನಡೆವಡೆ ಕೋಟೆ ಕುದಾರಿ ಏರಿ ಮೈ ಮುಂದೆ ಬರುವ ನೀ ಅವ ನಾ ಹೆಣ್ಣುಮಕ್ಕಳಂತಹ ಜಗಳವನ್ನು ಯಾಕೆ ಬರ್ತೀನಿ ಕೇಳಿ ಪದ್ಮಾವತಿ. ಮೆಚ್ಚಿ ಬಂದೆ ನಾನು ಮೆಚ್ಚಿ ನಂಗನೆ ಮೆಚ್ಚಿ ಬಂದು ನಿನಗೆ ನಾನು ಮೆಚ್ಚಿ ನಂಗನೆ ಇಚ್ಛೆ ಪೂರ್ಣ ಮಾಡು ನೀನು ಮಾಚ ಗಂಗಳೇ ನನ್ನ ಇಚ್ಛಾ ಪೂರ್ಣ ಮಾಡು ನೀನು ಕನ್ಯಾಗಿ ಅಂತ ತಾನು ಮಹಾರಾಜರು ಸಾಕ್ಷಾತ್ ನಾರಾಯಣ. ಹೆಚ್ಚು ಕಡಿಮೆ ಆಡದಿರು ಹೆಚ್ಚಿನಾದನೆ ಹೆಚ್ಚು ಕಡಿಮೆ ಆಡದಿರು ಹೆಚ್ಚಿನಾದನೆ ಯತ್ತರಿಲ್ಲ ಮೈಯ ಮೇಲೆ ಹೋದ ಪುರುಷನೇ ಮೈನಾಗ ಹೆಸರು ನನಗೆ ಏನು ಹೆಚ್ಚು ಕಡಿಮೆ ಆಡಿದೇನು ಅನುಚಿತ ಏನು ಕನ್ಯಾ ಆಡುವರ ಏನು ಅನುಚಿತ ನೀ ಕನ್ಯಾ ಇದ್ದೀನಿ ಅವರ ಇದ್ದೀನಿ ಏನು ಕೇಳಿ ಲಗ್ನ ಮಾಡ್ಕೊಂಡು ಕೇಳಿ ನಾನು ಇಷ್ಟು ನಾನು ಎಷ್ಟು ಸಿದ್ಧಾಗಿ ಮಾಡ್ತೀನಿ ತಾನು ಸಾಕಾದ ನಾರಾಯಣ. ಮೂಢ ನೀನು ಎಂಥ ಮಾತು ಮೂಢ ನೀನು ಇಂಥ ಮಾತು ಬೇಡ ಅರಸ ಹೇಳಿ ನಿನಗೆ ಬೇಡಿ ನಿಲ್ಲಿಸುವೆ ಮಡದಿ ನಿನ್ನ ತಡೆ ಅವಾಗ ಇಂಥ ಮಾತಾಡಲಾರು ಸಾಕಾರ ಪದ್ಮಾವತಿ ಅಂತಾರೆ ಮಹಾರಾಜೆ. ನಮ್ಮ ತಂದೆ ತಿಳಿಸು ನಿನ್ನ ಬೇಡಿ ಹಾಕೊಂಡು ಹೋಗ್ತಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಪದ್ಮಾವತಿ. ಯಾವಾಗ ದೇವ್ರ ಅಂತಾರೆ ನಿನ್ನ ಬೇಡಿ ನನ್ನ ಗುದ್ದ ಬಿಟ್ಟರು ಅಂತಾರೆ. ನೀ ಕಡಿ ಹುಣ್ಣು ಹುಬ್ಬು ಯಾವಾಗ ನಿನ್ನ ಕುಡಿ ಹಾಕ್ಬಿಡಿ ನೀವು ನನ್ನ ಬೇಡಿ ಹಾಕ್ಬಿಟ್ಟ. ಅವಾಗ ನಾ ಬೀಡಿಗೆ ಒಂದಿಲ್ಲ ಅಂತಾನೆ ಪರಮಾತ್ಮ. ಮಂದ ಮತಿಯ ಉಳಸಿಕೊಳ್ಳು ಎಂದು ಪ್ರಾಣವ ತಂದೆ ಕಂಡರೀಗ ನಿನ್ನ ಕೊಂದು ಹಾಕುವ ಜೊತೆಗಿಂತ ಮಾತಾಡ್ತಾ ಇದ್ದೀನಿ. ನಮ್ಮ ತಾನಿ ತಿಳಿದವರು ಯಾವಾಗ ನೀನು ಯಾವಾಗ ಸಮಾರ ಮಾಡಿಬಿಟ್ಟ ಬ್ಯಾಡ ಹೋಗು ಹೋಗು ಅಂತ ಜಾಣೆ ನಿನ್ನ ಬಿಡೆನೆ ನಾನು ಪ್ರಾಣ ಹೋದರು
ಬಂದ ಅವಾಗ ತಾಯಿ ಯಾಕೆ ಪ್ರಾಣ ಕೊಡ್ತೀನಿ ಬಂದು ಯಾರನ್ನ ಕೇಳೋರ ಅನಾಥ ಆಗಿ ನೀವು ಹೋಗಿ ಹಂದಿನ ಹರಿಕೊಂಡು ತಿನ್ನ ಹೋಗು 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 ಅಂತ ಯಾವಾಗ ಪ್ರತಾಪಿ ಮಹಾರಾಜ ನನ್ನ ಪ್ರಾಣ ಸಮುದಾಯ ತಪ್ಪಿದ್ರೆ ಸಾಧ್ಯ ನಿನ್ನ ಏನ್ ಬಿಡುವಲ್ಲ ನಿನ್ನ ಕರ್ಕೊಂಡು ಹೋಗ್ಕೊಂಡ ಬಂದಿ ನಿಂತ ಸಾಕಾರ ಏನು ಆಹಾರಗಳು ಆಗ್ತಾವ ಮುಂದೆ ಗೊತ್ತು ಯಾವಾಗ ತಿಳಿದಂತಾಗಿ ಎಷ್ಟು ದಿನದಿಂದ ಮಾತಾಡ್ದು ಏನ್ ಕೇಳ್ತಾರೋ ಇವನ್ನ ಎಲ್ಲಾರು ಎಲ್ಲಾರು ತಮ್ಮ ಸಖಿಯರು ಹೇಳು ಎಲ್ಲಾರು ಕಲ್ಲು ತಗೊಂಡು ಇವನ ಕಡೆ ಬೀಸರ್ ಈ ಕವಣಿ ಹಾಕಿ ಕಲ್ಲು ಬೀಸಿದ ಕಾರಣ ಮಾಡಿರೋದು ಅವ ಏಕಂ ಕಣ್ಣಿನ ಕವಣಿ ಬಡ್ಡಿ ಕಾರಣ ಮಾಡಿದ ಆ ಉಚ್ಚರಿಸಿ ಯಾವಾಗ ಕುದುರೆ ಯಾವಾಗ ಆಗ್ತಲ್ಲ ಬಡದ್ರು ಆ ಕುದುರೆ ಗಿರಿ 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 ತಿನ್ನಿ ಸತ್ ಹೋಯ್ ಅಲ್ಲೇ ಯಾವಾಗ ಕುದುರೆ ಬಿಟ್ಟಾನ ಸಾಕಾಗ ಪರಮಾತ್ಮ ಒಂದು ಹಾಸನ ಬೀಳ್ತಾ ಇದ್ದಾನೆ ನಿಜ ಸ್ವರೂಪನು ಪದ್ಮಾವತಿ ಇಷ್ಟೇ ತೋರಿಸ್ತಾ ಇದ್ದಾನೆ ಒಮ್ಮೆ ಚೇಷ್ಟ ಹಾಸ್ಯಕಾಂತ ಬೀರ ಬೇ ಪ್ರೇಮ ಕಟಾತ್ಮಂತಹ ಬೀರ ಆಕೆಯ ಪಂಚ ಪ್ರಾಣಿಗಳನ್ನೇ ಹರಡ ಮಾಡಿದ ವಾರ್ನ ಬಿಟ್ಟ ನೋಡಿ ಸಾಕಾರ ಭಗವಂತ ಕುದುರೆ ಪ್ರಾಣ ಬಿಡಲು ಶ್ರೀನಿವಾಸ ಪದ್ಮಾವತಿ ಪ್ರೇಮ ಕಟಾತ್ಮ ಯಾವಾಗ ನೋಡಿ ತಾನು ಯಾವಾಗ ತಾನು ಯಾವಾಗ ಸ್ಥಾನಕ್ಕೆ ಹೊರಟು ಹೋದ ಯಾವಾಗ ಪ್ರೇಮ ಕಟಾತ್ಮಂತಹ ಬೀರ್ಯ ಅವನ ಪಂಚ ಆ ಪದ್ಮಾವತಿ ಪಂಚ ಪ್ರಾಣ ಯಾವಾಗ ಹಿರಿಯ ಮೂರ್ಛಮಂತಾಗಿ ಅವಾಗಲ್ಲಿ ಯಾವಾಗ ಬಿದ್ದು ಬಿಟ್ಟಳು ಅತ್ಯಂತ ಕೋಟಿ ಮನಸ್ಸು ಮಾಡಿಸಿಕೊಂಡಂತಹ ಪರಮಾತ್ಮನ ರೂಪ ಅಲ್ಲಿ ಯಾವಾಗ ಬಿಟ್ಟು ಬಿಡೋಣ ವೈಕ್ರಮಂತ ಜ್ವರ ಮುಂತ ಬಂದರೆ ಎಲ್ಲರೂ ಸಖಿಯರು ಗಾಬರಿ ಆದರು ಶ್ರೇಷ್ಠವಾದಂತಹ ವಾಹನ ಮುಂತ ಧರಿಸಿ ಜಮುನಿಗಳು ಯಾವಾಗ ಕರ್ಕೊಂಡು ಹೋಗಿ ಆಕೆನ ಯಾವಾಗ ಆ ಧನ್ಯದೇವಾಗಿ ಒಪ್ಪಿಸಿದ್ರು ಈ ಆ ಪ್ರಸಂಗನೂ ಹೇಳಿಲ್ಲ ಅಲ್ಲಿ ಹೇಳ್ತಕ್ಕಂತಹ ಮಾತನ್ನು ನೋಡ್ರಿ ಯಾರು ಮುಂದೆ ಹೇಳಬೇಡ ಅಂತ ಹೇಳಿದ್ಲು ಪದ್ಮಾವತಿ ಅಗ್ನಿಗುಪ್ತರಿಂದ ಈ ಯಾವಾಗ ಸನ್ನಿವೇಶ ಅಂತ ಯಾವಾಗ ಇಟ್ಟುಕೊಂಡು ಆ ಪದ್ಮಾವತಿನ ಹೋಗಿ ಅಲ್ಲಿ ಮಲಗಿಸಿಬಿಟ್ರು ಎಲ್ಲಿಟ್ಟು ಸಿಗುತ್ತಂತಹ ಯಾವಾಗ ಜ್ವರ ಐದೈದು ಆರು ಆರು ಡಿಗ್ರಿ ಟೆಂಪರೇಚರ್ ಬರಲಿ ಕಾರಣ ಮಾಡಿದ್ವು ಆ ಯಾವಾಗ ಆಕಾಶ ರಾಜ ಘಾಬರಾಗ ಶ್ರೀನಿದೇವ್ ಘಾಬರಾಗ ಮಹಾರಾಜ್ ಔಷಧೋಪಚಾರ ಮುಂತ ನಡೆಯೋದ್ರೆ ಯಾರನ್ನೂ ಏನು ತಿಳಿಯುವಂತು ಅವಾಗ ಘಾಬರಾದ ಆಕಾಶಗಳು ಆಗಿರುವಂತಹ ಮಗಳಿ ಲೋಕಸುಂದ ಪರಮಾತ್ಮ ಕೊಟ್ಟಂತಹ ಯಾವ ಪ್ರಸಾದ ಏನ್ ನನ್ನ ಮೇ ಮ್ಯಾಲ ಬಂದು ಕೇಳ್ಕೊಂಡು ಶ್ರೇಷ್ಠವಾದಂತಹ ವೈದ್ಯರು ಯಾವ ಕರೆಸಾನೆ ಜ್ಯೋತಿಷ್ಕಾರ ಯಾವ ಕರೆಸಾನೆ ಮಹಾರಾಜ್ ಆ ಇಂಥ ರೂಪದ ಎಲ್ಲ ಹೊರಗೆ ಹೋಗ್ಯಾಳ ಏನಾದ್ರೂ ತ್ರಿಶಾಂತಿಗಳು ಬಿಟ್ಕೊಂಡಾವ ನಿಂತುಕೊಂಡು ಯಾವ ಅವ್ರು ಬಿಡಿಸವ್ ಕರೆಸಾನೆ ಆ ಶ್ರೇಷ್ಠವಾದಂತಹ ಯಾವ ಬ್ರಾಹ್ಮಣ ಯಾವ ಕರೆಸಾನೆ ಆ ಪಂಚಾಂಗ ಹೇಳೋರು ಯಾವ ಕರೆಸಾನೆ ಗ್ರಹಗಳು ನೋಡ್ಯಾವ ಕರೆಸಾನ ಅಂತ ಯಾವಾಗ ಹೇಳ್ತಾ ಇದ್ದ ಅವರು ಬಂದು ಒಬ್ಬೊಬ್ಬರು ಬಂದೊಂದು ಹೇಳಿದರು ವೈದ್ಯೋ ವದಂತಿ ಕಫಪುತ್ತ ಕಫಪಿತ್ತ ಮರುದ್ ವಿಕಾರ ಅನ್ನ ವೈದ್ಯರು ಬಂದು ನೋಡಿದ್ರು ರಾಜ ನೋಡಿದ್ರು ರಾಜ ವೈದ್ಯರು ಏನ್ ತಿಳಿದಿಲ್ಲ ಅಂತ ಹ್ಯಾಂಗ ಅನ್ಬೇಕು ಅವ್ರು ನಾಡಿ ನೋಡಿದ್ರು ಈಕಿಗೆ ತ್ರಿದೋಷ ಆಗ್ಯದ ಅಂತ ಹೇಳಿದ್ರು ಕಫ ಪಿತ್ತ ವಾತ ಮೂರು ಕೂಡ ಅವ್ರಿ ಔಷಧ ಕೊಡ್ತೀನಿ ಅಂತ ಕೊಂಡು ಹೇಳಿದ್ರು ಔಷಧಿಂದ ಏನು ಪ್ರಯೋಜನ ಅಂತ ಹೇಳಿಲ್ಲ ಅವ್ರನ್ನ ಕ್ಯಾನ್ಸಲ್ ಮಾಡ್ದ ಜ್ಯೋತಿಷಿಗೆ ಯಾವ ಆಕರ್ಷಣ ಜ್ಯೋತಿರ್ವೇದೋ ಗ್ರಹಗತಿಂ ಪರಿವೇದಯಂತಿ ಶೇಷವಂತಹ ಕುಂಬಿಗೆ ಮುಂದ ನೋಡ್ತಾ ಇದ್ದಾರೆ ಜ್ಯೋತಿಷ್ಠ ಅವರು ರಾಜ ಜ್ಯೋತಿಷ್ಠರು ಆ ಯಾವಾಗ ದೋಷ ಹೇಳ್ತಾ ಇದ್ದಾರಲ್ಲ ಈಗ ನವಗ್ರಹಗಳು ಕೂಡ ಕಾಡಲಿಕ್ಕಾವ್ರಿ ಯಂತ್ರ ಮಾಡ್ತೀನಿ ಹೋಮ್ ಮಾಡ್ತೀನಿ ಅದು ಮಾಡ್ತೀನಿ ಮಾಡಿ ಯಾವಾಗ ಅವ್ರು ಯಾವಾಗ ಪ್ರಾರಂಭ ಮಾಡಿದ್ರು ಅದರಿಂದ ಏನು ಗುಣ ಆಗಲ್ಲ ಅಂತ ಹೇಳ್ತಾರೆ ಭೂತಾನುಷಂಗ ಇತಿ ಭೂತ ವಿದೋ ವಿನಂತಿ ದೇವ ಬಿಡಿಸೋರು ಅವರು ಪ್ರಯೋಗ ಮುಂತ ಮಾಡ್ತಾ ಇದ್ದಾರೆ ಎಲ್ಲೋ ಹೋಗ್ಯಾಳು ಹೊರಗೆ ಹೊರಗೆ ಹುಡುಗಿ ಹೋಗ್ಯಾಳು ಅತ್ಯಂತ ರೂಪ ಏನಾದರೂ ಉಂಟಾಗಿರಿ ಅಂತ ಅವ್ರು ತಮ್ಮ ಪ್ರಯೋಗ ಅಂತ ಮಾಡ್ತಾರೆ ಪ್ರಯೋಜನ ಆಗುತ್ತಾರೆ ಏನ್ ಮಾಡಬೇಕು ಅಂತ ಹಣೆ ಹಣೆ ಬಿಡ್ಕೊಳ್ತಿದ್ದಾನ ಯಾರು ಆಕಾಶ ರಾಜ ಪ್ರಾಚೀರಮ ಕರ್ಮ ಬಲವಾನ್ ಮುನಯೋ ವದಂತಿ ದೊಡ್ಡ ದೊಡ್ಡ ಪಂಡಿತರು ಮುನಿಗಳು ಪ್ರಾರಂಭ ಕರ್ಮ ಹಾಗೂ ಏನು ಯಾವಾಗ ಇದು ತಿಳಿವಂತು ಉಪಾಯ ಇಲ್ಲ ಉಪಾಯ ಇಲ್ಲ ಅಂತ ನಾನು ಮಹಾರಾಜೇ ಅವಾಗ ಚಮತ್ಕಾರ ಆಯ್ತು ಒಂದು ಗುಣ ಅಂತಾರೆ ರಾಜ ಅಖಾಬ್ರಾಗ
ಪರಮೇಶ್ವರ ಶರಣ ಹೋಗೋಣ ಮೃತ್ಯುಂಜಯ ಆವಾಗಲ್ಲಿ ತಾನು ಯಾವಾಗ ಗ್ರಾಮದ ಬಹಿರ್ಭಾಗದಲ್ಲಿ ಆತ್ಯಂತಿಕವಾದಂತಹ ಅತ್ಯಂತ ಪ್ರಜ್ವಲ್ಯವಾದಂತಹ ಶೀಘ್ರದಲ್ಲಿ ಫಲವನ್ನು ಕೊಡತಕ್ಕಂತಹ ಅಗಸ್ತೇಶ್ವರ ಮುಂತಾದ ಯಾವಾಗಲೂ ದೇವಾಲಯ ಮುಂತಾದ ಯಾವಾಗ ತನ್ನ ಶ್ರೇಷ್ಠವಾದಂತಹ ಬ್ರಾಹ್ಮಣ ದರ್ಶನ ಮಾಡಿ ಬ್ರಹ್ಮನಿಷ್ಠರನ್ನ ಅತ್ಯಂತ ಯಾವಾಗ ಬ್ರಹ್ಮಿಷ್ಠ ಯಾವಾಗ ಕರೆಸಿ ಅವ್ರಿಗೆ ಯಾವ ಆಜ್ಞಾ ಮುಂತಾದ ಮಾತಾಡ ಬೇಕಾದಷ್ಟು ದಕ್ಷಿಣ ತಗೊಂಡ್ರಿ ಬೇಕಾದ ತಗೊಳ್ರಿ ಆ ಈ ದೇವರಿಗೆ ಅತೃಪ್ತರಾಂಶಕ್ಕೆ ಮುಂತಹ ಪ್ರಾರಂಭ ಮಾಡ್ರಿ ಬೇಕಾದಷ್ಟು ಖರ್ಚಾಗ್ರಿ ಆದ್ರೆ ನಿಮ್ಮ ಮನೋ ವಾಕ್ ಕಾಯ ವಾಚಾ ಪ್ರಸಾರ ಯಾವಾಗ ನೀವು ದ್ರಾಕ್ಷೇಕ ಮುಂತಾನ ಮಾಡ್ರಿ ನಿಮ್ಮ ಸರ್ವಶಕ್ತಿ ಮುಂತಾನೆ ಪ್ರಯೋಗ ಮುಂತಾನ ಮಾಡ್ರಿ ದೇವರನ್ನ ಯಾವಾಗ ಒಲಿಸ್ಬೇಕು ನಿಮ್ಮ ಅತಿರುದ್ರ ಮುಖಗಳಿಗಾಗಿ ನನ್ನ ಹುಡಿ ಎದ್ದು ಕೂಡಬೇಕು ಜೋರ್ ನೀವೇನಾದ್ರೂ ಯಾವಾಗದ್ರೊಳಗೆ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಮನ್ನ ನಮ್ಮ ರಾಜ್ಯದಿಂದ ಕಿಚ್ಚಾಕ್ತೀನಿ ಎನ್ನುವಂತಹ ಶಾಸನ ಕೊಟ್ಟಿರ್ತಾರೆ ಬ್ರಾಹ್ಮಣರಿಗೆ ಅವಾಗ ಅದಷ್ಟು ಯಾವಾಗ ದೇವರಿಗೆ ಅದಷ್ಟೇ ಪ್ರಾರಂಭವಾಗಿ ಮಹಾರಾಜ ಮಹಾರಾಜ ಆ ಸಾಕ್ಷಾತ್ ಮೃತ್ಯುಂಜಯ ಬಿಟ್ಟು ಗೊತ್ತಾ ಇದ್ದಾರೆ ಅತ್ಯಂತ ನಿಷ್ಠೆಯಿಂದ ಅಲ್ಲಿ ಅಭಿಷೇಕ ಮಂಥ ಶುರುವಾಯಿತು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಪ್ರಕಾರ ಆಯ್ತು ಪರಮಾತ್ಮ ಬಂದ ಅಂಥ ಯಾವಾಗ ಪರಮಿಂದ ನಂಬಿಟ್ಟ ಮುಸುಗ ಹಾಕೊಂಡು ಶಾಲ ಮುಸುಗ ಹಾಕೊಂಡು ಅವಾಗ ಗೋಕುಲಾವತಿ ಮಹಾರಾಜ್ ಷಡ್ರಸನ ತಯಾರು ಮಾಡ್ಯ ಪರಮಾತ್ಮ ಊಟ ಮಾಡಿಸ್ತಕ್ಕಂಥ ಸಮಯ ಆಗ ಬಂದ ಮಹಾರಾಜ್ ಬಾಳ ಶ್ರೀನಿವಾಸ ವೆಂಕಟೇಶ ಏನಪ್ಪ ಷಡ್ರಸನ ತಯಾರು ಮಾಡ್ಕೊಂಡಿದ್ದೀನಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಅಂತ ಕರಿತಾ ಇದ್ದಾಳೆ ಗೋಕುಲಾವತಿ ದೇವರು ಏಳು ಬಂದ ಕಣ್ಣು ತೆಗಿಬಲ್ಲ ಅವಾಗ ಹಾಬರಾಗ್ಯಾಳೆ ಬಹಳ ಹೇಳ್ಬೋದು ಎಂಥ ರೂಪಿತ್ತಪಾನಿಂದು ಎಲ್ಲಾದರೂ ಏನಾದರೂ ನೀ ದೃಷ್ಟಿ ಆಯ್ತು ಯಾವ ಊಟ ಮಾಡುವಲ್ಲಿ ಏಳು ಏಳು ಅಂತ ತಿಳ್ಕೊಂಡು ಆ ಹೆಸರಿಗೂ ಮುಂತ ತೆಗೆದು ಮುಸುರು ತೆಗಿತಾ ಇದ್ದಾಳೆ ಕಣ್ಣುಗಳಿಂದ ನೀರು ಹೋದಂತೆ ಯಾವಾಗ ನಟನ ಮಾಡ್ತಾ ಇದ್ದಾನೆ ಸ್ವಾಮಿ ವೆಂಕಟೇಶ ಅವಾಗ ವೆಂಕಟೇಶ ಕಣ್ಣುಗಳಿಂದ ನೀರು ಯಾಕೆ ಹೋಗ್ತಾವಪ್ಪ ನಿನಗೆ ಏನು ದುಃಖ ಆಗಿದೆ ಏನು ತ್ರಾಸ ಆಗಿದೆ ಏನಾದರೂ ನೋಡು ಹಂಚಿದ್ಯಾ ಸಿಂಹಾದ್ರೂ ನೋಡು ಹಂಚಿದ್ಯಾ ನೀನು ಏನಾದರೂ ಏನಾದರೂ ಅಂದರೆ ಯಾರು ಋಷಿಗಳ ಕೈಗಳಿಗೆ ಏನು ಅನಿಸಿತ್ತು ಅನಿಸಿಕೊಂಡು ಬಂದ್ಯಾ ವೆಂಕಟೇಶ ಏನಾಗಿದೆ ಕೇಳ್ತಾಯ್ತ ಇಲ್ಲ ವೆಂಕಟೇಶ ನೀ ಹೇಳೋದು ಸಮಾಧಾನ ಇಲ್ಲ ಎಲ್ಲೂ ಹೇಳುವಲ್ಲ ಬಡತನ ವೆಂಕಟೇಶ ಅವಾಗ ಬಹುಪುರಿಂದ ಬಿಟ್ಕೊತಾ ಇದ್ದಾಳೆ ಎಲ್ಲ ತುಟ್ಟು ಹಿಡಿತಾಳೆ ಅಲ್ಲೋ ನಿಂದಿಸಿದ್ದೀನಿ ಬಾಳ ನೀನು ಊಟ ಮಾಡಿ ಹೊರಟು ನಾನು ಊಟ ಮುಂತ ಮಾಡುದು ಹೇಳು ಹೇಳು ನಿನ್ಗೆ ಏನು ಬೇಕಾದ ಹೇಳು ನನಗೆ ಸಕ್ಕಿದ್ದಷ್ಟು ಮಾಡ್ತೀನಿ ಅಂತ ಮೋಣ ಅವಾಗ ಹೋಗಿ ಎದ್ದು ಕೂತ ಭಗವಂತ ಅವಾಗ ಹೇಳಿದ ಅಮ್ಮ ನನ್ನ ಕಾರ್ಯ ಮಾಡ್ತೀಯ ಅವಶ್ಯ ಮಾಡ್ತೀನಿ ಹೇಳಪ್ಪ ಇವತ್ತು ನಾನು ಒಂದು ನಾರಾಯಣಪುರದಲ್ಲಿ ನಗರದಲ್ಲಿ ಆಕಾಶ ರಾಜನೀಯವಾಗಿ ಉಪವನದಲ್ಲಿ ಆಕಾಶ ರಾಜತನಯ ದೃಷ್ಟ ಪದ್ಮಾವತಿ ಮಯಾರಣ್ಯ ಘಟಯಾ ಸುತಾಂ ವಿನಾಹಂ ಮಾತು ಜೀವಾ ವಿನಾಶಿ ಕಾರುಣ್ಯ ಭವಾನಿ ಮಾಡ್ತೀನಿ ಹೇಳ ಏನು ಮಾಡ್ತಮ್ಮಣ ಆಕಾಶ ರಾಜ ಉಪವನದಲ್ಲಿ ಆಕಾಶದ ನಿಮ್ಮಗಳು ಪದ್ಮಾವತಿ ಮುಂತಾನ ಅವನು ತಂದೆ ಮುಂತಾನ ಅತ್ಯಂತ ರೂಪವತಿ ಆಕೆಯಿಂದ ನನ್ನ ಮನಸ್ಸು ಮುಂತ ಪೂರ್ಣ ಆಗಿದೆ ಆಕೆ ನೀ ಲಗ್ನ ಮಾಡಿ ಅಂತ ನಾ ಜೀವಂತ ಉಳಿತೀನಿ ಇಲ್ಲ ನಾ ಜೀವಂತ ಉಳಿಯುವುದಿಲ್ಲ ಶ್ರೀನಿವಾಸ ಹಿಂಗೇನಪ್ಪ ಯಾಕೆ ನೀ ಕಾಳಜಿ ಮಾಡ್ತೀಯ ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ಮಹಾರಾಜೇ ಅವಾಗ ಭಗವಂತ ಅವ್ವ ನನಗೆ ವಚನ ಕೊಡ್ತೀಯ ನನಗೆ ಆಶ್ವಾಸ ಕೊಡ್ತೀಯ ಹೇಳುವ ಶ್ರೀನಿವಾಸ ಹೇಳು ಅಂತಕೊಂಡು ಹೇಳಿ ಆ ಟ್ರೆನ್ಸನ ಮುಂಚಾಲ ಹೋಗಿ ನಾ ಮುಂಚಾಲ ಮಾಡಿಸಿದ್ವಿ ಎಲ್ಲ ಹಕ್ಕಿಗತ ಮುಂಚಾಲ ಕೇಳ್ಕೊಂಡ ಶ್ರೀನಿವಾಸ ನೀ ಕಾಳಜಿ ಮಾಡಬೇಡಪ್ಪ ನಾನೇ ಹೋಗ್ಲ್ಯಾ ಮನ್ಯಾಗ ಯಾರು ಇಲ್ಲ ಒಬ್ಬನೇ ಇರ್ತೀಯ ಒಬ್ಬನೇ ಇರ್ತೀನಿ ಏನು ಕಾಳಜಿ ಮಾಡಬೇಡ ಅವಾಗ ಸ್ವಲ್ಪ ಕಾಳಜಿ ಮಾಡಬೇಡ ನಾ ಹೋಗಿ ಬರ್ತೀನಿ ನನಗೆಲ್ಲ ಮಾಹಿತಿ ಕೊಡಂಗ ಇದಕ್ಕೆ ಒಂದು ಚಿಂತೆ ಮಾಡ್ತೀನಿ
ಕಣ್ಣಿಗೆ ನಿದ್ರೆ ಆತುರಾದರೆ ಏನು ಸೋತು ಕಣ್ಣಿಗೆ ನಿದ್ರೆ ಆತುರಾದರೆ ಏನು ಮೂತು ಮಲಗಲಿಬೇಕೋ ನೀ ತಿಳಿಯ ಸಮಾಧಾನ ಮಾಡು, ನಿನ್ನ ಕಾರಣ ಮಾಡ್ತೀನಿ ಅಂತ ಮಹಾರಾಜ ಬಕಲಾವತಿ. ನಿನ್ನ ಇಚ್ಛಾ ಯಾವಾಗ ಆಗ್ಯದಂತ ಮೇಲೆ ಆಗಿಲ್ಲ ನಿನಗಾಗೆ ತೀರತ ಇದೆ. ಈಗೊಂದು ತುಪ್ಪ ಯಾವಾಗ ಕರೆಗೆ ತುಪ್ಪ ಇರ್ತದೆ, ನಿನ್ನ ತಾಟ ಬಿಟ್ಟು ಎರಡು ಕಡೆ ಹೊರಗೆ ಹೋಗ್ತೋ ಏನೋ ಅದು ಸರ್ವಥ ಸಾಧ್ಯ. ಅದು ನಿನಗೆ ಮೀಸಲೇನಪ್ಪ, ಈ ಸಮಾಧಾನ ಮುಂತಾನ ಮಾಡಿ ನನ್ನ ಮಾರ್ಗ ತೋರಿಸೋದು ಮೋಣ ಆಕಾರ ಬಂತ ಎಲ್ಲ ಮಾರ್ಕ ಮುಂತಾನ ಹೇಳ. ಇಲ್ಲಿ ಯಾವಾಗ ದಕ್ಷಿಣಕ್ಕೆ ಹೋಗು, ಅಲ್ಲಿ ನಾಯಕರ ಮುಂತಾಳ ಬರ್ತದೆ, ಬಾಗಲಲ್ಲಿ ಅಂಶಿಯಲ್ಲಿ ಅಗಸ್ತೇಶ್ವರ ಮುಂತಾಳ ಯಾವಾಗ ದೇವಾಲಯದ ಅಲ್ಲೇ ಅಭಿಷೇಕ ಮುಂತಾನ ನಡೀತದೆ. ನೀನು ಸ್ವಲ್ಲಿಸ್ತ ಮುಗೀತದೆ ಅದು. ಅಲ್ಲಿ ಬ್ರಾಹ್ಮಣ ಯಾವಾಗ ಹೋಗೋದ್ರೆ ಮುಗಿಸಿರ್ತ ಭವಿಷ್ಯ ನಾನು ಸ್ಥಾನ ಅವ್ರ ಸಂತಿ ಕುಡ್ಕೊಂಡ್ರು ಆಕಾಶಾದಿನ ಮನೆಗೆ ಹೋಗು, ಅಲ್ಲಿ ಧರಣಿದೇವಿ ಭೇಟಿ ಆಗು, ಸಕಲ ಕಾರ್ಯ ಮುಂತಾನ ಮಾಡಿ ಹೋಗು, ಬರೋ ಮುಂದೆ ಯಾವಾಗ ನಿಶ್ಚಯ ಪತ್ರ ಮುಂತಾನ ತೊಗೊಂಡು ಬರಬೇಕು ಅಂತಕೊಂಡು ಹೇಳಿ ಬರ್ಬೇಕು. ನಾವು ಹೇಳ್ಕೊತಾರ ಖಾಲಿ ಮಾಡಬೇಡಪ್ಪ ಅಂತ ಹೇಳ. ಆ ಒಂದು ಶ್ರೇಷ್ಠವಾದಂಥ ಒಂದು ಕುದುರೆ ನಿರ್ಮಾಣ ಮಾಡಿ ಅನಿಸ್ತಾನ ಆಗಿರ್ತಕ್ಕಂಥ ಉಚ್ಚಶ್ರೀ ಅಲ್ಲ ಸಾಧಾರಣ ಕುದುರೆ. ಅವಾಗ ಆ ಕುದುರೆ ಯಾವಾಗ ನಿರ್ಮಾಣ ಮಾಡಿಕೊಡು, ತಾಯಿನ ಯಾವಾಗ ಅರಿಮ್ಯಾಲ ಕೂಡಿಸಿ ಸ್ವಲ್ಪ ಉಪಹಾರ ಪದಾರ್ಥ ಉಪಹಾರ ಪದ ಫಲಾರ ಫಲಾರನ್ನು ಯಾವಾಗ ಅದಕ್ಕೆ ನಮಸ್ಕಾರ ಮುಂತಾನ ಮಾಡಿ ನಿಶ್ಚಯವಾಗಿ ಇಲ್ಲಿ ನಿಶ್ಚಯ ನಿಮ್ಮ ನಿಶ್ಚಯ ಮಾಡಿಕೊಂಡು ಬರಬೇಕು ಮಾಡಿಕೊಂಡು ಬರಬೇಕು ಅಂತಕೊಂಡು ಹೇಳಿ ಸಾಕಾರ ಭಗವಂತ ಕಳಿಸಿಕೊಟ್ಟ ಮಾರ್ಗ ಮುಂತಾ ತೋರಿಸ್ಟ ದೇವ ಹೇಳ್ತಾ ಇದ್ದಾರೆ. ಆ ಮುದುಕಿ ಕುದುರೆ ಮೇಲೆ ಕೂತ್ಕೊಂಡು ಯಾವಾಗ ಕುದುರೆ ಯಾವಾಗ ಹೊರಡ್ತು ಅಂತ ಯಾವಾಗ ಹೇಳ್ತಾ ಇದ್ದಾರೆ. ಭಗವಂತನ ಆಜ್ಞೆಯಂತೆ ಭಗವಂತನ ಮಾರ್ಗ ನಿರೀಕ್ಷೆಯಂತೆ ಯಾವಾಗ ಬಕಳು ಆತ ಯಾವಾಗ ಬರ್ತಾ ಇದ್ದಾರೆ. ಇತ್ತಲಾಗೆ ಚಮತ್ಕಾರ ಇತ್ತು, ದೇವರು ವಿಚಾರ ಮಾಡ್ತಾ ಇದ್ದಾರೆ ನೋಡ್ರಿ ಮುನಿ 90 ವರ್ಷ ಮುದುಕಿ. ಅದಕ್ಕೆ ಅಬ್ರಹ್ಮ ಸುಬ್ರಹ್ಮಣ್ಯನಿಗೆ ನಾ ಹೇಳಿದ್ದೆಲ್ಲ ಮರೆತು ಬಿಟ್ರೆ ಏನು ಮಾಡಬೇಕು. ಅವಾಗ ಒಬ್ಬನು ಮಗನಲ್ಲ ಒಕ್ಕಣ್ಣು ಕಣ್ಣಲ್ಲ ಉಬ್ಬಿಬ್ಬಿ ಒಲೆತಿಯರು ಕೊಬ್ಬಿದಾಡಿದ ಮಾತು ಒಬ್ಬರಲ್ಲಿ ನಿಜವಿಲ್ಲ ಎಂಬ ರೀತಿಯನ್ನು ಅವಲಂಬಿಸುತ್ತೆ ಕೊರವೆಂಜು ಎಂಬ ರೂಪದ. ದೇವರು ಚೆನ್ನ ಮಾಡ್ತಾ ಇದ್ದಾರೆ. ಒಬ್ಬ ಮಗ ಇದ್ದರೆ ಭಯ ಭಯ ಇರ್ತದೆ, ಒಂದು ಕಣ್ಣಿದ್ರೆ ಭಯ ಇರ್ತದೆ. ಹೆಣ್ಣುಮಕ್ಕಳು ಒಬ್ಬಿಬ್ಬಿಬ್ಬ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಅವ್ರು ಎಷ್ಟು ಮಾಡ್ತಾರೋ ಎಷ್ಟು ಬಿಡೋದಲ್ಲೋ ಮಾತಾ ಬಹಳ ಆಗ್ತಾವೆ ಹೆಣ್ಮಕ್ಳು. ಆದ್ರೆ ಅವ್ರ ಮೇಲೆ ನಾವು ಪೂರ್ಣ ಪುನಃಮುಧಾರ ಮಾಡಬಾರ್ದು, ಆಕೆಲ್ಲರೂ ಜಾಗ್ರತೆ ಮಾಡಬೇಕು. ಬಂದ್ಬಿಟ್ಟು ಸಾಕಾರ ದೇವಾಲಯ ಪರಮಾತ್ಮ ಶ್ರೀನಿವಾಸ ನಾರಾಯಣ ಕೊರವಂಜು ವೇಷ ಮುಂಧಾರ ಮಾಡಿದ ಧಾರಣ ಮಾಡ್ಕೊಂಡು ಕೊರವಂಜಿ ತದ್ರೂಪ ಯಾವ ತಯಾರಾಗ ಹೇಳ್ತಾ ಇದ್ದಾರೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಕಾಮರೂಪಿಗಳು ದೇವತೆಗಳು ಕ್ಷಣಾರ್ಥ ಯಾವ ಕೊರವಂಜಿ ವೇಷ ಮುಂಧಾರಣ ಮಾಡಿದ ಹಾತ ಮೌಲ ಕಡಿ ಮಾಲಾಡಾಲೆ ವೆಂಕಟರಾಯ ಚಲಾಯ ವೆಂಕಟ
ಸ್ವಾಮಿ ಅವಾಗ ಎಲ್ಲ ಕೊರೊಳಗೆ ಆ ಗುರುಗಂಜಿ ಮಾನ ಮುಂತ ಹಾಕೊಂಡಾನೆ ಆ ಕರಿ ನಮಾಸ್ ಹಾಕೊಂಡಾನ ಮಹಾರಾಜ ಸ್ವಾಮಿ ವಿಚಾರ ಮುಂತ ಮಾಡಿ ನೋಡ್ಕೋತಾನ ತದ್ರೂಪವಾದಂತಹ ಕೊರವಿ ಮುಂತ ಉತ್ತಮವಾದ ಆಯ್ತು ಅವಾಗ ಒಂದು ಸೊಟ್ಟಿಯವಾಗ 51 ಮುರಿಕ ಆಯ್ತು ಆ ಬರೀ ಯಾವಾಗ ಕೈಯೊಳಗೆ ಒಂದು ಹೇಳ್ದ ಆ ಕೊರವಂಗಿಡ ತಲೆ ಮೇಲೆ ಒಂದು ಬುಟ್ಟು ಇರ್ತದೆ ಆ ಬುಟ್ಟಿ ಆಗ ಮಾಡಿ ಬ್ರಹ್ಮಾಂಡವನ್ನೇ ಬುಟ್ಟಿ ಮಾಡಿದ ಪರಮಾತ್ಮ ನವಧಾನ್ಯ ಮುಂತ ತುಂಬಿಯಾನದೊಳಗೆ ಅದು ಇಟ್ಟುಕೊಂಡು ಅವಾಗ ಅವ್ರ ಸಂಖ್ಯೆ ಒಂದು ಕೂಸಿರ್ಬೇಕಾಗ್ತದೆ ಯಾಕಂದ್ರೆ ಕೂಸಿ ನಿಮಿತ್ತ ಮಾಡ್ಕೊಂಡು ಅವರೆಲ್ಲ ಆ ಪದಾರ್ಥಗಳನ್ನು ಬೆಳೆತಿರ್ತಾರೆ ಕೊರವಂಜರು ಕೂಸಿಯಾಗಿ ಮಾಡಿದ ಬ್ರಹ್ಮದೇವರನ್ನೇ ಕೂಸು ಮಾಡಿಕೊಂಡ ಬ್ರಹ್ಮಾಂತಮುಣ ಅವರು ಆಟನ ಕೂಸಾಗಿ ಬಂತು ಬರುಸ ಅರ್ಥಾದ ಭಗವಂತರು ಯಾವಾಗ ಕಡೆ ಬಂದು ನಿಂತು ಅವ್ನು ತೊಡಿ ಮಾಡಿ ಕೂಡಿಸಿಕೊಂಡ ದೇವರು ಅದಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹತ್ತಿರ ಬ್ರಹ್ಮ ನಾ ಅಕಾಲ ಪಟ್ಟಣಕ್ಕೆ ಹೋಗ್ತೀನಿ ಅಲ್ಲಿ ನೀನು ಯಾವಾಗ ನಾ ಅವ್ರ ಮನೆಗೆ ಹೋಗ್ತೀನಿ ಅಲ್ಲಿ ಸುಮ್ಮಣ ಅವನು ಆ ಬ್ರಹ್ಮದೇವರು ಅಲ್ಲಿ ಕಲಿ ಕನಿಷ್ಠ ದೇವರು ಅಲ್ಲಿ ಸುಮ್ಮನೆ ಕೂತು ಪದಾರ್ಥಗಳನ್ನು ಕೇಳಬೇಕಾಗ್ತದೆ ಅವ್ರು ಯಾವಾಗ ಬ್ರಹ್ಮದೇವರು ಟ್ರೈನಿಂಗ್ ಮುಂತ ಅಲ್ಲಿ ಕೊಟ್ಟುಕೊಟ್ಟು ಪಾಕಾರ ಭಗವಂತ ಏನು ಮಾಡಿದೆ ಅಂದ್ಕೊಂಡಂತಾನೆ ಆ ಖುಷಿ ಮುಡಿ ಹಾಕಿ ಕಟ್ಟಿಕೊಂಡು ಕೈಗಳು ಮುಡಿಗೆ ಇಟ್ಕೊಂಡು ಕೊಳಳು ಗುರುಗಿಂದ ಮಾಡಂತ ಧಾನ ಹಾಕೊಂಡು ಪಾಕಾರ ಯಾವ್ದ ನಾರಾಯಣ ಗುರು ಕೊಂಟ ಅಂತ ಯಾವಾಗ ಹೇಳ್ತಾ ಇದ್ದಾನೆ ಚೆನ್ನಾಗಿ ಕೊಂಟ ಅನಂತಾಚಾರ್ಯ ಬಹಳ ಸುಂದರವಾದಂತಹ ಉಪಕರಣ ಮಾಡ್ಯಾರ ಗಿರಿಯಿಂದಲಿ ನಾರಾಯಣ ಪೂರ್ಣಕ್ಕೆ ಭಗವಂತ ರೂಪಧಾರಣ ಮಾಡ್ಯಾರ ಭಗವಂತ ರೂಪಧಾರಣ ಮಾಡಿದ್ರು ನೀನು ತಾವು ಥಾಲೇಲಿ ಬರ್ಬೇಕ್ರಿ ಆ ಸಿರಿ ಯಾವಾಗ ಗಾಳಿ ಸರಿಗೆ ಹಾಕೊಂಡು ಸರಿಗೆ ಯಾವಾಗ ಹೊತ್ಕೊಂಡಾನೆ ತಿರವಿ ದಾಸ ರಘು ತಿರು ತಿರುಗಿ ಆ ಬಾಲವಿ ಯಾವಾಗ ದಾಟ್ತಾ ಇದ್ದಾನೆ ಸಾಕ್ಷಾತ್ ಭಗವಂತ ಸರಿಗೆ ಮುಂತ ತಿರುಗಿ ಹೊತ್ಕೋತಾನೆ ಘಟನ ಮುಂತ ಮಾಡ್ತಾ ಇದ್ದಾನೆ ಸಾಕ್ಷಾತ್ ಯಾವಾಗ ದೇವರು ಮನೆ ಮನೆ ಬಾಗಿಲ ಧನಿ ಮುಂತಾರ ಮಾಡ್ತೀನಿ ನಾನು ಯಾವಾಗ ಆ ಭವಿಷ್ಯ ಮುಂತಾರ ಹೇಳ್ತೀನಿ ನಾ ಕೊರವಿ ಬಂದೀನಿ ಮಧ್ಯಾಹ್ನ 3 ಗಂಟೆ ಸಮಯ ಮುಂತಾರ ಆಗ್ಯದ ಎಲ್ಲಾರು ತಮ್ಮ ತಮ್ಮ ಕಾರ್ಯಕ್ಕೆ ಹೋಗ್ಯಾರ ಹೆಣ್ಮಕ್ಳು ಎಲ್ಲಾರು ಮನೆ ಮುಂದೆ ಕೂತಾರೆ ಒಂದೊಂದು ಹೆಣ್ಮಕ್ಳು ಗುಂಪ ಕೂತ ಮನೆ ಮೇಲೆ ಆ ಹೋಗಿ ನಿಂದಿರ್ತಾಳೆ ಎಲ್ಲ ಹೇಳ್ತಾ ಇದ್ದಾಳೆ ಮನಗೋಟು ಕೇಳಿರವ ಎಲ್ಲ ಹೆಣ್ಮಕ್ಳಿಗೆ ಗೋಟು ಮಾಡ್ತಾ ಇದ್ದಾನೆ ನಿಮ್ಮ ಇಚ್ಛಾ ಮುಂತ ಕೇಳ್ಕೊಡ್ರಿ ನಿಮ್ಮ ಮನುಷ್ಯನ ಕೇಳ್ಕೊಡ್ರಿ ನಾನೇ ಅಪೂರ್ವ ಅಂತ ಕೊರವಿ ಬಂದಿ ನಾನು ಇನ್ನಿಂದ ಹೇಳ್ತೀನಿ ಮುಂದಿಂದ ಹೇಳ್ತೀನಿ ಭವಿಷ್ಯ ಹೇಳ್ತೀನಿ ವರ್ತಮಾನ ಹೇಳ್ತೀನಿ ಒಂದು ಸುಳ್ಳಾಗಿಲ್ಲ ನನ್ನ ಮಾತು ಕೇಳ್ರಿ 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 ಅಂತ ಮಹಾರಾಜ್ ಹಿಂದಕ್ಕೆ ಬಾಹಿ ಕೇಳಿದನು ಒಂದು ಸುಳ್ಳಾಗಿಲ್ಲ ಸಮಭೇದವ ಬಲ್ಲೆ ಸಾಮೋದ್ರಿಕ ಬಲ್ಲೆ ಹೈಮಾಜಿ ಕರಕೋರಣಾಮುಂದೆ ಬಲ್ಲೆ ಈ ಪ್ರಕಾರವಾದ ಸಾಕ್ಷಾತ್ ಬರ್ತಾ ಇದ್ದಾನೆ ನಾರಾಯಣ ವಾಸುದೇವ ಕೊಳಮಿ ವೇಷಣ್ಣ ಹೆಣ್ಮಕ್ಳದ ಕುತಾರ ಮಹಾರಾಜ ಎಲ್ಲಾರು ಆಸ್ತ್ರೀಯರವ್ ನೋಡು ಎಲ್ಲಾರು ಇಂಥ ಬಂದು ನೋಡ ಮನ್ಯಾಗ ಗಣಸರು ಇರುವುದಿಲ್ಲ ಆ ಮುಖ್ಯನ ಕೆಲವನಾದ್ರು ಕೊರವಿ ಬಾಯಿಲಿ ಅಂತ ಕೊರವಿ ಪರೀಕ್ಷೆ ಮಾಡೋಣ ಅಂತಕೊಂಡು ಯಾವಾಗ ಅಲ್ಲಿ ಯಾವಾಗ ಬಂದಾನ ಮಹಾರಾಜೆ ಒಂದು ಯಾವಾಗ ಕೂತರು ಆ ಕೊರವಿ ಮುಂದೆ ಬಂದು ಕೂತರು ನಾಲ್ಕು ಮಂದಿ ಯಾವಾಗ ಹೆಣ್ಮಕ್ಳು ಅವಾಗ ಒಬ್ಬಾಕೆ ಏನು ಮಾಡಿದ್ರು ಅಂದ್ರೆ ಕೊರವಿ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಒಬ್ಬಾಕೆ ಎಮ್ಮೆ ಕಳ್ಕೊಂಡಿದ್ರು ಅಂತ 1000 ರೂಪಾಯಿ ಕೊಟ್ಟು ಎಮ್ಮೆ ತೊಗೊಂಡಿದ್ರು ಹೆಂಡು ಎಮ್ಮೆ ಕಳ್ ಹೋಗಿ ಕೊರವಿ ಬಾಳ ಮಾಡಿ ಯಾಕೆ ಬಂದು ಒಂದು ಪ್ರಶ್ನೆ ಕೇಳಬೇಕಂತ ಬಂದಿನಿ ಕೇಳು ಹೇಳ್ತೇನೆ ಅಮ್ಮ ನಮ್ಮ ಎಮ್ಮೆ ಕಳೆದು 3 ದಿವಸ ಆಯ್ತು ಎಮ್ಮಿನ್ನೂ ಬಂದಿಲ್ಲ ಬರ್ತಾ ಹೇಳು ಅಂತ ಮಣ ದೇವರು
ಕೌಡಿ ತೋಮನ ಸಂಕಲ್ಪ ಕೌಡಿ ತೋಮನ ಕೌಡಿ ಹಾ ಕೌಡಿ ಹಾಕಿಸ್ತ ಹೇಳ ನಿನ್ನ ಎಮ್ಮಿ ಇಲ್ಲೇ ನಿಮ್ಮನ ಹಿತ್ತಲಾಗದ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಾತಂತೆ ಆ ಹೆಣ್ಣುಮಗಳು ಹೋಗಿ ನೋಡ್ತಾಳ ಆ ತಲೆ ನಿಂತು ಬಿಡಿತ ಓಡಿ ಬಂದ ಅಯ್ಯಯ್ಯ ಹೋಗವಾ ಇಲ್ಲೇ ಅದರ ಏನು ಕೊಡ್ಲಿ ನನಗೇನು ಬೇಡ ಬೇಡ ನೀನು ಸಿಕ್ತಿಲ್ಲ ಹೋಗ್ಲಿ ಅವಾಗ ಮತ್ತೊಬ್ಬ ಹೆಣ್ಣುಮಗಳು ಹುಡುಕ ಈ ನೋಡಿ ಶುದ್ಧ ಆಯ್ತು ನೋಡ್ರಿ ಎಲ್ಲ ಸರಿ ಆಗ್ತಾರೆ ಮತ್ತೊಬ್ಬ ಹೆಣ್ಮಗಳು ಯಾವಾಗ ಪರೀಕ್ಷೆ ಆಯ್ತಾ ಹುಡುಗಂದು ಸಣ್ಣ ಮಾರಿ ಮಾಡ್ಕೊಂಡು ಹೋಗಿತ್ತು ಕಂಡ ನೀರು ಸೋಸ್ಕೊಂಡು ಹೋಗಿತ್ತು ಈ ಹೆಣ್ಮಗಳು ಗಾಬರಿ ಆಗ್ತಿದ್ದು ಪರೀಕ್ಷೆ ನಾವ ಸಾಕು ಆಕೆ ಇಲ್ಲು ಅವ್ವ ನನ್ನ ಹುಡುಗ ರಿಸಲ್ಟ್ ನೋಡ್ಕೊಳ್ಳಿ ಬರ್ಲಿಕ್ಕೆ ಹೋಗ್ಯದ ಪಾಸ್ ಆಗ್ತದ್ರಿ ಹಂಗಮ್ಮ ಹೋ ಕೌಡಿ ಅಂತಾರೆ ಕೌಡಿ ಬಗಿತಾಳೆ ನಿನ್ನ ಹುಡುಗ ರ್ಯಾಂಕ್ ಹಿಡ್ಕೊಂಡು ಪಾಸ್ ಆಗಿ ರಿಸಲ್ಟ್ ಸೀಟ್ ತಗೊಂಡ್ಬರ್ತಾಳೆ ನೋಡಿ ಈಗ ಅಂತ ಹೇಳಿ ಒಂದು ಒಂದು ಕ್ಷಣ ಸರಿ ಭಗವಂತನಿಗೆ ಇಚ್ಛಾ ಆ ಹುಡುಗ ರಿಸಲ್ಟ್ ಸೀಟ್ ತಗೊಂಡು ಬಂದ್ರಿ ರ್ಯಾಂಕ್ ಅಮ್ಮ ನಾ ಪಾಸ್ ಆಗಿದ್ದು ಪರೀಕ್ಷೆ ಸಾಕು ನಮಸ್ಕಾರ ಮಾಡಿಲ್ಲ ಆ ಹುಡುಗಿ ಮಗಿನ ಆಯ್ತು ಇಂದ ಪಾಸ್ ಆಗಿ ಅಂತ ಹೇಳಿದ್ರು ಎಲ್ಲಾರ್ಗು ಆಶ್ಚರ್ಯ ಮುಂತಾರ ಆಗ್ಯದೆ ಒಬ್ಬಾಕೆ ಗಂಡ ಹೋಗಿ 12 ವರ್ಷ ಆಗಿತ್ತು ಮನಿ ಆಕೆ ತ್ರಾಸು ಕೊಟ್ಟು 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 ಬ್ಯಾಡ ಊರು ಹೋಗಿಬಿಟ್ಟಿದ್ದವ ಮುಂಡಭಟ್ಟ ಅಂತ ಎಲ್ಲಾರು ನಾಲ್ಕು ಮಂದಿ ಆಕೆ ಬೈಲಿಕ್ಕೆ ಹಚ್ಚಿದ್ರು ನಿನ್ನ ಗಂಡ ನಾಶಿಂದ ಓಡ್ ಹೋಗ್ಯಾನೆ ಏನ್ ಮಾಡಿ ಎಲ್ಲಿ ಹೋಗ್ಯಾನೋ ಯಾರು ಇನ್ನು ಸುಡಿದಿಲ್ಲ ಆಕೆ ಆಕಿನ ಪ್ರಶ್ನೆ ಕೇಳೋಣ ಅಂತ ಬಂದ ಬರೋಣ ಏನ್ ಕೇಳ್ತಾಳೆ ಹಿಂಗ ಹಿಂಗ ಹಂಗ ಅವಸ್ಥೆ ಆಗ್ಯದ ಅಂತ ಹೇಳಿ ತಗೋ ಕೌಡಿ ಅಂತ ಹೇಳಿ ತಗೋ ಕೌಡಿ ಅಂತ ಆ ಕೌಡಿ ವಹಿಸ್ತು ನಿನ್ನ ಗಂಡ ಈಗ ಹೊಂಟಾನ ಈ ಊರಾಗ ಇದ್ದಾನ ಈಗ ಎಲ್ಲಿರ್ತಾ ಬರ್ತಾನ ಅಂತ ಹೇಳ್ಬಿಟ್ಟು ಅವಾಗ ಎಲ್ಲರಿಗೂ ಆಶ್ಚರ್ಯ ಆಯ್ತು ಅಯ್ಯ ಗುಂಡ ಬರ್ತಾನಂತಲ್ಲ ನಿನ್ ಗಂಡ ಇವರು ಹೇಗೇಳವ ನೋಡೋಣ ಅಂತಂದ ಹಿಂಗ್ ತಿಳಿ ನೋಡೋಣ ಈ ಗುಂಡು ಬಟ್ರೆ ಹಸಿ ಹೋಗ್ಕೊಂಡು ಬರೋ ಬಿಟ್ರು ಅವಾಗ ಎಲ್ಲರಿಗೂ ಆಶ್ಚರ್ಯ ಅಂತಾರ ಒಂದು ಸುಳ್ಳಾಗಿಲ್ಲ ಅಂತ ತಿಳ್ಕೊಂಡು ಈ ಧರಣಿ ಜೀವನ ದೇಶವನ್ನೇ ಓಡಾಡ್ತಾ ಇದ್ದಾರೆ ಆಕೆ ಮಗಳು ಪ್ರಜ್ಞಾ ಮುಂತಾದ ಬಂದಿಲ್ಲ ಪದ್ಮಾವತಿ ಆ ರಾಜನ ಮನೆ ಕರ್ಕೊಂಡು ಹೋಗೋಣ ಏನ ನಾವು ಏನು ಕೊಡ್ಲಿಲ್ಲ ಈಕೆಗೆ ಅಲ್ಲೇ ಆಕೆಗೆ ಆಯ್ಕೆ ಪ್ರಶ್ನೆ ಹೇಳಿ ಅಂತ ತಿಳ್ಕೊಂಡು ಅಮ್ಮ ರಾಜನ ಮನೆಗೆ ಬರ್ತೀವಿ ಏನು ಹೇ ಅವ್ರು ಕರ್ಸೋತಾರ ಬರ್ತಾರ ಅಂತ ಇಲ್ಲ ಓಡಿ ಮಂದಿ ಹೋಗಿ ಹೇಳ್ತಾ ಇದ್ದಾರೆ ಇಂಥ ಕೊಡುವ ಬಂದಾಳೆ ನಿನ್ನ ಯಾವಾಗ ಶ್ರೇಷ್ಠ ಅಂತ ಹಾಕೋದ್ರು ಯಾವಾಗ ಕಳಿಸ್ಕೊಡು ಯಾವಾಗ ಕರ್ಕೊಂಡು ಬರ್ತೀವಿ ಅಂತ ಯಾವಾಗ ಹೇಳೋಣ ಧರಣಿ ದೇವಿಗೆ ಅನ್ನ ಮುಂತಾರ ಆಗಿ ಮಹಾರಾಯ್ ಅವ್ರು ಯಾಕೆ ಕರ್ಮ ಕಳಿಸ್ಯಾರೆ ಆ ರಾಜನ ಮನೆ ಹೊಂಟ್ಲು ಹಾಡ್ತಾ ಇದ್ದಾಳೆ ಹಾದಿ ಒಳಗೆ ಭೂತ ಬಿಡಿಸಲು ಬಲ್ಲೇ ನುಡಿಗಳ ಬಲ್ಲೆ ಜ್ಯೋತಿ ಬಲ್ಲೆ ಕೇಳಿದರಲು ಮಾತೇಳಲು ಹಸನಾಗಿ ಕೇಳುವೆ ಕುಶಲದ ವಾಣಿ ಖುಷಿಯಲ್ಲ ಇದು ಎನ್ನ ನರನಾರಾಯಣರಲ್ಲಿ ಇರುವಂಥ ಕೊರವೆ ವರದಾನಂತಾದ್ರಿ ಜನವರವುಳ್ಳ ಕೊರವೆ ಅವಾಗ ಎಲ್ಲರಿಗೂ ಆಶ್ಚರ್ಯ ಮುಂತಾರ ಆಗಿದ ಮಹಾರಾಜೇ ಧನಿಜೇ ಮುನಿ ಯಾವಾಗ ಕರ್ಕೊಂಡು ಬರ್ತಾ ಇದ್ದಾರೆ ಕೊರವಿ ಮಾತನ್ನು ಕೇಳಿ ಪುರದ ನಾರಿಯರು ಅರಸಿನಾರಾಯಣಿಗೆ ತೊರದಿ ಕೇಳಿದರು ಕರ್ಕೊಂಡ್ಬಂದ ಮಹಾರಾಜ್ ಆ ಧನಿಜೇ ಕೃತಿಯ ಮುಂತಾರ ಮಾಡ್ಸ್ಯಾರ ಮಹಾರಾಜೇ ಅವಾಗೇ ಅಲ್ಲಿ ಬಂದು ಯಾವಾಗ ಒಳಗೆ ಬಂದು ಯಾವಾಗ ಕೂತಾಳ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ವರಗಳ ಬರಲಿ ಮಕ್ಕಳ ಹೇಳುವ ಮುಂದಾರೆ ಆಗಿಂತಹ ಭವಿಷ್ಯ ಮುಂತಾರ ಹೇಳ್ತಾ ಇದ್ದಾರೆ
ಅದಿ ಒಂದು ಮಾತು ಸುಳ್ಳಾಗಿಲ್ಲ ಅಂತ ಎಲ್ಲರಿಗೂ ಧನಿದೇವಿ ಯಾವ ಹೇಳ್ತಾಯಿದ್ದಾರೆ. ಆನಂದ ಮುಂತಾದ ಆಗಿದೆ ಕೊರವಿ ಮಾತು ಧ್ವನಿ ಧ್ವನಿ ಸ್ವಂತ ಹಾಡಿಕೊಂಡು ಬಂದಂತಹ ಬಂದಂತಹ ಧ್ವನಿಯನ್ನು ಕೇಳಿ ಅಲ್ಲಿ ಪುಟ್ಬಾತು ಯಾವಾಗ ಎಚ್ಚರ ಮುಂತಾದ ಪರಮಾತ್ಮ ಧ್ವನಿ ಮುಂತಾದ ಭೀಮಾಗಿ ಬಿಡ್ಲಿಕ್ಕೆ ನಾಕಡೆ ಅಂತಸ್ತದೆ ಯಾವಾಗ ಪದ್ಮಾವತಿ ಅವ್ರಿಗೆ ಚೇತನಾ ಮುಂತಾದ ಬಿಡ್ಲಿಕ್ಕೆ ಇದೆ ಮಹಾರಾಜ ಪರಮಾತ್ಮ ಮುಂದಿರುವ ಅಂತಹ ಧ್ವನಿಯಿಂದ ಅವಾಗೆ ಧರಣಿ ದೇವಿ ಅತಿ ಆತನಿಂದ ಅಪರ ಮಾಡಿಕೊಂಡು ಒಳಗೆ ಯಾವಾಗ ಕರ್ಕ ಮುಂದಾನ ಮಹಾರಾಜ್ ಕರ್ಕ ಮುಂದೆ ಯಾವಾಗ ಕೂಡಿಸಿಲ್ಲ ಅವಾಗೆ ಆ ಕೊರವೇ ಹೇಳ್ತಾ ಇದ್ದಾಳೆ ಧರಣಿ ದೇವಿ ಯಾಕೆ ಕರೆಸಿನ ಯಾಕಿಲ್ಲಮ್ಮ ನನ್ನ ಮಗಳ ಪದ್ಮಾವತಿ ಈಗ ಹದಿನೈದು ದಿವಸಗಳು ಯಾವಾಗಲೂ ಮಹಿಮಾನ ಪ್ರಜ್ಞಾನ ಮುಂತಾಗಿಲ್ಲ ಆಕೆ ವಿಷಯಕ್ಕೆ ಏನುವ ಯಾರಿಗೂ ಯಾವಾಗ ತಿಳಿಯಬೇಕು ದಯಮಾಡಿ ಭವಿಷ್ಯ ಹೇಳು ಭವಿಷ್ಯ ಹೇಳು ಭವಿಷ್ಯ ಹೇಳು ಅಂತ ಅವಾಗ ಹೋಗಂಗ ನೀನ್ ಯಾರು ಹೋಗಿ ಬಾ ನೋಡು ಬಾ ಏನಾಗ ಸ್ಥಿತಿ ಅವಾಗ ನಾನು ಹೋಗ್ತಾ ಇದ್ದಾಳೆ ಪದ್ಮಾವತಿ ಚೇತನ ಮುಂತಾಗಿ ಬರ್ತಾ ಇದೆ ಅಮ್ಮ ಎಷ್ಟು ಸುಂದರವಾಗಿ ಹಾಡಿಕೊಂಡು ಯಾರು ಬಂದರು ಯಾರು ಧ್ವನಿ ಕೇಳಿಸ್ತಾರೆ ನನಗೆ ಎಷ್ಟು ಮುಂದಿನ ಅಂತ ಧ್ವನಿ ಯಾರು ಯಾರೆಲ್ಲ ಮಾ ಕೊರವಿ ಬಂದ ಹೀಗೆ ನನಗೆ ಆನಂದ ಮುಂತಾಗಿ ಆ ಧ್ವನಿ ನಿಮಗೆ ಆನಂದ ಆಯ್ತು ಎಷ್ಟು ಔಷಧ ಕೊಡಿದ್ರು ನಡೆದಂತ ಸಾಕಾದ ಆ ಕೊರವಿ ಧ್ವನಿ ಕೇಳಿದ್ ಕೂತು ಎಷ್ಟು ಆಶ್ಚರ್ಯವಾದಂತಹ ಮಾತಿದೆ ಧ್ವನಿ ಧ್ವನಿ ಕೊರವೇನು ಕೇಳೋಣ ಅಂತ ಮುಂಚಾರಿ ಬಂದಾಗ ಬಂದು ಕೊರವಂಜಿ ನಿನ್ನ ಪುಣ್ಯದಿಂದ ನಾನು ನನ್ನ ಮಗಳಿಗೆ ಒಂಚೂರು ಕ್ಷೇತ್ರ ಮುಂತಾಡಿ ಬರ್ತಾ ಇದೆ ಹೇಳು 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 ನನ್ನ ಮಗಳಿಗೆ ಏನಾಗಿದೆ ಹೇಳು ಅವಾಗ ಹೇಳಿದ್ರು ಹಂಗೆ ಹೇಳಿದ್ರು ಬಂಗಾರ ಯಾವಾಗ ಬಂಗಾರ ನಮಸ್ಕಾರ ಸ್ವೀಕಾರ ಮಾಡಿ ನಿನ್ನ ಪಾಲುಗಳಿಂದ ನನ್ನ ಮಗಳು ಯಾವಾಗ ಚೇತನ ಮಂತಾಳ ಬರ್ಲಿಕ್ಕೆ ಸ್ವೀಕಾರ ಮಾಡುವಂತಾಳ ಮಾಡಿ ಅವಾಗ ತೊಡಿ ಮೇಲೆ ಹುಡುಗಿತ್ತಲ್ಲ ಅದು ಬಡಿತಾಳ ಅದು ವಾ 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 ಅಂತ ಹಸಿವಾಗಿದ್ರೆ ನಿಮಗೂ ತೊಂಬರಮ್ಮ ನಮ್ಮ ಖುಷಿ ಅಂತಿದ್ಲಾಕೆ ಆ ಹುಡುಗನ ಯಾವಾಗ ಎಬ್ಬಿಸ್ತಾ ಇದ್ಲು ಅದು ಒದರ್ತಾ ಇತ್ತು ಆ ಶತ್ರುಘ್ನ ಯಾವಾಗ ತಂದಿಟ್ಲು ಭಗವಂತ ಯಾವಾಗ ಸೇವನಾ ಸೇವನಾನುಸಾರ ಮಾಡ್ತಾ ಇದ್ದಾನೆ ಬ್ರಹ್ಮೇವನಂದ ಮಹಾರಾಜ ನಾನು ಉಪವಾಸ ಇದ್ದೀನೋ ನನಗೇನೇನು ಇಲ್ಲಲ್ಲೋ ಸ್ವಾಮಿ ನೀನೇ ಹೊಡಿತೆ ಅಂತ ಮನುಷ್ಯನ ದೇವರು ಅವನ ಮನೋಭಾವ ಮುಂತಾಗ ತಿಳ್ಕೊಂಡು ಆತನ ಕೆಟಬಾಯಿಂದ ಸ್ವಲ್ಪ ಪರಮಾತ್ಮ ರಸ ಮುಂತಾಗ ಕೊಡ್ತಾ ಇದ್ದಾನೆ ಬ್ರಹ್ಮದೇವರು ಅಂತ ಸಂತುಷ್ಟ ಮುಂತಾಗ ಆಗ್ತಾ ನಮ್ಮ ಶತ್ರುಘ್ನ ಭೋಜನ ಮುಂತಾಗ ಮಾಡಿದ್ರು ಅತ್ಯಂತ ಯಾವಾಗ ಶ್ರೇಷ್ಠವಾದಂತಹ ತಮ್ಮನ್ನು ಸ್ವೀಕಾರ ಮಾಡ್ಯಾಳೆ ಕೊರವಂಜಿ ಉಚ್ಚಾಸನ ಯಾವಾಗ ಕೊಟ್ಟಾಳ ಮಹಾರಾಜ ಹಸನ್ ಮುಖ ಯಾವಾಗ ಕೊಟ್ಟಾಳ ಅವಾಗ ಕೊಟ್ಟ ಏ ಧರಣಿ ದೇವಿ ನಾನು ಪದರೂಪದಲ್ಲಿ ಪದರೂಪದಲ್ಲಿ ಯಾವಾಗ ನನಗೆ ಪ್ರಶ್ನೆ ಮುಂತಾಗ ಕೇಳ್ತೇನೆ ಅದನ್ನು ನೀವು ಒಂದೊಂದೋ ಒಂದೊಂದೋ ಯಾವಾಗ ಹೋಗಾಕಿ ಕೇಳ್ಕೊಂಡು ವಿಚಾರ ಮುಂತಾದ ಮಾಡುವಂತ ಯಾವಾಗ ಹೇಳ್ತಾ ಇದ್ದಾನೆ ಆ ಯಾವುದು ಒಂದು ಅಂತಾನೆ ನಿನ್ನ ಮಗಳು ಆ ನಿನ್ನ ಉಪವನದಲ್ಲಿ ಯಾವಾಗ ಒಬ್ಬ ಶ್ರೇಷ್ಠವಾದಂತಹ ಪುರುಷನಿಂದ ಮೋಹಿತರಾಗ ಸಾಂಗ್ ಮೋಹಿತರ ಅದು ಅದನ್ನು ಹೇಳ್ತೀನಿ ಕೇಳುವಂತ ಮಹಾರಾಜ ಯಾವಾಗ ಕೊರವಂದಿ ನೋಟದಿಂದ ಚಲುವ ಬಹು ಮಾಟ ಕುದರಿ ನೀನು ಅವನತಿಯು ಕನ್ಯಾ ಪದ್ಮಾವತಿಯನಿಸುವಳು ಹೂವಿಗೆ ಬಂದಿರಳಾವನ ಕಂದೇ ಕೋಲು ವಾರಿಗೆ ಗೆಳೆತಿಯರ ಕೂಡಿ ವಿಹಾರ ಮಾಡುತ್ತಿಹಳು ಹೂವಿಗೆ ಬಂದಿರಳಾವನ ಕಲ್ಲಿ ದಾರಿ ದಾರಿ ದೇವೋ
ಮುದರಿ ಪ್ರಾಣವ ಬೆಟ್ಟಿತ್ವಾದಲ್ಲೇ ಬಿಟ್ಟ ಕುದುರೆಯ ಬೆಟ್ಟವ ನೀರಿದ ಕೋಲು ಕೊಲನು ಕೋಲ ಆ ಮಾಲಿನಿ ಅವಗೆ ಮೋಹಿಸಿತ ಮಾತಾಡದಲಿ ಕಾಮಜ್ವರ ನಿಂಪ ಮಲಗಿ ಹೇಳು ಕೋಲು ಕೊಲನು ಕೋಲ ಕ್ರಾಂತಿಕನಂತಾದ್ರಿಯಲ್ಲಿಯ ಶಾಂತ ಮುರುಗಿ ಹೊರತು ಅಂತರಂಗ ಜ್ವರ ಶಾಂತವಾಗವು ಕೋಲು ಕೊಲನು ಕೋಲ ಅವಾಗ ಕೊರವಿ ಅವಾಗ ಹೇಳ್ತಾ ನಿನ್ನ ಉಪರದಲ್ಲಿ ಶ್ರೇಷ್ಠವಾದಂತಹ ಒಬ್ಬ ಲೋಕ ಅಂದ್ರಗೋಡಿ ಬ್ರಹ್ಮಾಂಡ ನಾಯಕ ನಾರಾಯಣ ದೇವರು ಯೋತ್ತಮ ಎಲ್ಲ ಕುದುರೆ ಹಿಡ್ಕೊಂಡು ಯಾವಾಗ ಬಂದಾನೆ ಅತ್ಯಂತವಾದಂತಹ ಮೌಲಿಕವಾದಂತಹ ರೂಪ ಅವ್ರು ಯಾವಾಗ ನಿನ್ನ ಯಾವಾಗ ಮಗಳ ಮೇಲೆ ಯಾವಾಗ ದೃಷ್ಟಿ ಮುಟ್ಟಾಗ ಆವಾಗಿಟ್ಟ ನಿನ್ನ ಮಗಳು ಎಲ್ಲರೂ ಆರೋಗ್ಯ ಮಾಡಿ ಕೇಳಿದ ನನಗೆ ಕನ್ಯಾ ಮುಂತಾಳ ಬೇಕಾಗಿ ನೀನು ಉಪಕನ್ಯಾ ಇದ್ದೀರಿ ನಿನ್ನ ವಿವಾಹ ಮಾಡಿಕೊಂಡು ನಿಂತ ಹೇಳಿದೆ ನಿನ್ನ ಮಗಳು ಯಾವಾಗ ಸಿಟ್ಟು ಗೆದ್ಲು ಕಲ್ಲಿಂದ ತೂರಾಡಿ ಕಾರ ಮಾಡಿದ್ಲು ಅವ ಶ್ರೇಷ್ಠವಾದಂಥ ವಿಶ್ವ ಮುಂತಾನೇನು ನಿನ್ನ ಕಲ್ಲಿನ ನಿನ್ನ ಮಗಳ ಕಲ್ಲಿನ ಹಾಕ್ತಿದ್ದ ಯಾವಾಗ ಕುದುರೆ ಯಾವಾಗ ಹೊರಟು ಹೋಗಿ ಆ ಕುದುರೆ ಬಿಟ್ಟು ಸಾಕ್ಷಾತ್ ಅಂದ್ರೆ ಹೋಗಿ ಬ್ರಹ್ಮಾಂಡ ನಾಯಕ ಆತನ ಜಗಾಕ್ ಹೋಗಿಬಿಟ್ಟ ಆ ಯಾವಾಗ ಶ್ರೇಷ್ಠವಾದಂಥ ಪುರುಷರೇ ಅನಂತ ಗೌಡಿ ಬ್ರಹ್ಮಾಂಡ ನಾಯಕಿ ನಿನ್ನ ಮಗಳು ಮನಸ್ಸು ತಾಳೆ ಕಾಮಜ್ವರ ಅಂತ ಬಂದಾವ ಸಾಮಾನ್ಯ ನಾಯಕ ಪ್ರಾಂತ್ರಿಶಯಲ್ಲಿಯ ಶಾಂತ ಮುರಿದು ಹೊರಟು ಆ ಪರಬ್ರಹ್ಮನ ಅಂತ ಪರಮಾತ್ಮನೇ ನಿನ್ನ ಮಗಳ ಕೊಡೋದು ಹೊರಟು ವಾಕಿ ಅಂತ ನಿನ್ನಿಲ್ಲ ವಿಚಾರ ಮಾಡು ವಿಚಾರ ಮಾಡು ಅಂತ ಯಾವಾಗ ಹೇಳ ಅವ ನೀನು ತಿಳಿತಾಗಿ ಇದನ್ನ ನೋಡಿ ಒಂದೊಂದೇ ಪ್ರಶ್ನೆಗಳು ಕೇಳ್ಕೊತಾ ಬರ್ತಾಳೆ ಧರಣಿದೇವಿ ಮಗಳನ್ನ ಹೌದು 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 ಅಂತಾಳ ಜಾಗೃತ ಪೂರ್ಣ ಜಾಗೃತ ಅವಾಗೇ ಸ್ಥಳಕ್ಕೆ ಬಂದಾಳೆ ಹೌದಮ್ಮ ಎಲ್ಲ ಇದು ಖರೆ ಮುಂದೆ ಏನು ಮಾಡ್ಕಂತಿ ಏನಿಲ್ಲ ನನ್ನ ಮಗಳ ಪೂರ್ಣ ನೆಟ್ಟಿಗೆ ಹಂಗೆ ಆಗ್ಬೇಕು ಅಂತ ಮೂಡ ಭಗವಂತ ತನ್ನ ಪಾದ ಗೋಳಿ ಮುಂತಾದ ಪಟ್ಟ ಇದನ್ನು ಹೋಗಿ ಹತ್ತಾಕಿ ಈ ಪ್ರಕಾರವಾಗಿ ಧರಣಿ ದೇವಿ ಆ ಪಾದ ಗೋಳಿ ಹೋಗಿ ಯಾವಾಗ ತನ್ನ ಮಗಳಿಗೆ ಯಾವಾಗ ಹಚ್ಚಿದ್ಲು ಪೂರ್ಣ ಆರಾಮಾಗಿ ಎದ್ದು ಕೂತಾಳು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಹೋಗಕ್ಕಂಥ ವೇಳೆಯಲ್ಲಿ ಧರಣಿ ದೇವಿ ಯಾವಾಗ ಅಜ್ಞ ಮುಂತ ಹಾಕೊಂಡು ಕೊರವಿಗೆ ಯಾವಾಗ ಹೊರಟಾಳು ಪುನಃ ಮತ್ತೆ ಹೇಳ್ತಾಳಲ್ಲ ಆ ಯಾವಾಗ ನಿನ್ನ ಮಗಳನ್ನ ಆ ಶ್ರೀನಿವಾಸ ಕೊಡಲಿಲ್ಲ ಅಂದ್ರೆ ನಿನ್ನ ಮಗಳು ಜೀವಂತ ಉಳಿಯುವುದಿಲ್ಲ ಖುಷಿಯಾಗಿ ಹುಡುಕೊಂಡು ಯಾವಾಗ ಹೇಳಿ ಇನ್ನೇ ಯಾವಾಗ ಇವತ್ತು ನಾನು ಇಷ್ಟೊಳಗಾಗಿ ಒಂದು ಯಾವಾಗ ಮುರಿಕೆ ಬರ್ತದೆ ಬಕುಲ ಆಗ್ತೀನಿ ಆಕೆ ಕನ್ಯಾಕ್ಷ ಯಾವಾಗ ಬರ್ತಾಳೆ ಆಕೆ ಏನು ಹೇಳ್ತಾ ಕೇಳಿಕೋ ಶ್ರೀನಿವಾಸ ಕಡೆಯಿಂದ ಬಂದಿರ್ತಾಳೆ ಆಕೆ ಆಕೆ ನೀ ಯಾವಾಗ ಶ್ರೀನಿವಾಸ ನಿಶ್ಚಯ ಮುಂತಾನ ಮಾಡಿ ಆಕೆ ಮುಂದೆ ಯಾವಾಗ ಹೇಳಿಕೋ ಶ್ರೀ ಅಂತ ಯಾವಾಗ ಹೇಳಿ ಸಾಕ್ಷಾತ್ ನಾರಾಯಣ ವಾಸುದೇವ ಕೊರವಂಜೀವಿ ವೇಸುನಿಂದ ತನ್ನ ಮೂರು ಸ್ಥಾನಕ್ಕೆ ಯಾವಾಗ ಹೊರಟು ಹೋಗ ಅಂತ ಯಾವಾಗ ಹೇಳ್ತಾ ಇತ್ತಾಗ ಏನಾಯ್ತು ಅಂತಂದ್ರೆ ಸಾಕ್ಷಾತ್ ಬಕುಲಾದೇವಿ ನಾರಾಯಣಗಿರಿಂದ ಯಾವಾಗ ಹೊರಟು ನಾರಾಯಣಪುರಕ್ಕೆ ಯಾವಾಗ ಬರ್ತಾರೆ ಅಗಸ್ಟಿಂಗೊಂದು ಅಗಸ್ಟ್ ಆಶ್ರಮ ಅಗಸ್ಟ್ ಯಾವ ಆಶ್ರಮ ಅಂತ ಬರ್ತದೆ ಮಹಾರಾಜ ಅಲ್ಲಿ ಅಗಸ್ಟ್ ಋಷಿಗಳ ಅಲ್ಲಿ ಅಗಸ್ತೇಶ್ವರ ಅಂತಾರೆ ಯಾವ ದೇವಾಲಯ ಅಂತ ಇರ್ತದೆ ಆ ಬ್ರಾಹ್ಮಣರಿಗೆಲ್ಲ ತಿಳಿದ ಇವತ್ತು ಯಾವಾಗ ಬರ್ತಾವೆ ಹರಾಮ ಅತಿ ಆನಂದ ಅಂತ ಆಗಿದೆ ಅವತ್ತು ಅಭಿಷೇಕ ಅಂತ ಮುಗಿದಿರೋದು ಎಲ್ಲ ಬ್ರಾಹ್ಮಣರ ಆನಂದದಿಂದ ಅಭಿಷೇಕ ಮುಗಿಸ್ಕೊಂಡು ಮನೆಗೆ ಯಾವ ಹೊರಟಂತಹ ಸಮಯದಲ್ಲಿ ಬಕುಲಾವತಿ ಬಂದು ಅವರು ವಿಚಾರ ಅಂತ ಮಾಡ್ತಾ ಇದ್ದಾರೆ ಅವರೆಲ್ಲ ಸಮಾಚಾರ ಅಂತ ಹೇಳಿದರು ಆ ಆಕಾಶರಾಜನ ಮನೆ ತೋರಿಸಿದ ಯಾವಾಗ ಹೇಳೋಣ ಆ ಬ್ರಾಹ್ಮಣ ಸಂತೇಳಿ ಆನಂದಿಂದ ಯಾವಾಗ ಬಕುಲಾವತಿ ಆಕಾಶರಾಜನ ಮನೆ ಬಂದಾಳು ಅಂತ ಯಾವಾಗ ಹೇಳ್ತಿದ್ದಾರೆ ಧರಣಿ ದೇವಿ ಆ ಕೊರವಿ ಯಾವಾಗ ಹೇಳಿದಂತೆ ಆ ಮುದುಕಿನ ಹತ್ತಂದು ಆದ್ರಿಂದ ಬರಮಾಡಿಕೊಂಡಾಳು ಮಹಾರಾಜೆ ಷಟ್ಟರಸನ ಭೋಜನಕ್ಕೆ ಯಾವಾಗ ಹಾಕಾಳೆ ಬಂದಂತಹ ಕಾರಣ ಅಂತ ಯಾವಾಗ ಕೇಳಿ ಕಾರಣ ಹರಿಯಾಣ ಅಂತ ಯಾವಾಗ ಹೇಳ್ತಾ ಇದ್ದ ಆಚಾರ ಬಹಳ ಸುಂದರವಾದ ಅಂತಾರ ಎಲ್ಲಿ ಹೋಗುವಿ ಮುಂದಕ್ಕೆ ನೀನು ತಿಳಿ ಇಲ್ಲಿಗೆ ಬಂದೇನೆ ನಿಶಿದಾನು ಲಲನೆ ನಿಧಾನಮ್ಮ ಹೆಸರೇನು ನಿನ್ನ ಮನದ ಕಾರ್ಯಗಳೇನು ಮುಖ್ಯ ಕನ್ಯಾನುಯಾಗಿ ಬಂದನು ನಾನು ತಾತವರನಾಗಿರುವನು ದಿವ್ಯ ದೇವನೆಂದೆನಿಸುವನು ಕೃಷ್ಣ ವೇಣಿಯೇ ಅವ ಹೆಸರೇನು ಶ್ರೀ ಕೃಷ್ಣನೆಂದೆನಿಸುತ್ತಿರನು ಅವನು ಅವಾಗೆ ಭೋಜನ ಮುಂತಾರಾಗಿದೆ
ಯಾವಾಗ ಬುಕ್ರಾತ ಕೇಳ್ತಾ ಇದ್ದಾಳೆ ಸಾಕಾರ ಯಾವಾಗ ಧರಣಿ ಇದ್ದೀನಿ ಯಾಕೆ ಬಂದೀನಿ ಕೇಳೋಣ ನಾನು ಕನ್ಯಾಕ್ಷ ಆಗ ನಾವು ಬಂದೀನಿ ನಿಮ್ಮೊಳಗೆ ಪದ್ಮಾವತಿಯಂಥ ಅವನೇನು ಮಗಳಿದ್ದಾಳೆ ನನ್ನ ಮಗನ ಅಂಥ ಶ್ರೀನಿವಾಸಗೆ ಆ ಹುಡುಗಿನ ಯಾವಾಗ ನಾನು ಕೇಳಲಿಕ್ಕೆ ಬಂದು ಯಾವಾಗ ಹೇಳ್ತಾ ಇದ್ದಾನೆ ಅವಾಗ ಅಯ್ಯ ವರ ಹ್ಯಾಂಗಿದ್ದಾನಂತ ಯಾವಾಗ ಕೇಳ್ತಾ ಇದ್ದಾಳೆ ಆಕೆ ಜೀವಾ ಶ್ರೀವಾಮ ಅಂತ ಯಾವಾಗ ಹೇಳ್ತಾ ಇದ್ದಾಳೆ ಬಕುಲಾವತಿ ಏನು ಅಂತ ಕೇಳ್ತಾ ಇದ್ದಾಳೆ ಅವನ ಹೆಸರು ಕೃಷ್ಣ 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 ಅಂತ ಮುಂಥಾನದಂತ ಯಾವಾಗ ಹೇಳ್ತಾ ಇದ್ದಾಳೆ ಬಕುಲಾವತಿ ತಂದಿದ್ದಾರ ಸಾಖ ವಸುದೇವ ಯಾವಾಗ ತಂದಿ ಆ ದೇವಿಕಿ ಯಾವಾಗ ಅಂತ ಎಂತ ಯಾವಾಗ ಹೇಳ್ತಾ ಇದ್ದಾಳೆ ಚಂದ್ರಕುಲ ನಮ್ಮ ಮುಂತಾಗ ಹೇಳ್ತಾ ಇದ್ದಾಳೆ ಯಾರು ಬಕುಲಾವತಿ ಗೋತ್ರ ಯಾವುದು ಮುಂದೆ ಕೇಳ್ತಾ ಇದ್ದಾಳೆ ವಿಶಿಷ್ಟ ಗೋತ್ರ ಅಂತ ಹೇಳ್ತಾ ಇದ್ದಾಳೆ ಮಹಾರಾಜ ನಕ್ಷತ್ರ ಯಾವುದು ಅಂತ ಕೇಳ್ತಾ ಇದ್ದಾಳೆ ಶ್ರವಣ ನಕ್ಷತ್ರ ಅಂತ ಹೇಳ್ತಾಳೆ ಯಾವಾಗ ಬಕುಲಾವತಿ ಎಲ್ಲ ದೇವಿ ಕಂಡು ಕೋಡಿ ಬ್ರಹ್ಮಾಂಡ ಸಕಲ ವಿದ್ಯೆಗಳ ಪಾರಂಗತ ಅಂತ ಯಾವಾಗ ಹೇಳ್ತಾರೆ ಆ ಬಕುಲಾವತಿ ಕೇಳ್ತಾ ಇದ್ದಾಳೆ ಕಣ್ಣು ಮುಗಿಲ ಮನಸ್ಸಿಗೆ ಬಂದಿದೆ ಅವನ ಕಣ್ಣಿಲೆ ಕಂಡರ ತಿಳಿದಿದೆ ಲಲನೆ ನಿದಾರಮ್ಮ ಆ ನಾವು ದಿವಶಕ್ತು ಹೇಳಮ್ಮ ಚಿಕ್ಕಂದು ಮದಿ ಇಲ್ಲ ಕಮ್ಮ ಅವನ ತಕ್ಕ ಹೆಂಡತಿ ಕೇಳಿರಲು ಮಾದಿ ವ್ಯಾಕಮ್ಮ ಕೇಳಿ ಮಕ್ಕಳಿಲ್ಲದ ಕಾರಣವನ್ನ ಒಬ್ಬೊಬ್ಬನಿಂದ ಹಾಕಿದ್ದಾರೆ ಅಂತ ಕೇಳ್ತಾ ಧರಣಿ ದೇವಿ ಅವನು ಕಂಡ್ರೆ ಯಾವಾಗ ತಿಳಿತದೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಬಂಗಲಾ ದೇವಿ ಕೋಟಿ ಮನಸ್ಸಿನ ವಾಗಿಂತ ಯಾವ ರೂಪದ ಅಂತ ಯಾವಾಗ ಹೇಳಿದೆ ಹೆಣ್ಣಿನ ಮನಸ್ಸಿಗೆ ಬಂದಿದೆ ಅವನ ಕಣ್ಣಿಲೆ ಕಂಡರ ತಿಳಿದಿದೆ ಆ ನನ್ನ ಮಗಳ ಮನಸ್ಸಿಗೆ ಬಂದಿದ್ದೇನೆ ಅಂತ ಕೇಳ್ತಾ ಇದ್ದಾಳೆ ಧರಣಿ ದೇವಿ ನೋಡಿದ್ರೆ ಯಾವಾಗ ತಿಳ್ತಾರೆ ಪ್ರತ್ಯಕ್ಷ ಪರಮಾತ್ಮವ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದಾಳೆ ಅವ್ಗೆ 25 ವರ್ಷ ಆದರೆ ಬಕುಲಾವತಿ ದೇವಿ 20 ವರ್ಷ ತನಕ ಯಾಕೆ ಲಗ್ನ ಆಗಿಲ್ಲ ಅಂತ ಕೇಳೋಣ ಒಬ್ಬ ಹೆಂಡತಿ ಇದ್ದಾಳೆ ಅಂತ ಕೇಳ್ತಾಳೆ ಬಕುಲಾವತಿ ಅವನು ಇರ್ತ ಮತ್ತೆ ಯಾಕೆ ಲಗ್ನ ಮಾಡ್ಕೋತಾನೆ ಅಂತ ಕೇಳ್ತಾ ಇದ್ದಾಳೆ ಧರಣಿ ದೇವಿ ಮಕ್ಕಳಿಲ್ಲ ಅಂತ ಲಗ್ನ ಮುಂಥಾರ ಮಾಡ್ಕೊತದ ಅವಾಗ ಆವಾಗಿನ ಕಾಲಕ್ಕೆ ಎಲ್ಲ ಇದೆಲ್ಲ ಸಮುದ್ರ ಇರ್ತಾವಾಗಿ ಅವಾಗ ಹೇಳಿದ್ದಾಗಿ ಈ ಪ್ರಕಾರವಾಗಿ ಹೇಳೋಣ ಅವಾಗ ಧರಣಿ ದೇವಿ ಆ ಕೊರಗಿಯವಾಗ ಮಹಿಳೆಯಂತಹ ಮಾತನ್ನಪ್ಪ ಮುಂಥಾರ ಮಾಡ್ಕೊತಾ ಇದ್ದಾಳೆ ಮಹಾರ ತನ್ನ ಯಾವಾಗ ಕಂಡು ಕರೆಸ್ಯಾಳ ಸಕಲ ವೃತ್ತಾಂತ ನಮ್ಮ ಮುಂತಾಗ ಹೇಳ್ಯಾಳ ಆ ಕೊರವಿ ಪುಣ್ಯದ ನನ್ನ ಮಗಳ ಯಾವಾಗ ಎದ್ದು ಕೂತಾಳೆ ಅವ ಕೊಡಲಿಲ್ಲ ಅಂದ್ರೆ ನನ್ನ ಮಗಳು ಉಳಿದು ಅಂತ ಯಾವಾಗ ಹೇಳಿ ಹೋಗ್ಯಾಳ ಅಷ್ಟ ವಿಚಾರ ಮುಂತಾರ ಮಾಡಿಕೊಟ್ರು ಹಿಂಗೆ ಯಾವಾಗ ಹೇಳೋಣ ನಮಗೇನು ಗೊತ್ತಿಲ್ಲ ಪರಮಾತ್ಮಂದು ಯಾವ ದೇವರು ಗೊತ್ತಿಲ್ಲ ಅಂದ್ಕೊಂಡು ಹೇಳಿ ಶುಕಾಚಾರ್ಯ ಕೃಷ್ಣ ಮಹಾರಾಜ ಯಾರು ಆಕಾಶ ರಾಜ ಎಲ್ಲ ವಸ್ತಾ ಅಂತ ಮುಂತಾಗ ಹೇಳ್ತಾ ಇದ್ದಾನೆ ಶುಕಾಚಾರ ಥೈ 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 ಕುಡಿಲಿ ಹಾ ಆಕಾಶ ರಾಜ ಅಂತ ಭಾಗ್ಯ ಆ ವರ ಎರಡು ಸಾಕಾರ ಅಂದುಗೂಡಿ ಪ್ರಮಾಣ ನಾಯಕ ದೇವ ದೇವೋತ್ತಮ ಶ್ರೀಮಂತ ನಾರಾಯಣ ವಾಸುದೇವ ಶ್ರೀನಿವಾಸಮ ಅವಶ್ಯವಾಯವಾಗಿ ಮಗಳ ಕೊಡು ಒಂದು ಹೇಳಿ ಸಮ್ಮತಿ ಮುಂಚಾರ ಕೊಟ್ಟಾರ ಮಹಾರಾಜ್ ಬೃಹಸ್ತಾಚಾರ್ಯ ಕರೆಸಾರೆ ಎಲ್ಲ ಸಮ್ಮತಿ ಮುಂಚಾರ ತಗೊಂಡಾರ ಮಹಾರಾಜ್ ಆನಂದ ಮುಂತಾರ ಆಗಿದೆ ಆಯವಾಗಿ ಯಾವಾಗ ನಿನ್ನ ಮಗ ನಮ್ಮ ಕನ್ಯಾ ಮುಂಚಾರ ಕೊಡ್ತೀವಿ ಅಂತಕೊಂಡು ಹೇಳಿ ಶ್ರೇಷ್ಠವಾದಂಥ ದಿವಸದಲ್ಲಿ ಆ ಯಾವಾಗ ನಿಶ್ಚಯ ಮುಂಚಾರ ಮಾಡಿ ಆವಾಗ ಧರಣಿ ದೇವಿ ಯಾವಾಗ ಧರಣಿ ದೇವಿ ಬಕುಲಾವತಿ ಹೇಳಮ್ಮ ಸಾಕ್ಷಾತ್ ಯಾವಾಗ ಶುಕಾಚಾರ್ಯರಿ ಆ ಈ ನಿಶ್ಚಯ ಮಂತ್ರ ಮುಂಚಾ ತಗೊಂಡು ಬರ್ತಾರೆ ಆ ಮುಂದೆ ಹೋಗಬೇಕು ಅಂತ ಯಾವಾಗ ಹೇಳೋಣ ಬಕುಲಾವತಿ ಆ ಆಕೆ ಯಾವಾಗ ಅಜ್ಞಾ ಮುಂಚಾರ ತಗೊಂಡು ತನ್ನ ಕುದುರಿ ಮ್ಯಾಲೆ ಕೂತ್ಕೊಂಡು ಸಾಕ್ಷಾತ್ ಯಾವಾಗ ವೆಂಕಟಗಿರಿ ಯಾವಾಗ ಬರ್ತು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಇಟ್ಲಾ ದೇವರು ಹಾಗೆ ನೋಡ್ತಾ ಕೂತಿದ್ದಲ್ಲಿ ಈ ಘವರ್ಗೆ ಹೋಗ ಆಕೆಗೆ ಸಾಕ್ಷಾತ್ ಶುಕಾಚಾರ್ಯರು ಆ ಯಾವಾಗ ನಿಶ್ಚಯ ಪತ್ರ ಮುಂಚಾ ತಗೊಂಡಾರ ಮಹಾರಾಜ ನಿಶ್ಚಯ ಪತ್ರದೊಳಗೆ ಆ ಏನು ಬರೆದಿತ್ತು ಅಂತಂದ್ರೆ ಪೂಜಾಯ ಬ್ರಹ್ಮ ಪೂಜಾಯ ವಿಷ್ಣವೇ ಆಶೀರ್ವಾದ ಮಯ ಪ್ರೋಕ್ತಂ ಕ್ಷೇಮ ಮಾನಿಕ್ಷತೆ ನಘ ವಯ ಕುಶಲ ಸರ್ವೇ ಭವತಾಂ ಕ್ಷೇಮ ಮಂಗಳಂ ಲಿಖಿತವ್ಯಂ ವಿಶೇಷೇಣ ಪುರುಷೋತ್ತಮ ತದನಂತರಂ ಪದ್ಮಜಾತಾಂ ದಾಶಾಮೀತಿ ಮತಿರ್ಮಮ ತಾಮಂಗೀ ಗುರು ಗೋವಿಂದ ವಿವಾಹಿ ಪೂರ್ವಕಂ ವೈಶಾಖ ಶುದ್ಧ ದಶಮಿ ಶುಕ್ರವಾರೇ ಶುಭೇ ತಿಥವ ಬಂಧುವಿ ಸಹಸಂಪ್ರಾಪ್ಯ ಸಮುದ್ರ ತ್ಯಾನುಗೈ ಸಹ ಪ್ರಂಥರು ಎಂದು ಕೊಟ್ಟು ಬ್ರಹ್ಮಣ ನಾಯಕ ಬಕುಲಾದೇಶದಲ್ಲಿ ಒತ್ತಾನ ಮುಂತ ತಿಳಿದು ನಿನ್ನ ನಾವು ನನ್ನ ಪದ್ಮಾವತಿ ವರ್ಷವಾಗಿ ಯಾವಾಗ ಕೊಡ್ತೀವಿ ವೈಶಾಖ ಶುದ್ಧ ಯಾವ ದಶಮಿ ಶುಕ್ರವಾರ ಸಹ ಲಗ್ನ ಮುಟ್ಟಾ ಮುಂತ ನಿಶ್ಚಯ ಮಾಡಿವಿ ತಾವು ತಮ್ಮ ಸಕ್ರಿ ಬರವಾರದೊಳಗೆ ಬಂದು ವಿವಾಹ ಮೋತ್ಸವ ಮುಂತಾರ ಮುಗಿಸಿಕೊಂಡು ನನ್ನ ಉದ್ಧಾರ ಮಾಡಬೇಕು ಯಾವಾಗ ಬರ್ತೀರಮ್ಮ ಆಚಾರ ತಗೊಂಡು ದೈಠ ಇಕ್ಕೊಂಡು ಯಾವಾಗ ಹೋಗ್ತಾರೆ ಮಹಾರಾಜ್
ಸಾಕಾರ ಭಗವಂತ ಶುಕಾಚಾರ್ಯ ನೋಡ್ಯ ಅಲ್ಲಿಂಗನ ಅನುಸಾರ ಮಾಡಿಕೊಂಡ ಶುಕಾಚಾರ್ಯ ಕಣ್ಣುಗಳಿಂದ ಅನ್ಬಾಷಣ ಹೋಗ್ತಾರೆ ಭಗವಂತ ಸಾಷ್ಟಾ ನಮಸ್ಕಾರ ಮಾಡಿ ದೇವಾ ದೇವಾ ವಿಷಯಪತ್ರ ಮುನ್ನಾತು ನೀನು ಯಾವ ಹೇಳಿದ್ರು ಸಗಲ ವೃತ್ತಾಂತ ಮುಂಥ ತಿಳಿದ್ರೆ ಲಗ್ನ ವಿವಾಹ ಮುಂಥ ಲಗುನ ಆದ್ರಿಂದ ಯಾವಾಗ ಶುಕಾಚಾರ್ಯ ತಿರುಗಿ ಪುನಃ ಯಾವಾಗ ನಾರಾಯಣಪುರ ಯಾವಾಗ ಹೊರಟುವಂತ ಯಾವಾಗ ಹೇಳ್ತಾ ಇದ್ದಾರೆ ಅವಾಗ ದೇವರು ಕೊಟ್ಟರು ಶುಕಾಚಾರ್ಯ ಕೈಗಳು ವೈಶಾಖ ಶುದ್ಧ ದಶಮಿ ಶುಕ್ರವಾರ ಮಹೋತ್ಸವ ಅಂಗೀಕರೋಮಿ ರಾಜೇಂದ್ರ ಕಲ್ಯಾಂತ ವೈಶಾಂಪದೇ ಪರಮಾತ್ಮ ಅವರು ಕಲಿಷ್ಟ ನಿಮ್ಮ ವಿನಂತಿ ಪ್ರಕಾರ ನಾನು ನಿಮಗಳ ಅಂಥ ಪ್ರಸ್ತಾವನೆಯನ್ನು ಸ್ವೀಕಾರ ಮುಂಥಾನ ಮಾಡ್ತೀನಿ ನಿಮ್ಮ ಯಾವಾಗ ನಿಶ್ಚಯ ಮಾಡಿದಂತಹ ದಿವಸ ನಾನು ಬಂದು ಆ ಯಾವಾಗ ನಾನು ಲಗ್ನಮಹೋತ್ಸವ ಮುಂಥಾನ ಮಾಡಿಕೊಂಡಿದ್ದೆ ಯಾವಾಗ ಹೇಳೋಣ ಬಹಳ ಆನಂದ ಮುಂತಾದಾಯಿತು ಸಾಕ್ಷಾತ್ ಯಾವಾಗ ಶುಕಾಚಾರ ಕೊಟ್ಟು ಯಾವಾಗ ಪತ್ರ ಕೊಟ್ಟರು ಆ ವೈಭವದಿಂದ ಯಾವಾಗ ತಯಾರಿಯ ಮುಂಥಾನ ನಿಶ್ಚ ಸಾಕ್ಷಾತ್ ಆಕಾಶ ರಾಜ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಇಟ್ಲಾಗ ಭಗವಂತ ಯಾವಾಗ ಪೂರ್ವ ವಿಚಾರ ಮುಂಥಾನ ಮಾಡ್ತಾ ಇದ್ದಾರೆ ಎಲ್ಲ ಆತು ನಿಶ್ಚಯ ಆತು ಎಲ್ಲ ಆತು ಏನು ನನ್ನ ಕಡೆ ನಗನ್ ನಾರಾಯಣ ಆ ಆಪ್ತರಿಲ್ಲ ಆ ಬಂಧುವಿಲ್ಲ ಬಳಗಿಲ್ಲ ಯಾರೂ ಇಲ್ಲ ನಾ ಏನು ಮಾಡಿದ್ದು ಸಣ್ಣ ಮಾರಿ ಮಾಡ್ಕೊಂಡು ಕೂತ ಉಗ್ಲಾತ ಪರಮಾತ್ಮ ನಿಶ್ಚಯ ಆಯ್ತೇ ಆತು ಬಂದ ಆ ಕಷ್ಟ ಕೇಳಿ ಎಲ್ಲ ವಿಚಾರ ಮುಂಥ ತಿಳ್ಕೊಂಡ ಕಾರ್ಯ ಎಲ್ಲ ಹಾಕಿದ್ದು ಅಂತ ಕೇಳ ಆತವ ನಾ ಇನ್ ಹ್ಯಾಂಗ ಲಗ್ನ ಮಾಡ್ಕೊಳ್ಳಿಲ್ಲ ನಾ ಒಲ್ಲೇ ಅಂತ ಆತು ಬಹಳ ಶ್ರೀನಿವಾಸ ಒಳ್ಳೆ ಅಂತೀಯಲ್ಲಪ್ಪ ಏನ್ ಮಾಡ್ಲಮ್ಮ ನಾ ಲಗ್ನ ಹ್ಯಾಂಗ ಮಾಡ್ಕೊಳ್ಳಿ ಒಂದು ಬಂಧು ಇಲ್ಲ ಬಾಂಧವರು ಇಲ್ಲ ದುಡ್ಡು ಇಲ್ಲ ಆಪ್ತಿ ಇಷ್ಟ ಅವಾಗ ಹೇಳ್ತಾ ಇದ್ದಾಳೆ ಇಚ್ಛಾ ಮಾತ್ರ ಪ್ರಭಾವ ಸೃಷ್ಟಿ ನೀ ಆಜ್ಞಾ ಮುಂಥಾರ ಮಾಡು ಸಕಲ ದೇವತೆಗಳು ಬರ್ತಾರೆ ಅಂತ ಯಾವಾಗ ಹೇಳ್ತಾ ಇದ್ದಾಳೆ ಮಹಾರಾಜ್ ಆ ಬುಕುಲಾವಂತೆ ಸಾಕಾರ ಭಗವಂತ ಸಕಲ ದೇವತೆಗಳು ಮಹಾರಾಜ್ ಬ್ರಹ್ಮದೇವರು ಬಂದರು ಸಾಕಾರ ಕೈಲಾಸಪತಿ ಬಂದ ಆ ಅಷ್ಟ ದಿಕ್ಪಾಲಕರು ಬಂದ ಮಹಾರಾಜ್ ಕುಬೇರಿ ಬಂದ ಆ ವರುಣ ಬಂದ ವಾಯು ಬಂದ ಅಗ್ನಿ ಬಂದ ಸಕಲ ಪರಿವಾರ ಮುಂಥ ಬಂದ ಮಹಾರಾಜ್ ಸಕಲ ದೇವತೆಗಳು ಬಂದ ಮಹಾರಾಜ್ ಆವಾಗ ದೇವರನ್ನು ಎಲ್ಲ ಬಂದಿರಪ್ಪ ಉತ್ತಮ ಅಂಥ ಕಾರ್ಯವಾಯಿತು ಏನು ಹತ್ತಿರ ಒಂದು ಕಾಸು ಮಾಡಿಲ್ಲಲ್ಲ ಏನು ಮಾಡಿ ಅಂತ ನಾನು ಸಾಕಾರ ಭಗವಂತ ಅವಾಗ ಶಂಕರ್ ಹೇಳಿದ್ರೆ ಸಾಲ ತೆಗಿಬೇಕಪ್ಪ ಮತ್ತೆ ಲಗ್ನ ಹುಡುಕೋತೀವಿ ಮತ್ತೆ ಏನು ಮಾಡ ಯಾರು ಸಾಲ ಕೊಡ್ತಾರೆ ಅಂತ ಮೂಡ ಕುಬೇರಿ ಹೇಳೋಣ ಎಲ್ಲರಿಗೂ ಕುಬೇರಿಕಿಂದ ಸಾಲ ತಗೊಂಬಿಡ ಅಂತ ಕೊಂಡು ಸಾಕಾರ ಪರಮಾತ್ಮ ಕುಬೇರಿ ನಿಮ್ಮಂತೆ ಮುಂಥಾನ ಮಾಡಿ ಗೊತ್ತಾಯ್ತಾನೆ ಅಂತ ಮಾಡಿ ಕೊಡೋಣ ನಾಯಕ ಕುಬೇರ ನಮ್ಮ ಹಿಡಿದಷ್ಟು ಸಾಲ ಕೊಡು ಅಂಕಿ ಹಿಂದಾಗಲಿ ಹಾಕೋಣಂತೆ ಆ ಯಾವಾಗ ನಿನ್ನ ಬಡ್ಡಿ ಸಹಿತ ನಾ ಕೊಡ್ತೀನಿಪ್ಪ ದೇವಾ ನೀನು ಅಂದು ಕೊಡಿ ಬ್ರಹ್ಮಾಂಡ ನಾಯಕ ನೀನು ನಾಡಿನಲ್ಲಿ ಬಡ್ಡಿ ಸಿಕ್ಕಿದ್ರೆ ಹಂಗ ಇಲ್ಲಪ್ಪ ನಾ ದಸ್ ಬರ್ಕೊಡ್ತೀನಿ ಆ ಶಂಕರ ಮತ್ತು ಬ್ರಹ್ಮದೇವರು ಸಾಕ್ಷಿ ಹಾಕಿಸ್ತೀನಿ ನನ್ನ ದಯಮಾಡಿ ಸಾಲ ಆದರು ಅಂತ ಕೊಂಡು ಹೇಳೋಣ ಅನಂಖ್ಯವ ಅಂತ ಯಾವಾಗ ಯಾವಾಗ ಸಾಲ ಮುಂಥ ಕೊಟ್ಟ ಎಲ್ಲ ಯಾವಾಗ ಸಿದ್ಧತಾ ಮುಂಥಾಲಾಗಿ ಮಹಾರಾಜ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಎಲ್ಲ ದೊಡ್ಡ ಎಲ್ಲ ಸಾಮಾನ್ಯ ಯಾವಾಗ ದರ್ಶ ಕೋಟಿ ಗಟ್ಟಿ ಯಾವಾಗ ದೇವಿ ದೇವತೆಗಳು ಬಂದಾರ ಮಹಾರಾಜ್ ಸಂಭ್ರಮದಿಂದ ಅತ್ಯಾನಂದ ಮುಂಥಾಲಾಗಿದೆ ಸಕಲ ದೇವತೆಗಳು ಆ ಬ್ರಹ್ಮದೇವರು ಸರಸ್ವತಿ ಹಿತವಾಗಿ ಬಂದಾನೆ ಶಂಕರ ದೇವರು ಪಾರ್ವತಿ ಸಹಿತವಾಗಿ ಬಂದಾನ ಸಕಲ ದೇವತೆಗಳು ತಮ್ಮ ತಮ್ಮ ಪರಿವಾರ ಸಹಿತವಾಗಿ ಬಂದಾರೆ ಅವಾಗ ದೇವರು ಹೇಳಿದ್ರು ಇಷ್ಟು ಮಂದಿ ಭಾಂಡೆ ಐತಿರೋಣ ಅವಾಗ ಹೇಳಿದ್ರು ಯಾವಾಗ ಈ ಇಚ್ಛಾ ಮಾತ್ರ ಈ ಪರ್ವತದಲ್ಲಿ ಬೇಕಾದಷ್ಟು ಯಾವಾಗ ಇಚ್ಛಾ ಇನ್ನೇನು ಇಚ್ಛಾ ಅಂತ ತಯಾರು ಮಾಡ್ತೀನಿ ಅವಾಗ ಅಗ್ನಿನಾರಾಯಣ ಹೇಳ್ಯ ಪಾಪ ಸಿದ್ಧತಾ ಮುಂಥಾನ ಮಾಡಬೇಕು ವರುಣದೇವಿ ಹೇಳ್ಯ ನೀನು ಯಾವಾಗ ನೀರಿನ ವ್ಯವಸ್ಥೆ ನೀನು ಮಾಡಬೇಕು ಕುಬೇರಿ ಹೇಳ್ದ ನೀನೆಲ್ಲ ದಕ್ಷಿಣ ದಾನ ರೊಕ್ಕ ಎಷ್ಟು ಬೇಕಾ ಅಷ್ಟು ನೀನು ಕೊಡಬೇಕು ಬರೀ ಇಷ್ಟ ಅಲ್ಲ ಅವಾಗ ಶಂಕರ ಮಹಾದೇವ ಶಂಕರ ದೇವರಿಗೆ ಯಾವ ಹೇಳ ಪಾರ್ವತಿ ರಮಣಿ ಹೇಳ್ಯಾರ ಮುಂದಂಥ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ನೀನು ಅಂತ ಹೇಳ್ಯಾರ ಆ ಬ್ರಹ್ಮದೇವ್ರಿಗೆ ನೀನು ಭೋಜನ ಮ್ಯಾಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಯಾರ ಎಲ್ಲ ಇದು ನಮ್ಮ ಮಾಡಿಕೊಂಡು ಎಲ್ಲ ತಯಾರೇ ಮುಂತಾದಾಗಿದೆ ವಶಿಷ್ಠ ಆದರೆ ಮಹಾನ್ಮಾನ್ ಋಷಿಂದಾರ ಹರ ವಶಿಷ್ಠ ಹೇಳಿದ್ರು ನೀವು ಪೌರಹತ್ಯೆ ಮಾಡಬೇಕು ಅಂತ ಯಾವಾಗ ಹೇಳ್ಯಾರ ಎಲ್ಲರೂ ಪರಮಾತ್ಮನ ಆತ್ಮೀಯತೆ ಎಲ್ಲರೂ ತಯಾರು ಅಂತ ಹೇಳ್ಯಾರ ಅದನ್ನು ತಯಾರಾಗಿ ಅವೆಲ್ಲ ಸಕಲ ಯಾವ ವ್ಯವಸ್ಥೆ ಮುಂತಾದಾಗಿದೆ ಆಗಿ ಎಲ್ಲ ದೇವತೆಗಳು ಭಗವಂತನ ಬೇಡಿಕೊತಾ ಇದ್ದಾರೆ ಭಗವಂತ ಲಗ್ನ ಮುಟ್ಟೆ ಅವ ಸ್ವಲ್ಪ ದಿವಸ ಬಂತು ನಾಳೆ ಹೊರಡತಕ್ಕಂಥದ್ದು ಅರ್ಶನ ಯಾವಾಗ ಮಂಗಳ ಸ್ನಾನ ಮುಂತಾರ ಮಾಡಿ ದೇವತ ಆರಾಧನಾ ಮುಂತಾರ ಮಾಡಿ ನಾಂದಿ ಸ್ಥಾಪನಾ ಮುಂತಾರ ಮಾಡಿಕೊಂಡು ನಾವು ಹೋಗಬೇಕಾಗ್ತದೆ ಯಾವಾಗ ಹೇಳೋಣ ಎಲ್ಲರೂ ಭಗವಂತನ ಮಂಗಳ ಸ್ನಾನಕ್ಕೆ ಯಾವಾಗ ಬರ್ಸಿದ್ದ ಮಂಗಳ
ಧಾರಣ ಮಾಡಿಕೊಂಡು ಆನಿ ತಯಾರಾಗೋಣ ದೇವರ ದೇವರ ಬ್ರಾಹ್ಮಣ ಆಶೀರ್ವಾದ ಮಂತ್ರ ಹೇಳೋಣ ದೇವರಂದ್ರು ಯಥಾರ್ಹನಾಯ ಮಾರಿ ಸಣ್ಣ ಮಾಡಿಕೊಂಡು ಹೊರಟಾದೇವರಿಗೆ ಹೇಳ್ತಾ ಇದ್ದಾರೆ ನಾವೆಲ್ಲರೂ ನಾವು ಮಂಗಳ ಸ್ನಾನ ನೋಡಿ ಹಾಕಿ ಮಾಡಲಿ ಅಂತ ನಾವು ಯಾಕೆ ಸ್ವಾಮಿ ಹಿಂಗೆ ಅವಾಗ ದೇವರು ಹೇಳ್ತಾ ಇದ್ದಾರೆ ಅಪ್ಪ ಬ್ರಹ್ಮದೇವ ನೀನು ಸಸಹಿತವಾಗಿ ನಿಂತು ಬಂದಿದ್ದೀನಿ ಸಾವಿತ್ರಿ ಸಹಿತವಾಗಿ ಶಂಕರ ನೀನು ಪಾರ್ವತಿ ಸಹಿತವಾಗಿ ಬಂದಿದ್ದೀನಿ ನನ್ನ ಯಾವ ಮಹಾಭಕ್ತಗಳು ಯಾವಾಗ ನನ್ನ ಯಾವಾಗ ಬಂದಿದ್ದಾಳೆ ಲಕ್ಷ್ಮಿ ಯಾವ ಪುರ್ಲಾ ಪುರ್ಲಾ ಕೂತು ಬಿಟ್ಟಾಳೆ ಹಾಕಿ ನನ್ನವರು ಮುಂಥ ನನ್ನ ಯಾರಿಲ್ಲ ಅಷ್ಟು ದಿಕ್ಪಾಲಕರು ನಿಮ್ಮ ನಿಮ್ಮ ಸತಿಯ ಶಕ್ತಿ ಯಾವಾಗ ನೀವು ಬಂದಿರಿ ಲಕ್ಷ್ಮೀ ಬರ್ಬಹುದು ನನಗೇನು ಶೈಲಿ ಇಲ್ಲ ಅಂತ ಸಾಕಾದ ನಾರಾಯಣ ಕಾಂಗ್ ಬರಬೇಕಾಗಿದ್ದ ಎಲ್ಲರೂ ಖಬರಾಗ್ಯಾರ ಮಹಾರಾಯ್ ಅವಾಗ ಹೇಳ್ಯಾರೆ ಆ ಯಾವಾಗ ಸೂರ್ಯ ನಾರಾಯಣ ಕೊಲ್ಹಾಪುರಕ್ಕೆ ಯಾವಾಗ ಕಳಿಸೋಣ ಅವ ಬಂದ್ರೆ ಆ ಕರ್ಕೊಂಬರ್ತಾನ ಅವ ಅವಾಗೆ ಒಂದು ಸಾಧ್ಯ ತಕೊಂಡು ಹೇಳಿ ಸೂರ್ಯನಾರಾಯಣ ಕರ್ದಾರ ಮಹಾದೇವತೆಗಳು ಬಾರ್ಪ ಪರಮಾತ್ಮ ಕರೀತಾನ ಅಂತ ತಕೊಂಡು ಹೇಳಿದ್ರು ಸೂರ್ಯನಾರಾಯಣ ಬಂದ ಸೂರ್ಯನಾರಾಯಣಗೆ ಯಾವಾಗ ಹೇಳ್ತಾ ಇದ್ದಾರೆ ಪರಮಾತ್ಮ ನಾನು ಅತ್ಯಂತ ಕೃಷ್ಣಾಗಿನಿ ಆ ಬಂದ್ರೆ ನಾನು ಬಂದು ನೀ ಮಾಡಿ ಕಾಣ್ತಿಲ್ಲ ಅದಿಲ್ಲ ಅಂತಕೊಂಡು ಹೇಳು ಲಕ್ಷ್ಮೀದೇವಿ ಆಕೆ ಬರ್ತಾಳೆ ಆಮೇಲೆ ನಮ್ಮ ಮುಂದಿನ ಕಾರ್ಯ ಮಂಥಾರ ಮಾಡ್ತೀನಿ ಯಾವಾಗ ದೇವರು ಯಾವಾಗ ಹೇಳ್ತಾ ಇದ್ದಾರೆ ಸೂರ್ಯನಾರಾಯಣ ಅದರಂತೆ ದೇವರು ಆದ್ಯಾಮಂಥ ತಗೊಂಡು ಕೊಲ್ಲಾಪುರ ಹೋಗ್ಯಾರ ಮಹಾರಾಯ್ ದೇವಿ ಮುಂದೆ ನಿಂತುಕೊಂಡು ಸರ್ ಮಾಡಿ ಮಾಡಿ ಕೈ ಕತ್ತಾನ ಮಂಥಾರ ನಟ್ಟ ಮಂಥಾರ ಮಾಡ್ತಾ ಇದ್ದಾರೆ ಸೂರ್ಯನಾರಾಯಣ ಆ ದೇವಿ ಯಾವಾಗ ಪ್ರಾಗುರ್ಭೂತಳಾಗಿ ಹೇಳ್ತಾ ಇದ್ದಾರೆ ಸೂರ್ಯ ಯಾಕೆ ಬಂದು ಯಾಕಿಲ್ಲಮ್ಮ ಪ್ರಹ್ಲಾದ ವಾಸದೇವ ಸೂರ್ಯನಾರಾಯಣ ಶ್ರೀನಿವಾಸ ವೆಂಕಟೇಶ ನಾರಾಯಣ ಅತ್ಯಂತ ಯಾವಾಗ ಫೀಲ್ ಆಗಿ ನೀ ಬಂದ್ರೆ ಯಾವಾಗ ಮಾಡಿ ಕಾಣಬೇಕು ಇಲ್ಲ ಅಂತ ಯಾವಾಗ ಹೇಳ್ಕೊಳ್ಸಾರ ಯಾವಾಗ ನಿನ್ನ ಮಹಾಜ್ಞಾನ ಸ್ಥಾನ ಬರಬೇಕು 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 ಅಂತ ಮೋಣ ಬಹಳ ಇದ್ದಂ ತನ್ನ ಪ್ರತಿಸ್ಮರಣ ಮುಂತಾದಾಗ ನಾರಾಯಣ ವಾಸನಿವ ನಿನ್ನ ಬಿಟ್ಟು ಬಹಳ ದಿವಸ ಆದಲ್ಲ ನಾನು ನಿನ್ನ ಸಿಟಿಯನಾಗಿ ನೋಡೋಣ ಅಂತ ಕಂಡು ಪ್ರಥಾರೂಢಳಾಗಿ ಸೂರ್ಯ ಸಿಟಿಲಿ ಯಾವಾಗ ಬರ್ತಾಳೆ ಮಹಾರಾಯ್ ಆ ಬಂದ ಎಲ್ಲ ನಾರಾಯಣ ಯಾವಾಗ ಕರ್ಕೊಂಡು ಬಂದಾರೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಆ ಯಾವಾಗ ಆ ವೆಂಕಟಗಿರಿಗೆ ಯಾವಾಗ ಕರ್ಕೊಂಡು ಬಂದಾರೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ವೆಂಕಟಿ ಬರೋದ್ರೊಳಗೆ ಆಗಿ ಚಮತ್ಕಾರ ಆಯ್ತು ಅಂತಂದ್ರೆ ಸನಾನಂದ ಸದಾನಂದರ ಮ್ಯಾಲೆ ಯಾವಾಗ ತೆಗೆದುಕೊಂಡು ಸಾಕ್ಷಾತ್ ನಾರಾಯಣ ಮುಸುಕಿ ಹಾಕೊಂಡು ಯಾವಾಗ ನಿಂತಿದ್ದ ಅಂತ ನಾವು ಧಾರ ಮಾಡ್ತಾ ಇದ್ದ ಲಕ್ಷ್ಮೀ ಕೇಳ್ತಾ ಇದ್ದಾರೆ ನಾರಾಯಣ ಸೂರ್ಯ ಎಲ್ಲಿದ್ದ ಅಮ್ಮ ಶಿವಶಾದ್ರಿ ಯಾವಾಗಿದ್ದಾರೆ ಶಿವಶಾದ್ರಿ ಬಂದೀವಿ ನಾವಿಗೆ ಅಲ್ಲಿ ಇದ್ದಾರೆ ನೋಡು ಅಂತ ಮುಂದೆ ಹೇಳೋಣ ಮುಂದಾಕನಿ ಮುಸುಗಿ ಯಾವಾಗ ತೆಗಿತಾ ಇದ್ದಾರೆ ಪರಮಾತ್ಮ ಕಟ್ಟಿಬಿಟ್ಟು ಯಾವಾಗಿರಮ್ಮ ಪರಮಾತ್ಮ ಆಗಿ ನೀವು ಯಾಕೆ ನಮ್ಗೆ ಕರೆಸ್ ಇಲ್ಲ ಇಂಥ ಪ್ರಸಂಗ ಮುಂಥ ಮುಂದರು ನಾವೀಗ ನಾರಾಯಣಪುರಕ್ಕೆ ಯಾವಾಗ ಹೋಗ್ಬೇಕಾಗಿದೆ ಲಕ್ಷ್ಮಿ ನಿನ್ನ ಬಿಟ್ಟು ನಾ ಹ್ಯಾಂಗೆ ಹೋಗ್ಲಿ ನಿನ್ನ ಬಿಟ್ಟು ನಾ ಮಂಗಳ ಸ್ನಾನ ಮುಂತಾದ ಹ್ಯಾಂಗೆ ಮಾಡಲಿ ಅಶಂದ ನೀ ಬರ್ಬೇಕು ಬರ್ಬೇಕು ಅಂತ ಹೇಳ್ಕೊಂಡು ಯಾವಾಗ ಮಾಡಿ ಸಣ್ಣ ಮಾಡ್ತೀವ ನಾನು ಹೇಳ್ದ ಕೇಳ ಮುಂತಾದ ಹ್ಯಾಂಗ ಮಾಡ್ಬೋದು ಅಂತ ಕೇಳ್ತಾ ಅದೇ ವಿಚಾರ ಮಾಡು ನೀ ಸ್ಮರಣಕ್ಕೆ ಯಾವಾಗ ತಂತು ರಾಮಾಯಣ ಕಾಲದಲ್ಲಿ ನೀನ್ ನಿರ್ಮಾಣ ಮಾಡಂತ ಮಾಯಾ ಆಸೀತಿಯೇ ಆ ಯಾಕೆ ವೇದವತಿ ಆಕೆ ನೀ ಯಾವಾಗ ಲಗ್ನ ಮಾಡ್ಕೊಂಡು ಯಾವಾಗ ಹೇಳ್ತಿ ನಾನು ಯಾವಾಗ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ರಾಮಾಯಣದಲ್ಲಿ ರಾಮ ಕಾಲದಲ್ಲಿ ಮುಂದೆ ನಾ ಕೃಷ್ಣಾವತಾರ ಅಂತ ತಗೋತೀನಿ ಅವಾಗ ನಾನು ನಿನ್ನ ಪಾಣಂತರ ಮಾಡ್ತೀನಿ ಅಂತ ಹೇಳಿದ್ದೆ ನೀನೇ ಹೇಳಿದಂಥ ಯಾವಾಗ ವೇದವತಿ ಆಗಿ ಪದ್ಮಾತ ಯಾವಾಗ ಬಂದಾಳೆ ಆಕೆ ನಾ ಲಗ್ನ ಮುಂತಾರ ಮಾಡಿಕೊಳ್ಬೇಕಾಗಿದೆ ನಿನ್ನ ಸಮ್ಮತಿ ಕೊಡು ಅಂತ ಹೇಳೋಣ ದೇವಿಗೆ ಯಾವಾಗ ಇಲ್ಲ ನೆನಪಾಗಿದೆ ಅವಶ್ಯವಾಗಿ ಮಾಡ್ಕೊಬೇಕು ಅಂತ ಹೇಳಿ ಪರಮಾತ್ಮ ನಮಸ್ಕಾರ ಮುಂತಾರ ಮಾಡ್ತಾ ಇದ್ದಾಳೆ ಎಲ್ಲ ದೇವತೆಗಳ ಆನಂದ ಮುಂತಾರ ಆಗಿದೆ ಶ್ರೇಷ್ಠವಾದಂತಹ ಬಂಗಾರದ ಬಟ್ಟದಲ್ಲಿ ಸುಗಂಧ ತೇರ ಮುಂತಾದ ಮಾಡ್ತಾರೆ ಮಹಾರಾಜ ಸ್ವತಃ ಲಕ್ಷ್ಮೀ ಮಾತ ಅನರ್ಘ್ಯ ವಹಿಸುವಂತಹ ಯಾವಾಗ ಶ್ರೇಷ್ಠವಾದ ಅಭಿನಯ ಹಚ್ಕೊಂಡು ಆ ತನ್ನ ಪದ್ಮಹಸ್ತಗಳಿಂದ ದೇವರಿಗೆ ಯಾವಾಗ ಎಣ್ಣೆ ಹಚ್ಚಲಿ ಕಾರ ಮಾಡಿ ಖಂಡ ವಿರೈತವರ ಅಖಂಡ ಮಲೈಶ್ವರ್ಯ ಮಂಡಿತನೇ ಭಕ್ತರೇ ಉದಂಡ ಆಯುಷ್ಯವನ್ನು ಕೊಡು ಮುಂಡರಿ ರಾಖ ಅಖಂಡವರ ಸಂತತಿ ಉದಂಡ ಸಂಪತ್ತು ಅವ್ರು ಯಾವಾಗ ಕೊಟ್ಟು ಸಮರ್ಪಣೆ ಮಾಡೋ ಬ್ರಹ್ಮಾದಿಗಳಿಗೆ ಯಾವಾಗ ಹೇಳಿ ಬ್ರಹ್ಮಾಂಡ ನಾಯಕನೇ ಭೂಮಂಡಲಾಧಿಪನೇ ಇಪ್ಪಂದ್ರು ತಂಡ ತಂಡವಾಗಿ ಸಂರಕ್ಷಣೆ ಮಾಡುವಂತ ಯಾವಾಗ ಹೇಳಿ ಎಣ್ಣೆ ಮುಂತಾದ ಹೋಗ್ತಾ ಇದ್ದ ಎಣ್ಣೆ ಇಟ್ಕೊಂಡ್ರು ಮಂಗಳ ಸ್ನಾನ ಮುಂತಾದ ಮಾಡಿದ್ರು ಸಕಲ ಬ್ರಾಹ್ಮಣದ ಕುಡ್ಕೊಂಡು ಯಾವಾಗ ಅಲ್ಲೇ ದೇವಿ ಕುಡಿದೇ ತಾನು ಶಮಿ ಕುಡಿದೇವಿಟ ಶಮಿ ಪೂಜಾ ಮುಂತಾದ ಮಾಡ್ಯಾರ ನಾಮಿ ಸ್ಥಾಪನಾ ಮುಂತಾದ ಮಾಡಿಕೊಂಡಾರ ಸಕಲ ಪರಿವಾರದೊಂದಿಗೆ ಯಾವಾಗ ಅಗ್ನಿ ನಾರಾಯಣ ಶ್ರೇಷ್ಠವಂತ ರಸಭರಿತವಂತ ಶ್ರೇಷ್ಠವಂತ ಅಡಿಗೆ ಮುಂತಾದ ಮಾಡ್ಯಾರ ಕೂಟ ದೇವರ ಸಹಿತವಾಗಿ
ಸಕಲ ಬರುವಂತ ಭೋಜನ ಅಂತಾನ ಮಾಡಿಕೊಂಡು ಹೋಗಬೇಕಂತ ಮಾಡಿಕೊಂಡು ಹೇಳಿ ಆ ಭೋಜನ ಅಂತಾನ ಮುಗಿಸ್ಕೊಂಡು ಸಕಲ ಮಂಗಳ ವಾದ್ಯಗಳೊಂದಿಗೆ ಆಳಿ ದಶ ದಿಶೆಗಳು ಯಾವಾಗ ಧುಮಿದೆ ಧುಮಿಸ್ತಾವ ಮಹಾರಾಜ್ ಅವಾಗಿತ್ತಾಗಿ ನಾರಾಯಣ ಪುರಕ್ಕೆ ಯಾವಾಗ ಹೊರಟರು ಅಂತ ಅವಶ್ಯಕತೆ ಇದ್ದ ಆಕಾಶ ರಾಜ ಸರ್ವ ಸಂಪತ್ತಿಯೊಂದಿಗೆ ಸಕಲ ವೈಭವದೊಂದಿಗೆ ಸಕಲ ಸುವಾಸನೆಯೊಂದಿಗೆ ರಾಜ ವೈಭವದಿಂದ ಆ ಊರವರು ಇದ್ದಂತಹ ಶ್ರೇಷ್ಠವಾದಂತಹ ಉಪವನದಲ್ಲಿ ಇವರಿಗೆ ಯಾವಾಗ ಶ್ರೀಮತ್ ಪೂಜೆ ಯಾವಾಗ ಸ್ಥಾನ ಮುಖಾನ ಮಾಡಿದ್ರು ಅಲ್ಲಿ ಬಂದು ಯಾವಾಗ ನಿಂತಿದ್ದಾರೆ ಕಾಣಿಸ್ತಾ ಇದ್ದಾರೆ ಈ ಅದ್ಭುತವಾದಂತಹ ಯಾವಾಗ ಈಶ್ವರದೊಂದಿಗೆ ಸಾಕ್ಷಾತ್ ಯಾವಾಗ ಬ್ರಹ್ಮದೇವರು ಪೂರ್ಣಾಗ್ಯಾರು ಸಾಕ್ಷಾತ್ ಯಾವಾಗ ಪರಮೇಶ್ವರ ವೃಷಭಾರೂಢರಾಯ ಸಾಕ್ಷಾತ್ ನಾರಾಯಣ ವಾಸುದೇವ ಲಕ್ಷ್ಮೀ ಸಮೇತರಾಗಿ ಆ ಗರುಡಾರೂಢನಾಗ್ಯಾರು ಸಕಲ ತಮ್ಮ ಪರಿವಾರ ಮುಂತ ತಗೊಂಡು ಅತ್ಯಂತ ವೈಭವದಿಂದ ಬರ್ತಾ ಇದ್ದಾರೆ ಆ ಪ್ರಸೂತ ಇದ್ದಾರೆ ತೋರಿಸ್ತಾ ಇದ್ದಾರೆ ಇವರು ಇಂಥವ್ರು ಇವರು ಇಂಥವ್ರು ಇವರು ಇಂಥವ್ರು ಎಂದುಕೊಂಡು ಆನಂದ ಮುಂತಾರಾಗ್ಯಾರೆ ಧರಣಿ ದೇವಿ ಸಹಿತರಾಗಿ ಉಪನಗ್ಯಾವ ಬಂದಾರಂತಾರೆ ಮಹಾರಾಜಿ ಅನನ್ನ ವೈಭವದಿಂದ ಯಾವ ಪರ ಸಕಲ ಪರಿವಾರ ಮುಂತ ಬಂದದೆ ಅತ್ಯಾದರಿಂದ ಅವರಿಗೆ ಯಾವಾಗ ಬರಮಾಡಿಕೊಂಡ್ರು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಉಪನಗ್ರ ಯಾವಾಗ ಇರಿಸಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಅಖಾರ ಭಗವಂತರೇ ಧರಣಿ ದೇವಿ ಸಹಿತವಾಗಿ ಆ ಯಾವಾಗ ಶ್ರೀಮಂತ ಪೂಜಾ ಮುಂತಾನ ಮಾಡ್ತಾ ಇದ್ದಾರೆ ಶ್ರೇಷ್ಠವಾದಂತಹ ಬಂಗಾರ ಕಟ್ಟೆಯಲ್ಲಿ ಧರಣಿ ದೇವಿ ಶ್ರೇಷ್ಠ ಪನ್ನೀರು ಮುಂತಾದ ಹಾಕ್ತಾ ಇದ್ದಾಳೆ ಆ ಯಾವಾಗ ಆಕಾಶ ರಾಜ ಬೆಳೀತಾ ಇದ್ದಾರೆ ಶ್ರೇಷ್ಠವಾದಂತಹ ವಸ್ತ್ರಾಭರಣ ಮುಂತ ಹಾಕೊಟ್ಟಾರೆ ಅನರ್ಘ್ಯವಾದಂತ ಹಾರಗಳನ್ನು ಯಾವಾಗ ಹಾಕ್ತಾರೆ ಅತ್ಯಂತ ಮಹಾಂತ ವಿರಣ್ಣಿಂದ ಯಾವಾಗ ಸಂಪೂಜಿತೋಥ ರಾಜ್ಞ ಸೀಮಾಂತೇ ಸೌ ವಿಜಯ ಸಹೂಪ ರಾತ್ರವು ಮಂಗಲ ಘೋಷೈರನೇಕ ಸದೀಪೈ ಶ್ರೀಮಂತ ಪ್ರಜಾಪತಿ ಸಹಸ್ರ ದೀಪಗಳು ವಿರಾಜಮಾನ ಆಗ್ತಾರೆ ಭಗವಂತ ಶ್ರೇಷ್ಠವಾದಂತಹ ಆ ಅತ್ಯಂತ ಸರಿಯವಾಗಿ ಕುಡಿಸಿ ಮುಂದೆ ಬರ್ತಾ ಇದ್ದಾನೆ ಆ ಮಂಗಳವಾದಗಳು ಯಾವಾಗ ನೋಡ್ತಾರೆ ಹಾರಿಗಳ ಪೀಠಿ ಪೀಠಿಯಲ್ಲಿ ಯಾವ ಹಾರಿ ಹಾರಿಗಳು ಯಾವಾಗ ನೋಡಿ ಆನಂದ ಮುಂತಾರ ಬರ್ತಾ ಇದ್ದಾರೆ ಸುವಾಸನೆ ಯಾವಾಗ ಆನಂದ ಮುಂತಾರ ಬರ್ತಾ ಇದೆ ಪರಮಾತ್ಮ ಮಹಾಪುಣ್ಯ ಪುಣ್ಯ ಪುಣ್ಯ ಎಂಥ ಯಾವಾಗ ರೂಪ ಎಂಥ ವೈಭವ ಪರಮಾತ್ಮ ನಿಂತುಕೊಂಡು ಈ ಪ್ರಕಾರವಾಗಿ ಬಂದು ನಾರಾಯಣ ಪುರ ಯಾವ ಬಂದಾರ ಅಂತ ಹೇಳ್ತಾ ಇದ್ದ ಭಕ್ತಿ ಯಾವಾಗ ವಿಲಕ್ಷಣ ಅಂತ ದೊಡ್ಡ ವಿಶಾಲವಾದಂತಹ ಮಂದಿರವನ್ನು ತಯಾರು ಮಾಡಿಸಿದ್ದ ಅಲ್ಲಿ ಸಕ್ಕರೆ ಪರಿವಾರ ಅಂತ ಹೇಳ್ಕೊಂಡು ಹೇಳ್ಕೊಂಡು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಸಾಕ್ಷಾತ್ ನಾರಾಯಣ ಆಕಾಶ ಹೇಳ್ತಾರೆ ನಮ್ಗೆಲ್ಲ ಪರಮಾತ್ಮ ಹಸಿವಾಗಿದೆ ಷಡ್ರೇಷ ಯಾವಾಗ ತಯಾರಾಗಿದ್ದು ಹೇಳೋಣ ತೋಟ ಮಾಡ ರಾಜ ತಮ್ಮ ಅತ್ಯಂತ ವ್ಯವಸ್ಥೆಯಿಂದ ಯಾವಾಗ ಅವರು ರಾತ್ರಿ ಭೋಜನ ಅಂತ ಮಾಡ್ತಾರೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಮರಳಿ ಸಹಿ ನಾಂದಿ ಸ್ಥಾಪನ ಅಂತ ಕಡೆಯಿಂದ ಸಕಲ ಪರಿವಾರ ಅಂತ ಮಹಾರಾಜ್ ರಾಜಾದರಾಜ ಬಂದಾರೆ ಅದ್ಭುತವಾದ ಮಂಟಪ ಮುಂತ ತಯಾರು ಮಾಡ್ಯಾರೆ ಆ ವಜ್ರ ಉಜಾಗಲು ಯಾವಾಗ ತೊಳಗು ಮುಂತ ಕಟ್ಟಾರೆ ಶ್ರೇಷ್ಠವಾದಂತಹ ಯಾವ ವಜ್ರ ತಮ್ಮ ಯಾವಾಗ ನಿರ್ಮಾಣ ಮುಂತ ಮಾಡ್ಯಾರೆ ಸಕಲ ಯಾವಾಗ ದೇವತೆಗಳು ಬಂದಾರೆ ಮಹಾರಾಯ ವಾಮನೆ ವಿಶಿಷ್ಟಾದ ಬಂದಾರೆ ಆ ಇತ್ಲಾ ಪುರೋಹಿತರು ಬಂದಾರೆ ಅತ್ಲಾ ಪುರೋಹಿತರು ಮುಂದೆ ಬಂದಾರೆ ಮಂಗಳ ವಾದ್ಯಗಳೊಂದಿಗೆ ಸಾಕ್ಷಾತ್ ಭಗವಂತ ಯಾವಾಗ ಲಗ್ನ ಮಂಟಪ ಯಾವಾಗ ಕರ್ಕೊಂಡು ಬಂದರು ಅಂತ ತೊಳಗ ಮುಂತ ಮಾಡ್ತಾ ಇದ್ದಾರೆ ಕರ್ಕೊಂಡ್ಬಂದು ಆ ವಾತನಿಶ್ಯ ಮುಂತ ಮಾಡ್ತಾ ಇದ್ದಾರೆ ಮಹಾರಾಜ ಕನ್ಯಾದ ಕನ್ಯಾದ ಪುರೋಹಿತರು ಅಂತ ಅತ್ರಿ ಗೋತ್ರ ಸಮದ್ಭೂತಾಂ ಸುಶರ್ಮಶ್ಯ ಪ್ರಪೌತ್ರಿಕಾಂ ಸುಶರ್ಮಣಶ್ಯ ಪೌತ್ರೀ ಮೇ ತಾಂ ಪುತ್ರಿ ಮಾತಾಶ ಭೂಪತೇಹಿ ಆಯಾ ಗೋತ್ರನೇ ಗೋತ್ರ ವಿಚಾರ ಮುಂತಾನ ಮಾಡಿ ಇಂಥ ಯಾವ ಆಕಾಶ ನಿಮಗಳೇ ಸಾಕ್ಷಾತ್ ಯಾವ ಭಗವಂತ ವಾಸುದೇವ ನಾರಾಯಣ ಶ್ರೀನಿವಾಸ ವೆಂಕಟೇಶ ಯಾವ ನಿಶ್ಯ ಮುಂತಾನ ಮಾಡಿ ಅಂತ ಯಾವಾಗ ಹೇಳ್ತಾ ಇದ್ದಾರೆ ವರದ ಕಡೆ ಮುಂತಾನ ಮಹಾರಾಜೇ ಪ್ರಪೋ ವಶಿಷ್ಠವಾಗಿ ಹೇಳ್ತಾ ಇದ್ದಾರೆ ಪ್ರಪೌತ್ರಶ್ಯ ಯಯಾತೇ ಪುತ್ರಶ್ಚಾಮಿತೇ ಜನ ಶೂರಸೇನಶ್ಯ ರಾಜೇಂದ್ರೇ ವಸುದೇವಶ್ಯ ಭೂಪತೇ ಪುತ್ರಶ್ಯ ವೆಂಕಟೇಶಶ್ಯ ಗೋತ್ರಂ ವೈಷ್ಠೇಶ ಸೌನಿಕಂ ವಾಸಿಷ್ಠ ವಶಿಷ್ಠರು ಆ ಯಯಾತ ರಾಜನ ಪುತ್ರ ಅಂತ ಅಮಿತೇಂತ ಯಾವಾಗ ಪುತ್ರನಾದಂಥ ಆ ಯಾವಾಗ ಮುಸುರಿಯ ಮಗನಾದಂಥ ಸಾಕಾರ ಪರಮೇ ಪರಮಾತ್ಮರೇ ಆ ವೆಂಕಟೇಶ ಅಂಬಂಥ ನಾಮ ಧಾರಣ ಮಾಡಿದಂಥ ಆ ಯಾವಾಗ ನಿಶ್ಚಯ ಅಂಬಂಥಾರ ಮಾಡ್ತೀನಿ ಯಾವಾಗ ಕಥಾ ಇದ್ದಾರೆ ಮಹಾರಾಜ ಎಲ್ಲರೂ ಅತಿ ಅಂದ ಮುಂಥಾರ ಆಗಿ ಸಾಕಾರ ಯಾವಾಗ ಅನರ್ಘ್ಯವಾದಂಥ ವಸ್ತು ವಸ್ತಾಭರಣದಿಂದ ಯಾವಾಗ ಪದ್ಮಾತನ ಯಾವಾಗ ತಯಾರ ಮುಂಥಾರ ಮಾಡಿದರು ಸಾಕಾರ ವಿನಿಕೆ ಸಾಹೇಬ್ ಮಹಾರಾಜ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ಪುರುಷೋತ್ತಮ ಸಾಕ್ಷಾತ್ ನಾರಾಯಣ ವೆಂಕಟೇಶ ಯಾವಾಗ ಕೂತಾನ ಮಹಾನ್ ಮಹಾನ್ ಪಂಡಿತರು ವೇದ ಘೋಷ ಮುಂತ ಅಂತ ಪುಟ ಮುಂತ ಹಿಡಿದ ಹಿಡಿದಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಆ ವೇದ ಘೋಷದಿಂದ ಧುಮಿ ಧುಮಿಯವಾಗ ಮಂಗಳವಾದಗಳ ಮೂಲದಲ್ಲಿ ಕಾರ್ಯ ಮಾಡಿದ್ವು ಎಲ್ಲರ ಕೈ ಮುಂತ ಕೊಟ್ಟಾರೆ ಅಂದರೆ ಆನಂದ ಎಲ್ಲೋದ್ರೆ ಆನಂದ ಆನಂದ ಸೂರ್ಯ ಆಗ್ತಾ ಇದ್ದಾರೆ ಅವಾಗ ಅಂತಃ ಪಟಮ ಪಸಾರ್ಯ
ಸುಜಿಯತ್ರೇ ವಾಸಿನೋ ವಧೂವರಯೋ ಆಚರಂ ಮಸ್ತಕೆ ಮಸ್ತಕೆ ಮಸ್ತಕ ದೇಶಂ ಶುಭತಂ ಕುಶಮಾಕೃತಂ ಮನೋಹರ ಸುಮುಹೂರ್ತೆ ಸಾವಧಾನ ಅಂತ ಯಾವಾಗ ಮಂಗಳಾಷ್ಟಮಂಥ ಅಧಿಕಾರ ಮಾಡಿದ್ರು ಆವೇದಿ ಘೋಷಣೆ ಮಂಗಳಾಷ್ಟಮಂಥ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಖತಾಮಂಥ ಇರ್ತದೆ ಮಹಾನ್ ಮಹರ್ಷಿಗಳು ಪಂಡಿತರು ಏನು ಸಾವು ಬೇರೆ ಪಾಠ ಕೇಳಿದ್ರು ಸಾಕಾರ ಭಗವಂತ ಮುಹೂರ್ತೆ ಸಾವಧಾನ ಅಖಂಡ ರೂಪಣಾಮಂಥಾರ ಮಾಡಿದ್ರು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಮಂಗಳವಾದಿಗಳು ಮೂಲ ಅಧಿಕಾರ ಮಾಡಿದ್ರು ಲಾಕೃತ ಶಿಶುಗಳು ಯಾವಾಗ ಆನಂದ ಯಾವಾಗ ದೇವತೆಗಳು ಪುಷ್ಟಿ ಪುಷ್ಟಿ ಮುಂತಾರ ಮಾಡ್ತಾ ಇದ್ದಾರೆ ಪರಮಾತ್ಮ ಮೇಲೆ ಆನಂದ ಮುಂತಾರ ಆಗಿದೆ ಮಹಾರಾಜ ವಿಧಿಪೂರ್ವಕವಾಗಿ ಲಗ್ನ ಪ್ರಾರಂಭವಾಯಿತು ಆ ರಾಜ ಹೋಮಾಂಸ ಮುಗುದಾವೆ ಸಾಕಾರ ಭಗವಂತ ಅಥ ಪದ್ಮ ಸಂಭವಾಯ ಮಂಗಲ ಸೂತ್ರಂಬಂಧ ಗೋವಿಂದ ಕಂಕಣಮಪಿ ಕರ ಮೂಲೆ ದಂಪತ್ಯೋ ರಾಮ ಬಂಧ ಗೋವಿಂದ ಸಾಕ್ಷಾತ್ ಬಿಡೋಣ ದೇವ ಆಟಿ ಮಂಗಳ ಸೂತ್ರ ಸ್ವತಃ ಯಾವಾಗ ಕಟ್ಟಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಆ ಕಂಕಣಗಳು ಯಾವಾಗ ಕಂಕಣ ಮುಂಥ ಕಟ್ಟಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಇಟ್ಲಾಗಿ ಸಾಕ್ಷಾತ್ ಆಕಾಶ ರಾಜ ವಿಧಿಪೂರ್ವಕವಾಗಿ ಕನ್ಯಾದಾನ ಮುಂಥಾರ ಮಾಡಿಕೊಟ್ಟು ಕೃತಾರ್ಥನಾದ ಮುಂಥ ಯಾವಾಗ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆನಂದ ಮುಂಥಾರ ಆಗಿದೆ ಇಟ್ಲಾಗಿ ಎಲ್ಲರೂ ಅನಗ್ರಹ ದಕ್ಷಿಣದಾನ ಮುಂಥಾರ ಕೊಟ್ಟಾರ ಮಹಾರಾಯ ವಾಮನ ವಿಶ್ವದಾರ ಅಂತೃಷ್ಟಿ ಯಾವ ದೃಷ್ಟಾದ್ರು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಎಲ್ಲ ಅಡಿಗೆ ಮುಂಥಾರ ತಯಾರಾಗಿದೆ ತಯಾರಾಗಿ ಎಲ್ಲರೂ ಸಾಕ್ಷಾತ್ ಸುವಾಸನೆಯಲ್ಲಿ ಅನೇಕ ಮಂದಿ ಬ್ರಾಹ್ಮಣರು ಸಾಕ್ಷಾತ್ ನಮ್ಮ ಭಗವಂತನೇ ಊಟಕ್ಕೆ ಯಾವಾಗ ಕೊಡ್ತಕ್ಕಂಥ ದೃಶ್ಯ ಮುಂಥ ನೋಡ್ತಾ ಇದ್ದಾರೆ ಭೂಮ ಮುಂಥ ನೋಡೋಣ ಇಚ್ಛಾ ಮುಂಥ ಆಗಿದೆ ಎಲ್ಲ ಯಾವ ಲಗ್ನ ಕಾರ್ಯ ಮುಂಥ ಭೂಮ ಯಾವ ಮುಗುದ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಸಕಲ ದೇವತೆಗಳ ಪರಿವಾರದೊಂದಿಗೆ ಸಾಕ್ಷಾತ್ ಭಗವಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಮಾಡಿ ಎಲ್ಲ ನಮ್ಮ ಯಾರು ಆ ಬಂಗಾರ ತಾಕ ಯಾವಾಗಿಟ್ಟು ಶ್ರೇಷ್ಠವಾದಂತಹ ಮನೆಗಳನ್ನು ಹಾಕಿ ರಂಗವಲ್ಯಾದಿಗಳನ್ನು ಅಲಂಕೃತವಾದಂತಹ ಆ ಆಸನ ಯಾವ ಸಿದ್ಧ ಮುಂಥ ಮಾಡಿಕೊಂಡು ಆ ರಕ್ತ ಜ್ಯೋತಿಗಳು ಯಾವಾಗ ಯಾವಾಗ ಹಚ್ಚಿ ಎಲ್ಲ ಸಾಕ್ಷಾತ್ ಯಾವಾಗ ಬಿಗ್ರನ್ನ ಹುಷಾರ ಅಂತ ಹೇಳ್ತಾರೆ ಪರಮಾತ್ಮ ಯಾವ ಸಕ್ರೆ ಪರಿವಾರವನ್ನು ಅವಾಗ ದೇವರು ಯಾವಾಗ ಕೊಟ್ಟಾರೆ ಅವಾಗ ಎಲ್ಲ ಎಲ್ಲರೂ ಹೇಳಿಕ್ ಹತ್ತಾರೆ ಇತ್ಲಾಗ ಇತ್ಲಾಗ ಆಕಾಶ ರಾಜನಿಗಳೇ ಹೆಣ್ಮಕ್ಳಿಗೆ ಹೇಳಿಕ್ ಹತ್ತಿರು ಅಂಥ ಅನರ್ಘ್ಯವಾದಂಥ ಯಾವಾಗಿಂಥ ಯಾರು ಬೇಳೆ ಇಂಥ ಬೇಳೆ ಯಾವಾಗ ಸಿಗುವುದಿಲ್ಲ ಇಂಥ ವೈಭವ ಸಿಗುವುದಿಲ್ಲ ಭೂದೊಳು ಹಾಗೆ ಹಾಡ್ಕೊಂಬಂತಹ ಶಾಸ್ತ್ರ ಅದೃಷ್ಟ ಆ ನಮ್ಮ ಯಾವಾಗ ಹೆಣ್ಣವರು ಅವರು ಬೀಗರ ಹಾಡು ಹಾಡ್ರಿ ಯಾವಾಗಂತಾರೆ ಮಹಾರಾಯ ಅವಾಗ ಹೆಣ್ಣಿನ ಕಡೆ ಮಂದಿ ಹೇಳ್ತಾ ಇದ್ದಾರೆ ಊಟಕ ಬಂದರು ನೋಡಿರಿ ಬೀಗರು ಇವರ ಊಟಕ ಬಂದರು ಬೀಗರು ಅರ್ಭಾಟ ನಿವಡದೊಳಗ ಹಾಕುವರು ನೀಟದಿ ಅರಸರು ಉಬ್ಬುವ ಅನ್ನದ ಊಟದ ರುಚಿ ಯಾರ್ಯಾರು ಎಟ್ಟು ಹಾಕಿದರು ಉಂಬುವರು ಜಗ ಜಗ್ಗಿ ಅಗ್ನಿ ಮೊದಲಾದವರು ಹೊಟ್ಟೆಯ ಪರಿಮಿತಿ ಇಲ್ಲದೆ ಇರುವರು ಹೊಟ್ಟೆ ಭಾತರನ್ನೆನಿಸುವರು ಒಬ್ಬರು ನಾಲ್ಕು ಮುಖದಿಂದ ಒಬ್ಬರು ಒಬ್ಬರು ಐದು ಮುಖದಿಂದ ಒಬ್ಬರು ಆರು ಮುಖದಿಂಬರು ಒಬ್ಬರ ನೋಡಿ ಬೀಗರಲು ಬ್ರಹ್ಮದೇವರು ನಾಲ್ಕು ಮುಖ ಪರಮಾತ್ಮ ಐದು ಮುಖ ಷಣ್ಮುಖ ಎಲ್ಲರೂ ಆರಾರು ಸುಮ್ಮನೆ ಕೇಳ್ತಾರೆ ವಿಚಿತ್ರ ಅಂತ ಬೀಗರು ಅಂತ ಯಾವಾಗ ಹಾಕ್ತಾ ಇದ್ದಾರೆ ಇಣಿಯ ಮೂಗಿ ನವನು ಒಬ್ಬ ಎಳೆಯ ಮೂಗಿ ನವನು ಒಬ್ಬ ಪ್ರಕಾರ ಅನಂತಪುರ ದೇವತೆಗಳು ಅನಂತ ಮುಖ ಮುಂತಾನ ಮಾಡ್ತಾ ಇದ್ದಾರೆ ಕೊಬ್ಬಿಲೆ ಬಂದವರೆಲ್ಲರೂ ಉಬ್ಬಿಲೆ ಊಟ ಉಂಬವರಿ ಹಬ್ಬದ ಶೇಣ ಹರಿಯುವರು ಏನು ಹೊಡಿತಾರ ಏನೋ ಮಾಡಿದಂಥ ಅಡಿಗೆ ಎಲ್ಲ ಹೋಗಿ ಕತ್ತೆ ಅಂತ ಯಾವಾಗ ಅವರು ಜಾಸ್ತಿ ಮಾಡ್ಕೋತ ಯಾವಾಗ ಅಲ್ಲಿ ಕತ್ತಾರೆ ಅನಿರ್ಯವಾದಂಥ ಬೇಕಾಷ್ಟು ಅಡಿಗೆ ಮಾಡ್ಸಿರೋ ಆಕಾಶ ರಾಜ ಆದರೂ ಯಾವಾಗ ಅವರು ಜಾಸ್ತಿ ಇಂದ ಅಲ್ಲಿ ಕತ್ತಾರೆ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಎಂಥ ಬೀಗರು ಬಂದವರು ಅಂತ
ಆನಂದವೇ ಆನಂದ ಮಹಾರಾಜ ಆ ಮುಗಿತು ಎಲ್ಲಾರು ನಡ್ತಾ ಇದ್ದಾರೆ ಯಾರು ಸಿಟ್ಟು ಬರಬೇಕಾದ್ರೊಳಗೆ ಅವಾಗ ಗಂಡಿನ ಕಡೆ ವಿಚಾರ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಇಷ್ಟ ಜಾಸ್ತಿ ಮಾಡ್ಯಾರೆ ಅವ್ರಿಗೇನಾರ ಉತ್ತರ ಕೊಡೋಣ ಅಂದ್ಕೊಂಡು ಗಂಡಿನ ಬೀಗರು ಅವ್ರು ಎದ್ದ್ರಿ ಅವ್ರು ಯಾವಾಗ ಹಾಡಿಕ್ ಹಾಡು ಹಾಡಿಕ್ ಪ್ರಾಣ ಮಾಡಿದ್ರು ನಾವು ಊಟ ಬಂದಿವ ಮಾಡ್ಕೊಂಡ್ರಿ ನಾವು ಅವಾಗ ಅಂತಾರೆ ಗಂಡಿನ ಬೀಗರು ಊಟಕ್ಕೆ ಬಂದವರಲ್ಲ ನಿರ್ವಾಹ ಸಾಕಾರ ಭಗವಂತ ಕರ್ಕೊಂಡ್ ಬಂದಾನೆ ನಿಮ್ಮ ನರ ಪಂಕ್ತಿಗಳು ನಮ್ ಕೂಡ ಪ್ರಸಂಗ ಬಂದಾರೆ ಅಂತಾರ ಅವರು ಜೀವತಿಗಳು ಒಬ್ಬರಲ್ಲಿ ಬಹಳ ಒಬ್ಬರಲ್ಲ ಬಹಳಾದವರು ಹಬ್ಬ ನಿತ್ಯದ ಆತನ ಗರ್ಭವಾದದಲ್ಲಿ ಯೋಗಸವ ನಿತ್ಯ ಪರಮಾತ್ಮ ನಿತ್ಯ ಮಂಗಳ ನಿತ್ಯ ನಿತ್ಯ ಶ್ರೀ ಅಂತ ಅವನ ಗರ್ಭವಾಸ ನಾವು ಇರ್ತಕ್ಕಂಥವ್ರು ನಾವು ಊಟದ ಬಂಜಲ ಅಂತಾರ ಮಹಾರಾಜೇ ಸಂತತ ನಿಸ್ಪ್ರಾಗಿಯರು ಚಿಂತಿಸುವರು ಹರಿಯನ್ನೇ ಅನುಸರಿಸುವರು ಅಂತರಗಳೆಲ್ಲ ನಂದ ಈಶನ ಚಿಂತಕವೇ ಸರಿಯಲ್ಲ ಹೊರತು ಈ ಪ್ರಕಾರ ನಮಗೆ ಏನ್ ಮಾಡ್ತಾರೆ ಎಲ್ಲ ಯಾವಾಗ ಊಟ ಮಾಡ್ತಾರೆ ಮಹಾರಾಜ್ ಎಲ್ಲರಿಗೂ ಆನಂದ ಅಂತ ರಾತ್ರಿ ಎಲ್ಲರೂ ತೃಪ್ತರಾಗಿ ಹೋದ್ರು ಸಕಲ ದೇವತೆಗಳು ತೃಪ್ತರಾದ ಮಹಾರಾಜ್ ಪದ್ಮಾವದೇವ ಪರಮಾತ್ಮ ಹತ್ತಿರ ಕೊಟ್ಟಾಳೆ ಎಲ್ಲಾದ್ರೂ ಆನಂದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಮಹಾರಾಜ್ ಎಲ್ಲರೂ ಭೋಜನ ಅಂತ ಮುಗಿಸಿದ್ರು ಹೆಣ್ಣಿನ ಕಡೆಯವರು ಭೋಜನ ಅಂತ ಮುಗಿಸಿದ್ರು ಮಹಾರಾಜ್ ಇಡೀ ಯಾವಾಗ ಆ ನಗರವೇ ಅತ್ತಿರುವಂತಹ ಆನಂದ ಯಾವಾಗ ಅವಾಗತಿ ಆನಂದ ಅಂತ ರಾಯರ್ ಮಹಾರಾಜ್ ಎಲ್ಲರೂ ಭೋಜನ ಅಂತ ಆಯ್ತು ಶ್ರೇಷ್ಠವಾದಂತಹ ಮಂಟಪ ಅಂತ ರಾಯರ್ ಮಹಾರಾಜ್ ಎಲ್ಲ ಹೆಣ್ಮಕ್ಕಳು ಹೇಳಿ ಕಟ್ಟಿದ್ರು ಆಕಾಶರಾಜ ಅಂಥ ಅದ್ವಿತೀಯವಾದಂಥ ಎರಡು ರತ್ನಗಳು ಯಾವ ನಾವು ನೋಡ್ತಾ ಇದ್ದೀವಿ ಅನಂತಕೋಟಿ ಬ್ರಹ್ಮಾಂಡನಾಥ ಶ್ರೀನಿವಾಸ ವೆಂಕಟೇಶ ನಿನ್ನ ಮಗಳು ಅತ್ಯುತ್ತವಾದಂಥ ರೂಪತಿ ಹಾಗೆ ಯಾವಾಗ ನಾವು ಊಟನೇ ಮುಂತ ನೋಡಬೇಕಾಗಿರೋದು ಯಾವಾಗ ಹೇಳೋಣ ಎಲ್ಲ ಭೋಜನ ನಂತರದಲ್ಲಿ ತಮ್ಮೂಲ ಮುಂತ ಕೊಟ್ಟ ಮೇಲೆ ಸಂಜೆ ಮುಂದೆ ಆ ಸಹಸ್ರ ದೀಪಗಳು ಯಾವಾಗ ಹಚ್ಚಾರ ಮಹಾರಾಜ್ ಶ್ರೇಷ್ಠವಾದಂಥ ಮಂಟಪ ಮುಂತ ತಯಾರು ಮಾಡ್ಯಾರ ಅದರೊಳಗೆ ಸಾಕ್ಷಾತ್ ಭಗವಂತನ ಯಾವಾಗ ಕರ್ತಾರೆ ಮಹಾರಾಜ್ ವಸೀಲ್ ಯಾವಾಗ ಕುಡಿಸ್ಯಾರೆ ಪದ್ಮಾವತಿ ಮತ್ತು ಸಾಕ್ಷಾತ್ ಯಾವಾಗ ನಾರಾಯಣ ವಸದೇವನ ಕುಡಿಸಿ ಎಲ್ಲರೂ ಆನಂದಭರಿತರಾಗಿ ಪದ್ಮಾವತಿ ಊಟಣಿ ಮಾಡು ಊಟಣಿ ಮಾಡು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಸಾಕ್ಷಾತ್ ಪದ್ಮಾವತಿ ಅನ್ಯ ಮಾಡಂತ ವಸ್ತ್ರಾಭರಣ ಅಂತ ಧಾರಣೆ ಮಾಡ್ಕೊಂಡು ಅತ್ಯಂತ ತೇಜಸ್ವಿ ಅಂತ ಯಾವಾಗ ಕನ್ಯಾ ಪದ್ಮಾವತಿ ಎಲ್ಲರೂ ಯಾವಾಗ ಇದ್ರಂತೆ ಆಜ್ಞೆಯಂತೆ ನಿನ್ನಿಂದ ಮಹಾರಾಜ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಾಡಿ ಸಾಕಾರ ಭಗವಂತ ನಮಸ್ಕಾರ ಮುಂತಾರ ಮಾಡಿದ್ರು ಜಯ ಜಯ ವೆಂಕಟರಾಯ ಮುಂತಾರ ಮಾಡ್ಲಿಕ್ಕೆ ಕಾರಣ ಮಾಡಿ ಜಯ ಜಯ ಮಂಗಳಕಾಯ ಜಯ ಜಯ ಕಂಜನಾಭನ ಶರಣಿ ಜಂಗಲ ಉಂಬುವ ಮುಖದಾರಿಷಣ ಹಸುವೆನಾನು ವಲ್ಲಭನೀಯನ ಕೈಲೆ ಕಲ್ಲಿಗೆ ತಾಡಿದವಾದ ವಲ್ಲರಂಥ ಹಣಿತ ಕುಂಕುಮ ಹಸುವೆನಾನು ಅಂತ ಭಗವಂತ ಸಾಕಾರ ನಾರಾಯಣ ವಾಸುದೇವ ಯಾವ ನೀ ಯಾವಾಗ ನನ್ನ ಯಾವಾಗ ದರ್ಶನ ನನ್ನ ಯಾವಾಗ ನಿನ್ನ ದರ್ಶನ ಕೊಟ್ಟಾಗಿ ಅವಾಗ ನಾನು ನಿನ್ನ ಯಾವಾಗ ಕಲಿದೆ ಹೊರಂತ ಯಾವಾಗ ನಿನ್ನೆ ಅಗಿತಾನ ಕೃಪಾಸ್ತನಿ ಅಂತ ಯಾವಾಗ ಹೇಳ್ತಾ ಇದ್ದಾನೆ ಮಹಾರಾಜ್ ಹಗಲೆಲ್ಲ ಗೋಪಿಯರ ಸಕಲ ಮೇಲೆ
ಸುಗುಣ ನಿನ್ನ ಮಹಾರಾಜೆ ಆಗಿರ್ತಿಲಿಕ್ಕೆ 1400 ಗುಪ್ತಾಸ್ತ್ರ ನಾಸ ಕ್ರೀಡಾ ಮುಂತಾರಾಗಿರಿ ಅಡಿರಿ ಅಂಥಾನು ಯಾವಾಗ ನಿನ್ನೆ ಕೈತಾನು ಯಾವಾಗ ನಿನ್ನ ಗಂಧ ಮುಂತಾರ ಪರಿಮಳ ಮುಂತಾಸ್ತ್ರೀಂದ ಯಾವಾಗ ಹೇಳ್ತಾ ಇದ್ದಾರೆ ಯಾವ ಪರಮಾತ್ಮ ಮಹಾರಾಜ ಪರಮಾತ್ಮ ನೀನು ಯಾವಾಗ ಸತ್ತಾಯಿಂದ ಅಂತಃಕರಣದಿಂದ ಪ್ರೇಮದಿಂದ ಭಕ್ತಿಯಿಂದ ನಾನು ನಿನ್ನ ವರದ ಮುಂತಾರ ಮಾಡಿನಿ ಯಾ ದೈಮಾಶಿತ್ತಾಗ ಬೇಡ ಸಿಟ್ಟು ಬೇಗ ಬೇಡ ಅಂದ್ಕೊಂಡು ವೀಳ್ಯಾ ಮುಂತಾರ ಪಟ್ಟು ದೇವ್ರ ನಮಸ್ಕಾರ ಮುಂತಾರ ಮಾಡಿ ಸಕಲ ನಮಸ್ಕಾರ ಮುಂತಾರ ಮಾಡಿ ಸಾಕಾತ್ ಯಾವಾಗ ಪದ್ಮಾವತಿ ಆ ಸಾಕಾತ್ ನಾರಾಯಣ ಅಂತ ಯಾವಾಗ ಬಂದು ಕೂತು ಅಂತ ಹೇಳ್ತಾ ಇದ್ದಾರೆ ಅವಾಗ ಎಲ್ಲರೂ ಕೂತ್ಕೊಂಡು ಹೆಣ್ಮಕ್ಕಳು ಗಂಡನ ಕಡೆಯವರು ಶ್ರೀನಿವಾಸ ದೇವರಿಗೆ ಯಾವಾಗ ಹೇಳ್ತಾ ಇದ್ದಾರೆ ಶ್ರೀನಿವಾಸ ಆ ಖ್ಯಾಂಗೆ ನಿನ್ನ ಯಾವಾಗ ಸಕಲ ಯಾವಾಗ ಗುಣಗಾನ ಮುಂತಾರ ಮಾಡ್ದ ನಿನ್ನ ಯಾವಾಗ ಉಪ್ಪಿನ ಮುಂತಾರ ಮಾಡಿದ್ಲು ನೀನು ಉಪ್ಪಿನ ಮುಂತಾರ ಮಾಡು ಅಂತ ಯಾವಾಗ ಹೇಳ್ತಾ ಇದ್ದಾರೆ ಸಾಕ್ಷಾತ್ ನಾರಾಯಣ ವಾಸುದೇವರು ಅವಾಗ ದೇವರು ಸಕಲ ಉಡಾ ಮುಂತಾನೆ ಇಷ್ಟು ಮಂದಿ ಮುಂದೆ ಯಾವಾಗ ನೀವು ವರ್ಣನ ಯಾವ ಮುಂತಾನ ಮಾಡಿದಿ ಆ ಬಿಡಿ ಇಲ್ಲ ಯಾವಾಗ ನನ್ನ ಯಾವಾಗ ಮಾಡಿದಿ ಯಾವಾಗ ವರ್ಣನ ಮುಂತಾನ ಮಾಡಿದಿ ಅಂಥ ನಿನ್ನ ಧೀರ್ವಾಂಥ ಯಾವಾಗ ಜಿಟ್ಟಿರುವಂಥ ಯಾವಾಗ ಉಪತಾನ ಯಾವಾಗ ಕೃಷ್ಣಾಸ್ತ್ರ ನಿಂತು ಅಂತ ಸಾಕಾರ ಯಾವಾಗ ನೀನು ಯಾವಾಗ ಮಲ್ಕೊಂಡಿದ್ದಿ ಪ್ರತಾಯ ಇದೆ ಅವಾಗ ನಾನು ನನ್ನ ಪಾನ್ ಜೋಡಿ ಮುಂತಾನೆ ಹೆಚ್ಚಿಕೊಂಡು ಅವಾಗ ನೀ ಯಾವಾಗ ಎದ್ದು ಕೂತೀನಿ ಯಾವಾಗ ಹೇಳ್ತಾ ಇದ್ದ ಅಂಥ ಯಾವಾಗ ಹಳಿತಾನೆ ದೇವರು ನಾರಿ ನಾಚಿಕೆ ಬಿಟ್ಟು ನಾರದ ನಾಮಕ ಮುನಿಗೆ ಕೋರಿದಂತ ಯಾವಾಗ ನಾರಿ ಯಾವ ಸಾಕಾರ ನಾರು ಬಂದು ಕೇಳಿ ಸಾಹೇಬ್ ಹೇಳಿದೊಳಗೆ ನಿನ್ನ ಕೈಯ ಮುಂತಾ ತೋರಿಸಿ ಪ್ರಜಾ ಮುಂತಾ ತ್ಯಾಗ ಮಾಡಿರಿ ಅಂಥ ಯಾವಾಗ ನಿನ್ನೆ ಕೈತಾ ಗಂಡಾಸ್ತ್ರಿಂದ ಸಾಕಾರ ಪರಮಾತ್ಮ ನಾನು ಯಾವಾಗ ಬಂದಂತಹ ಹೇಳಿದ್ರಿ ನೀನು ಬಿಡಿಯ ಮುಂತಾನ ಮಾಡಿದೆ ನಿಷ್ಕರಣೆಯಿಂದ ಎಲ್ಲ ನಿಗಂಟಿನಿಂದ ಕೂಡಿ ಯಾವಾಗ ಕಂಡು ಹೋಗದಿ ನನ್ನ ಪುದುರಿಯಾರ ಹೊರಟು ಹೋಗ್ಬಿಟ್ಟು ಇಂಥ ಎದಿಗಾರ ನೀನು ಇಂಥ ಧೈರ್ಯ ಉಳ್ಳಾಕ ನೀನು ನೀನು ಇಂಥ ಯಾವಾಗ ನಾನು ಯಾವಾಗ ಪರಿಮಳ ಅವಾಗ ದೇವರು ಯಾವಾಗ ಹೇಳ್ತಾ ಇದ್ದಾರೆ ನಾನು ಯಾವಾಗ ನಿನ್ನ ಪ್ರಕಾರ ಏನೇನು ವರ್ಣನ ಮಾಡಿದ್ದು ನೀನು ನಿನ್ನ ಗುಣಗಳ ವರ್ಣನ ಮುಂತಾನ ಮಾಡೀನಿ ನಿಮ್ಮ ಸರ್ವಥಾನದ ಕೋಪಿಲ್ಲ ಅಂತ ಸಾಕ ನನ್ನ ಭಕ್ತರು ಬೇಕಾಂತನೇ ಮಾತಾಡಲಿ ನನಗೆ ಸರ್ವಥ ಯಾವಾಗ ಸಿಕ್ಕಿಲ್ಲ ಅಂತ ಅವರು ಬಳಸ್ತಾರಿಂದ ನನ್ನ ಗುಣಗಳ ಮುಂತಾಡ್ತಾ ಇದ್ದಾರೆ ನೀ ಸರ್ವಥ ಗಾಳಿ ಮಾಡ್ರ ಅಂತ ಹೇಳಿ ಭಕ್ತಾಪನೆ ಸಮಾಧಾನ ಮುಂತಾ ಮಾಡ್ಯಾರ ಹೆಣ್ಣಿನ ಕಡೆ ಮುಂದೆ ನಿಲ್ಲ ಸಮಾಧಾನ ಮುಂತಾರ ಮಾಡ್ಯಾರ ಮಾಡ ಎಲ್ಲರಿಗೂ ಆನಂದ ಮುಂತಾನ ಆಗ್ಯದ ಎಲ್ಲ ಸುವಾಸನೆ ಹತ್ತಿರ ಹಾಕೋಪ ಅಂತ ಕೊಟ್ಟಾರೆ ಉಡಿ ತುಂಬ್ಯಾರೆ ಆ ಮಂಗಳ ವಾದ್ಯಗಳ ಮುರುಗಿಕಾರ ಮಾಡಿ ದೇವರಿಗೆ ಆರ್ಥಿಕ ಮಾಡ್ಯಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಈ ಪ್ರಕಾರವಾಗಿ ಸಕಲ ಯಾವಾಗ ಕಾರ್ಯ ಮುಂತಾನ ಮುಗಿದು ಆಕಾರರಾಜ ಕೃತಾರ್ಥನಾಗಾನೆ ಸಕಲ ಇಡೀ ಸರ್ ಈಶ್ವರನೇ ಸಾಕಾರ ಭಗವಂತ ಯಾವ ಪ್ರಾಣ ಮುಂತಾನ ಮಾಡ್ಯಾರ ಅಂತ ಯಾವಾಗ ಹೇಳ್ತಾ ಇದ್ದಾರೆ ನಾಲ್ಕು ದಿವಸ ಸಮಾರಂಭ ಮುಂತಾನ ಮುಗಿಸ್ಕೊಂಡು
ಸಕಲ ಪರಿವಾರದಲ್ಲಿ ಸಾಕಾರ ಪದ್ಮಾವತಿ ಸಮೇತಿ ಸಾಕಾರ ವಾಸುದೇವ ನಾರಾಯಣ ಕರ್ಕೊಂಡು ಬುಕ್ರಾವತಿ ಅತ್ಯಂತ ಆನಂದ ಸಕಲ ದೇವತೆ ಪರಿವಾರದೊಂದಿಗೆ ಅವರ ಶನಮಾನ ಮುಂತಾರ ಮಾಡಿ ಅವರು ವಸ್ತ್ರಾಭರಣ ಮುಂತಾರ ಪಟ್ಟು ಹರಿವಾಂತ ದಕ್ಷಿಣ ನಾಮಂತಾರ ಪಟ್ಟು ವಿಷ್ಣಾಧನೇವ ಸಂತುಷ್ಟನಾಗ ಮಾಡಿ ಅದೇ ಅತ್ಯಂತ ವೈಭವದೊಂದಿಗೆ ಸಾಕ್ಷಾತ್ ಯಾವಾಗ ಆಕಾಶರಾಜ ಸಕಲ ಬಿಗಿರುಗಳನ್ನು ಆ ಯಾವಾಗ ಆ ವೆಂಕಟಾಚಲ ಕೈ ಕೊಟ್ಟ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಯಾರೇ ಸಕಲ ದೇವತೆಗಳು ಅತ್ಯಂತ ಯಾವಾಗ ಆನಂದದಿಂದ ಆ ವೆಂಕಟಾಚಲಕ್ಕೆ ಬಂದು ಅಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನ ಆಜ್ಞಾ ಮುಂತಾರ ತಗೊಂಡು ತಮ್ಮ ತಮ್ಮ ಯಾವಾಗ ಲೋಕವನ್ನು ಪ್ರಯಾಣ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆನಂದವೇ ಆನಂದ ಈ ಪ್ರಕಾರದಂತಹ ವೇಳೆಗಳಿಗೆ ಸಕಲ ಯಾವಾಗ ದೇವತೆಗಳು ಸಮಸ ಪರಮಾತ್ಮ ಮಂಗಳ ಮುಂತಾಡ್ಕೋತಾ ಇದ್ದಾರೆ ಜಯ ದೇವ ಜಯ